ಶಂಭೋರ ಮಹಾದೇವ್. ಮಾನವರ ಜೀವಿತವೇ ಬೇಡುವುದೇ ಕಾಯಕವೇ, ಕೈತುಂಬ ಇದ್ದೋನೆ ಯೋಗಿ, ಕಡೆವರೆಗೂ ಬೇಡೋನೆ ಜೋಗಿ. ಸತತ 260 ವರ್ಷ ದಬ್ಬಾಳಿಕೆ ಮಾಡಿದ ಬ್ರಿಟಿಷರನ್ನ ಹೊಡೆದೋಡಿಸಿ ಭಾರತಕ್ಕೆ 1947 ಸ್ವತಂತ್ರವನ್ನು ತಂದುಕೊಟ್ಟ ಮಹಾತ್ಮ ಮೋಹನ್ದಾಸ್ ಕರಮಚಂದ್ ಗಾಂಧಿ. ಈ ದೇಶದಲ್ಲಿ ಪ್ರತಿಯೊಬ್ಬರೂ ಕಾನೂನು ವ್ಯವಸ್ಥೆಯನ್ನ ಪಾಲಿಸಲಿ ಹಾಗೂ ಸಮಾನತೆಯಿಂದ ಬದುಕಲಿ ಅನ್ನೋ ಕಾರಣಕ್ಕೆ 1951 ಸಂವಿಧಾನ ಬರೆದರು ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. 20 ಮುಂಬೈ ಹಾಗೂ ಕೋಲ್ಕತ್ತಾದಲ್ಲಿ ರಾತ್ರೋರಾತ್ರಿ ಇಂಡಸ್ಟ್ರಿಗಳು ಬೆಳೆದು ನಿಂತು. ಇನ್ನೇನು ಭಾರತ ಶ್ರೀಮಂತ ರಾಷ್ಟ್ರವಾಗ್ತಾ ಇತ್ತು, ಅಷ್ಟರಲ್ಲಿ ದೇಶಕ್ಕೆ ಸಿಡಿಲಿನಂತೆ ಬಂದು ಬಡದದ್ದು ಕಾಟನ್ ಕ್ರಷ್. 1969 ಭಾರತದಿಂದ ಎಕ್ಸ್ಪೋರ್ಟ್ ಆಗ್ತಿದ್ದ ಕಾಟನ್ ಕ್ಲಾತ್ಗಳನ್ನು ಅಮೆರಿಕ ತಡೆಗಟ್ಟಿದ್ರಿಂದ ಎಲ್ಲಾ ಕಾಟನ್ ಫ್ಯಾಕ್ಟರಿಗಳು ಲಾಕ್ಔಟ್ ಆದವು. ಕೈಗಾರಿಕೆಯನ್ನೇ ನಂಬಿ ಬದುಕ್ತಿದ್ದ ಕಾರ್ಮಿಕರೆಲ್ಲ ಒಪ್ಪತ್ತು ಊಟಕ್ಕೆ ಪರದಾಡೋ ಹಾಗಾಯ್ತು. ಕೆಲ ಕಾರ್ಮಿಕರ ಹೆಣ್ಣು ಮಕ್ಕಳು ಕಾಮಾಟಿಪುರದಲ್ಲಿ ಕರಗದ್ರೆ ಗಂಡು ಮಕ್ಕಳು ಹಾರ್ಬರ್ನ ಕಳ್ಳ ಸಾಗಾಣಿಕೆಯಲ್ಲಿ ಮುಳುಗು ಹೋದ್ರು. ಅಷ್ಟೊತ್ತಿಗಾಗಲೇ ಶುರುವಾಗಿದ್ವು ನ್ಯಾಯಕ್ಕಾಗಿ ಮಿಲ್ನ ಮಾಲೀಕರ ವಿರುದ್ಧ ಕಾರ್ಮಿಕರ ಹೋರಾಟ. ಕಾರ್ಮಿಕರ ಬೇಡಿಕೆಗಳನ್ನು ಪೂರೈಸಕ್ಕಾಗದೆ ಮಿಲ್ನ ಮಾಲೀಕರು ಸರ್ಕಾರದೊಂದಿಗೆ ಸೇರಿ ಕಾರ್ಖಾನೆ ಜಾಗವನ್ನು ಲಾಭಕ್ಕಾಗಿ ಮಾರ್ಕೊಳ್ಳೋದಕ್ಕೆ ಮುಂದಾದರು. ಪ್ರಜಾಪ್ರಭುತ್ವದ ಸರ್ಕಾರ ಹಗಲೊತ್ತು ಜನಗಳ ಕಣ್ಣೀರು ಒರೆಸೋ ಭಾಷಣ ಮಾಡಿ ಚಳುವಳಿಗೆ ನಿಂತ ಕಾರ್ಮಿಕ ನಾಯಕರನ್ನು ಮುಗಿಸೋದಕ್ಕೆ ರಾತ್ರೋರಾತ್ರಿ ನಿಂತು ಸೃಷ್ಟಿ ಮಾಡಿದ್ದೇ ಕತ್ತಲಿನ ಪ್ಯಾರಲಲ್ ಗವರ್ನ್ಮೆಂಟ್. ಅದರ ಇನ್ನೊಂದು ಹೆಸರೇ ಅಂಡರ್ ವರ್ಲ್ಡ್. ಆಗಲ್ಲಪ್ಪ, ಇಡೀ ಮುಂಬೈ ತಡ್ಕಾಡಿದ್ರು ಸಿಗ್ತಾ ಇಲ್ವಲ್ಲಪ್ಪ ಈ ನನ್ನ ಮಗ. ಇಷ್ಟು ಹುಡುಕಿದ್ರು ಸಿಗ್ಲಿಲ್ಲ ಅಂದ್ರೆ ಎಲ್ಲ ಹೊಡೆದು ಸಮುದ್ರಕ್ಕೆ ಹಾಕ್ಬಿಟ್ಟವ್ರೆ. ಅವನ್ ಯಾರು ಹೊಡೆದಾಕ್ತಾರಲ್ಲಿ, ಸುನಾಮಿ ಬಂದ್ರೆ ತಪ್ಸಂಡ್ ಹೋಗಿ ಟಿವಿ ಆಗಿ ಇಂಟ್ರಿ ಕೊಡ್ತಾನವ ಏನಂತ ತಿಳಿದಿರ್ಲಿ. ಅವನ್ನ ಸೃಷ್ಟಿಗೆ ಚಾಲೆಂಜ್ ಮಾಡ್ತಾರಲ್ಲಿ ಅವ. ಇವನ್ನ ಹುಡ್ಕಕ್ ತಗೊಂಡಿರೋ ತ್ರಾಸ್ನ ಬೆಂಗಳೂರು ಪೊಲೀಸ್ನವ್ರು ಏನಾದ್ರೂ ತಗೊಂಡಿದ್ರ? ಇಷ್ಟೊತ್ತಿಗೆ ಅವನ್ನ ಹಿಡಿತ ನಿಲ್ಲಿಸ್ತಿದ್ರು. ಇವನ್ ಹುಡ್ಕಕ್ಕೆ ಪ್ರಾಣ ಹೊಂಟೋಯ್ತು, ಇನ್ ಅವನ್ ಯಾರವ?
ಜೋಗಿ. ಜೋಗಿ 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 ಗಂಗೆ ಅವನ ತಲೆ ಮೇಲೆ ನಗರ ಹಾವೆಸರ ಮಾಲೆ ಕೈಯಲ್ಲಿ ಬೆತ್ತದ ಕೋಲು ಮೈಯೆಲ್ಲ ವಿಭೂತಿಸಲು ಯಾರೋ ಅವನ್ ಯಾರೋ ಜೋಗಯ್ಯ 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 ಗಂಗೆಯ ಅವನ ತಲೆ ಮೇಲೆ ನಗರ ಹಾವೆಸರ ಮಾಲೆ ಕೈಯಲ್ಲಿ ಬೆತ್ತದ ಕೋಲು ಮೈಯೆಲ್ಲ ವಿಭೂತಿಸಲು ಯಾರೋ ಅವನ್ ಯಾರೋ ಜೋಗಯ್ಯ 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 ಹರ ಮಹಾದೇವ ಹರ ಮಹಾದೇವ ಶಿವ ಶಂಭೋ ಹರ ಮಹಾದೇವ ಹರ ಮಹಾದೇವ ಹರ ಮಹಾದೇವ ಶಿವ ಶಂಭೋ ಹರ ಮಹಾದೇವ ಬರೋ 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 ಶಂಭೋ 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 ಹರ ಹರ ಶಂಭೋ 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 ಹರ ಹರ ಶಂಭೋ ಶಂಭೋ ಶಿವ ಶಂಭೋ ಬಂಗಿ ಹೊಡಿತಾನೋ ಭೋಲೆನಾಥ್ ಹೆಂಡ ಕುಡಿತಾನೋ ಭೋಲೆನಾಥ್ ತೇಲ ಆಡುತ್ತಾನೋ ಸುಮ್ಮನೆ ಕುಣಿತಾನೋ ಊರ ಸುತ್ತಾನೋ ಭೋಲೆನಾಥ್ ಭಿಕ್ಷೆ ಎತ್ತುತ್ತಾನೋ ಭೋಲೆನಾಥ್ ರುದ್ರನಾಗುತ್ತಾನೋ ಮಸಣ ಕಾಯುತ್ತಾನೋ ಶಂಭೋ ಹರ 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 ಮಹಾದೇ ಶಂಭೋ ಹರ 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 ಮಹಾದೇ ಬೆತ್ತ ಹಿಡಿದು ಹೊಂಟ ನೋಡೋ ಬೆತ್ತ ಹತ್ತಿ ನಿಂತ ನೋಡೋ ಹತ್ತಿನ ಕಾಯೋ ಹೈದ ಯಾರೋ ಯಾರೋ ಅವನ್ ಯಾರೋ ಜೋಗಯ್ಯ 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 ಜಡೆ ಬಿಚ್ಚುತಾನು ಭೋಲೆನಾಥ್ ಭದ್ರನಗುತಾನು ಭೋಲೆನಾಥ್ ಕೆಂಡ ಕಾಡುತಾನು ಧ್ವಂಸ ಮಾಡುತಾನು ವಿಷ ಕುಡಿತಾನು ಭೋಲೆನಾಥ್ ಲೋಕ ಗೆಲ್ಲುತಾನು ಭೋಲೆನಾಥ್ ಕಾಲ ತಡಿತಾನು ಭೈರನಗುತಾನು ಶಂಭೋ ಹರ 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 ಮಹಾದೇ ಶಂಭೋ ಹರ 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 ಮಹಾದೇ ಮಳ್ಳ ಓಡಿ ಬಂದ ಜೋಳ್ಗೆ ತುಂಬಾ ಏನೋ ತಂದ ತೇರ ಕದ್ದು ನಂದೆ ಅಂದ ಯಾರೋ ಅವನ್ ಯಾರೋ ಜೋಗಯ್ಯ 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 ಜೋಗಿ 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 ಏನ್ರಿ ಮಾಡ್ತಿದ್ರಿ ಪೊಲೀಸ್ನವರು ಆ ಕತೆ ಕೈತಾ ಇದ್ದೀರಾ ಒಂದಿಷ್ಟು ಸೀರಿಯಸ್ನೆಸ್ ಬೇಡ ನಿಮ್ಗೆ ಒಂದಲ್ಲ ಎರಡಲ್ಲ 26 ಕೇಸ್ ಇದೆ 36 ಸಾರಿ ವಾರಂಟ್ ಆಗಿದೆ ಯಾರ್ರಿ ಉತ್ತರ ಕೊಡ್ತಾರೆ ನಿಮ್ಮ ಸರ್ಕಾರ ಉತ್ತರ ಕೊಡುತ್ತೇನ್ರಿ ಆಫ್ಟರ್ ಆಲ್ ಒಬ್ಬ ರೌಡಿ ಶೀಟರ್ ಅನ್ನ ಹಿಡಿದು ತರ್ಲಿಕ್ಕಾಗದೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀರಲ್ಲ ನಾಚಿಕೆ ಆಗುದಿಲ್ಲ ನಿಮ್ಗೆ ಚೀಮಾರಿ ಆಗ್ತಾ ಇದ್ದೀನಿ ಈ ಸರ್ಕಾರಕ್ಕೆ ಒಂದು ಊರಲ್ಲ ಒಂದು ಓಣಿಯಲ್ಲ ಒಂದು ಮನೆಯಲ್ಲ ಕರ್ನಾಟಕ ಸರ್ಕಾರ ಪೊಲೀಸ್ನವ್ರೆ ಅವ್ನು ಹುಡುಕಾಡ್ತಾರಂದ್ರ ಅಂತ ತಪ್ಪೇನ್ ಮಾಡ್ಯಾನವ ಅಣ್ಣ ಅರ್ಜೆಂಟ್ ಒಂದ್ ಬರ್ನಿಂಗ್ ಹಾಸ್ಪಿಟಲ್ ನಡಿ ನಡಿ ಅಣ್ಣ ಆಮೇಲೆ ಆಯ್ತು ಮಧು ಉಪ್ಪಾರಪೇಟೆ ಸ್ಟೇಷನ್ ನಡಿ ಯಾಕೆ ಸರ್ ಏನಪ್ಪುಂಗ ದುಬೈಯಿಂದ ಕಲ್ಸಿದ್ರಣ್ಣ ಬಾಸ್ ಇದ್ದುಡ್ನ ಇದು ಆಯ್ಕಂತೀನ ನನ್ನ ಮಕ್ಕಳೆಲ್ಲ ಇಂಟರ್ನ್ಯಾಷನಲ್ ಕಿಲಾಡಿಗಳಾಗುತ್ತೆ ಎರಿಯನೋಳ ಅವಳೆ ಆದ್ರೂ ನನ್ನ ಡ್ಯೂಟಿಗೆ ಬಂದಿಲ್ವಾ ಅಡ್ಮಿಷನ್ ಟೈಮಲ್ಲಿ ಪೇರೆಂಟ್ಸ್ ಇಬ್ರು ಇರಲೇಬೇಕು ಇಂಟರ್ವ್ಯೂ ನಲ್ಲಿ ಯಾರೊಬ್ರು ಫೇಲ್ ಆದ್ರೂ ಅಡ್ಮಿಷನ್ ಮಾಡ್ಕೊಳ್ಳೋ ಹಾಗಿಲ್ಲ
ಸೊ ನಿಮ್ ಹಸ್ಬೆಂಡ್ ಬರೋರು ಹೊರಗಡೆ ಕಾಯ್ತಾ ಇದ್ದಾರೆ. ಪ್ಲೀಸ್. ಈ ನನ್ ಮಕ್ಳ ವಾರದಲ್ಲಿ 3-5 ಲಕ್ಷ ರೂಪಾಯಿ ರೋಲ್ ಕಾಲ್ ಮಾಡ್ತಿರ್ಬೇಕಾದ್ರೆ ಈ ನನ್ ಮಕ್ಳಿಂದ ಅವ್ನಿಗೆ ಇನ್ನೆಷ್ಟು ಕೋಟಿ ಹೋಗ್ತಿಲ್ಲ. ಕಾಜಿ ಚಾಟಾ ಬೋಲೋ ಆಸ್ಪತ್ರೆ ಕಟ್ಟಕ್ ಹೋಗುವಾಗ ನೀವ್ ಹಿಡ್ಕೊಂಡ್ ಬಂದ್ ಒಳಗಡೆ ಹಾಕಿದಿರಲ್ಲ ಸ್ವಾಮಿ, ಜೋಗಿಗೂ ನನ್ ಮಗಂಗೂ ಯಾವ ಸಂಬಂಧನೂ ಇಲ್ಲ. ಎಷ್ಟು ಇರೆಸ್ಪಾನ್ಸಿಬಲ್ ರೀ ನಿಮ್ ಹಸ್ಬೆಂಡ್. ಅಟ್ ಲೀಸ್ಟ್ ಮಿನಿಮಮ್ ಸೆನ್ಸ್ ಬೇಡ? ಮಕ್ಕಳ ಭವಿಷ್ಯಕ್ಕಿಂತ ಏನ್ರಿ ಇರುತ್ತೆ ಅಂತ ದೊಡ್ಡ ಕೆಲಸ? ಅಡ್ಮಿಷನ್ ಫಿಲ್ ಆಗಿದೆ, ಬೇರೆ ಯಾವ್ದಾದ್ರು ಸ್ಕೂಲ್ ನೋಡ್ಕೊಳ್ಳಿ. ಅಮ್ಮ ಅಮ್ಮ, ಅಪ್ಪ ಬಂದು ನನ್ನ ಸ್ಕೂಲ್ಗೆ ಸೇರಿಸಲ್ವಾ? ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಕರ್ಕೊಂಡೋಗಿ ಮನೇಲಿ ಸಾಯಿಸ್ರಿ, ದುಡ್ಡು ಇಲ್ಲದೆ ನಮ್ಮ ಹಾಸ್ಪಿಟಲ್ ಯಾಕೆ ಸಾಯಿಸ್ತಾ ಇದ್ದೀರಾ? ನಮ್ಗೆ ಒಳ್ಳೆ ತಲೆನೋವು ಸಿಸ್ಟರ್, ಡಿಸ್ಚಾರ್ಜ್ ದಮ್ ಇಮಿಡಿಯೇಟ್ಲಿ. ಇದಪ್ಪ ಕತಿ, ಅವತ್ ಊರ್ ಬಿಟ್ಟು ಹೋದಾವ ಎಲ್ಲಿ ಹೋಗ್ಯಾನ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಖರೆ, ಸಾತಾ ರೊಟ್ಟಿ ತಿನ್ನೋ ಬಾಯಾಗ ಯಾರು ಅವನನ್ ರೌಡಿ ಅನ್ನಂಗಿಲ್ಲ. ಆಯ್ತು ಈಗ ಅವನೆಲ್ಲ ಅವನ್ ನೆನಪನ್ನ ತಲಿಯಾಗ ತುಂಬಿಕೊಂಡು ಪುಣ್ಯಕೋಟಿ ಆಕಳದಂಗ ಪಾಪ ಎಲ್ ಹೋಗ್ಯಾನು ಏನು? ಹೋದ ಹೋದ ಹೋದಾವೇನಾದ್ರೂ ಮತ್ ನಾ ಮುಂಬೈ ಬಂದ ಅಂತಿಟ್ಕೋ, ಇಡೀ ಮುಂಬೈ ನಮ್ ಕೈಯಾಗ. ನಾವ ಮುಂಬೈ ಡಾನ್ಗಳು. ಅವ್ನು ತುಂಬಾ ಒಳ್ಳೆಯವನು ಅಂತ ಹೇಳ್ತಾವ್ರಲ್ಲ, ಅವ್ನ್ ಮುಂಬೈಗ್ ಬರೋವರೆಗೂ ಎಲ್ ಬಿಡ್ತಾರೆ? ಕತ್ತರಿಸಿ ಕೈಮಾ ಮಾಡಿ ಕಾಗೆ ಹಾಕ್ಬಿಡ್ತಾರೆ. ಏನ್ ಮಾತು ಅಂತ ಆಡ್ತಿಲ್ಲ, ಬಾಯಾರ ಬಾಯ ನಿಂದು, ಅವ ಸಾಯಂಗಿಲ್ಲ. ಈಗ ದಾವೂದ್ ಇಬ್ರಾಹಿಮ್ ಛೋಟಾ ಶಕೀಲ್ ಎಲ್ಲ ಎಲ್ಲಿದ್ದಾರೆ? ಪರದೇಶದಲ್ಲಿ ತಾನೆ. ಈ ರೌಡಿಗಳ ಹೆಂಗೆ ಹೆಸರು ಬರೋರ್ಗೂ ಇಲ್ಲಿರ್ತಾರೆ, ಹೆಸರಾದ್ಮೇಲೆ ಇದನ್ ಮಾಡಕ್ ಅಲ್ಲಿಗೆ ಹೋಯ್ತಾರೆ. ನೀನು ಹಲ್ ಕಟ್ ಮಂದಿಗೆಲ್ಲ ನನ್ ಜೋಗಿಗೆ ಹೋಲಿಸ್ಬೇಡ. ಅಗಳು ಯಾವಳ ಬರ್ದಿರೋ ಬುಕ್ ಓದಿನ ಈ ಪಾರ್ಟಿ ಫೀಲಿಂಗು, ನೀನ್ ಅವನೇ ಬಂದ್ಬಿಟ್ರೆ ತಾಳಿ ಕಟ್ಟಿ ಅಂತ ಕುತ್ತಿಗೆ ಕೊಟ್ಬಿಡ್ತೀರ. ನಾ ಏನಾರ ಮಾಡ್ಕೋತೀನಿ ನಿನಗೆ? ಏನೋ ನಿಮ್ಮ ಮನೆ ಒಂದು ತನ್ನ ಸಾರ್ ಉಂಡಿ ಮತ್ತೆ ನಿಮ್ಗೆ ಒಳ್ಳೇದಾಗಲಿ ಅಂತ ಬಯಸ್ತು ನಾವು. ಯಾಕೆ ನಾಯಿಗೆ ಕಿರ್ಚಾಡ್ತಿರೋ? ನೋಡಿ ನಿಮ್ಮ ಜೋಗಿ ಹೋಗಿ ದುಬೈದಾಗ ಕುಂತಾನಂತ ಇಷ್ಟ ತಪ್ಪ ಅಕ್ಷರದಾಗ ಬಂದದ ಪೇಪರ್ ನ್ಯಾಗ. ಅಪ್ಪಯ್ಯ ಇದೇ ವಿಷಯ ನಾನು ಹೇಳ್ತಾ ಇದ್ದೀನಿ. ಎಂತ ಕೊಳಕ್ ಮಂಡ್ಲ ಹೌಸ್ ಹಾಕ್ಬಿಟ್ಟೆ ಚಾಚಾ ನೀನು? ಆ ಕಚ್ಚಲ್ಲ ಪರ್ಚಲ್ಲ ಬಡೇತದ ಉಸಿರು ಬಿಟ್ರೆ ಸಾಕು ಮೈ ತುಂಬ ಇಸ. ಏನ್ ಮಾತುಗ್ ಮುಂಚೆ ನಮ್ಮ ಅವ್ ಹೇಳ್ತಿದ್ಲು ನನ್ ಕಂದ ದುಡ್ಕಂತೀನು ಇನ್ನೊಬ್ರು ಬಾಗು ತಿನ್ಬೇಡ ಅಂತ. ಆದ್ರೆ ಇವಾಗ ದುಬೈಗ್ ಹೋಗ್ಬಿಟ್ಟು ಎಲ್ಲಾರನ್ನು ಬಡ್ದು ಬಾಯ್ಗೆ ಹಾಕೊಂಡು ನಮ್ ರಕ್ತಾಯ್ ಹೇಳ್ಕೊಟ್ಟಿದ್ದೇನೆ ಅವ್ರವ್ವ. ಇವಾಗ ಹಗ್ಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಅವ್ನ ಪ್ರಾಣ ಉಳಿಸಿದೀವಿ ನಾವು. ನಮ್ಮೆಲ್ಲಾರು ಹೊಟ್ಟೆಗಳ ಮೇಲೆ ಹೊಡೆದು ನಮ್ಮ ಮನೆಗೂ ನಾಳೆ ಮಾಡು ಕೇಳ್ಕೊಟ್ಟಿದ್ಲ. ನಾಶ ನಾಶ ಆಗೋಗ್ತಾನೆ ನನ್ನ ಮಗ. ನನ್ ಮನೆ ಕಡೆ ಹೋದಾಗೆಲ್ಲ ಅಪ್ಪ ಅಪ್ಪ ಅಂತ ನನ್ ಮಗು ಕೂಗೋದ್ ನೋಡಿ ನನ್ಗೆ ಎಷ್ಟೊಂದ್ ಖುಷಿ ಆಗ್ತಾ ಇತ್ತು. ಆ ಮಗುನ ಸ್ಕೂಲ್ ಸೇರ್ಸೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ನಿನ್ ಜೊತೆ ನಾನ್ ಯಾಕೆ ಸಂಸಾರ ಮಾಡ್ಬೇಕು ಅಂತ ಹೇಳಿ ನನ್ ಹೆಂಡತಿ ನನಗೆ ವಕೀಲರ ಕಡೆಯಿಂದ ಡ್ರೈವರ್ಸ್ ನೋಟಿಸ್ ಕಳಿಸಿದ್ದಾಳೆ. ಅವ್ನ ಜೊತೆ ಇದ್ದಿದ್ದಕ್ಕೆ ಇದೇನಾ ಅವ್ನು ನಮಗೆ ಕೊಟ್ಟ ಬಹುಮಾನ? ಬದುಕೋಕ್ಕೂ ಬಿಡದೆ ಸಾಯೋಕ್ಕೂ ಬಿಡದೆ ನಮ್ಮನ್ನ ಎಣ ಎಣ ತಿನ್ನಂಗ್ ತಿಂತವನಲ್ಲ ಚಾಚ ನಮ್ಮನ್ನ. ಮನುಷ್ಯನ ಅವನು ಅಗೋರಿ ಅಗೋರಿ ನನ್ ಮಗ ಅವನು. ನಿನ್ನೆಯಿಂದ ಎಲ್ಲ ಕೆಲಸ ನಮಗೆ ಹಚ್ಚಾನ ಬರ್ಲಿ. ಹಿಮಾಲಯದಿಂದ ಸಾಕ್ಷಾತ್ ಸ್ವಾಮಿಗಳೇ ಬಂದ್ಬಿಟ್ಟವರಲ್ಲ ಕಾಗೆ ಕಾಯ್ತಿರ್ಬಾರ್ದು. ಅರೆ ಬೆತ್ತಲೆ ಸ್ವಾಮಿಗಳೇ, ತಮ್ಮ ಪಾದ ಸ್ಪರ್ಶದಿಂದ ಕೊಟ್ಟಿಗೆ ಪಾವನ ಆಗ. 3 ದಿವಸ ಸ್ವಾಮಿ ಬಾಂಬೆದಾಗ ದಾದರ್ ಗೇಟ್ ವೇ ಎಲ್ಲಾ ಕಡೆ ಹುಡುಕಾಡಿ ನಮ್ ಗೇಟ್ ಓಪನ್ ಆಗಿದೆ ಸ್ವಾಮಿ, ನಮ್ ಹುಡುಗಿಸಿಗವಲ್ಲ, ದಯವಿಟ್ಟು ಹುಡುಕ್ಬೇಡಿ ಸ್ವಾಮಿ. ಕಾಯಿ ಕಾಯ್ತಾನೆ. ಯಾವ್ದೋ ದೇವಸ್ಥಾನ ಮುಂದೆ ಕಾಯೋ ಕೇಸಿದು ತಾವೇ? ಯಾಕೆ ಸಂದೇಹವೇ? ಸ್ವಲ್ಪ ಮುಂದೆ ಬರ್ಬೇಕು. ತಮ್ಮ ಹುಡುಕುವಾಗ ಒಂದು ಹುಡುಕಿದ ಮ್ಯಾಗ ಒಂದು ಹುಡುಕಿದ್ರು ಸಿಕ್ಕಲಿಲ್ಲ, ಆಗ ಮತ್ತೊಂದು ಹೆಂಗ ಅಥವಾ ತಿಳಿಲಿಲ್ಲ. ಒಳಗಿಂದೊಳಗ 3 ಕಡೆ ಚಾರಾರ ಹಂಗೆ ಪಾರಾರ. ವಯಸ್ಸಿನ ಹೆಣ್ಮಕ್ಳಿರೋ ಓಣಿಯಾಗ
ಹಿಂಗ ಪುಟ್ಕೋಸಿ ಹಾಕೊಂಡ್ ನಿಂತ್ರ ನಿನ್ನಂತ ಕೆಲ್ಸಕ್ ಬಾದ ಅವಂಗ ಕೆಲ್ಸ ಕೊಟ್ಟೆ ನಮ್ಗ ಮರ್ಯಾದಸ್ತ್ರ ಅಂತಾರೇನಲ್ಲ. ಯಾರ ಮರ್ಯಾದ ಹೋಗ ಕೆಲ್ಸ ಮಾಡಿ ನಾನು ಯಾರು ಗಮ ಗಿಮ ಕನ್ನಂಗಿಲ್ಲ ಸಾಕ್ಷಾತ್ ಶಿವನ್ ರೂಪ ಇದು ತಗಳೆ ನೋಡ್ದಾಕು ನವರಂಗಿ ನನ್ನ ಮಗ ಇವನು ಶಿವನ್ ರೂಪ ಅಂತ ಇವತ್ ಸುಮ್ನೆ ಬಿಟ್ರೆ ನಾಳೆ ಗೋಮಟೇಶ್ವರ ಆದ್ರೂ ಆಯ್ತಾನೆ. ಅದು ಯಾರ್ತಾನೆ ಆಗ್ಲಿ ಬಿಡು. ನಿನ್ನೆ ರಾತ್ರಿ ಹೋದವ ನೀ ಇಡೀ ರಾತ್ರಿ ಎಲ್ ಹಾಳಾಗ ಹೋಗಿದ್ಯೋ ಹೇಳೋರು ಕೇಳೋರು ಯಾರು ಇಲ್ಲೇನ್ ಲೇ ನನಗ ಹೇಳೋರ್ನು ಕೇಳೋರ್ನು ಕಟ್ಕೊಂಡ್ ನನ್ಗೇನಾ ಇಲ್ಲಿ ಹೇಳಕ್ಕೂ ಆಗ್ದೆ ಕೇಳಕ್ಕೂ ಆಗ್ದೆ ಸುತ್ತು ಒದ್ದಾಡ್ತವಲ್ಲ ನಮ್ ತಾಯಿ ಕುಲ ಅವಕ್ಕೆ ಮೇವ್ತಾರನ ಅಂತ 50 ಮೈಲಿ ದೂರ ಹೋಗಿದ್ದೆ. ರಸ್ತೆಯಲ್ಲಿ ನಮ್ಮ ಮಾದೇಶ್ವರನ ಕುಲಬಾಂಧವ್ರು ಸಿಕ್ಬಿಟ್ಟಿದ್ರು ಸುಮ್ನೆ ಬಿಟ್ಟನೆ ಶಂಭೋ ಹರ 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 ಮಹಾದೇವ್ ಅಂತ ಇವ್ರು ಕುಂಟಾಕ್ಬಿಟ್ಟು ಬಂದೆ. ಅಲ್ಲೇ ಡಾನ್ಸ್ ಮಾಡ್ಕೊಂಡು ಜೀವನ ಕಳಿ ನಡಿ. ಆಯ್ತು ಬಿಡಿ ಎಲ್ಲೋದ್ರು ಮಾದೇಶ್ವರ ಎಲ್ಲೂ ಒಂಟಿಯೋ ಶಿಫ್ಟ್ ಮಾಡ್ಕೊಂಡು ಡುಮ್ಕಿ ಕೊಟ್ಟೆ ಬೆಳಗಾವಿಂದ ಮುತ್ತಾರ ಮನೆಯವ್ರು ಬರೋದಾರ ಕರ್ಕೊಂಡ್ ಬಾ ಬಸ್ ಸ್ಟ್ಯಾಂಡ್ ಹೋಗಂತ ಹೇಳಿಲ್ಲ ನಿನ್ಗೆ. ಬೇಡ ಬೇಡ ಈ ದೊರಿ ಮಗನ್ ಕಳಿಸ್ಬೇಡ ಆ ಬೆಳಗಾವಿ ಮಂದಿನ ಕರ್ಕೊಂಡ್ ಬಾ ಅಂತಂದ್ರ ಅವನು ದಿಕ್ ತಪ್ಸಿ ಇವನು ಒಂದ್ ವಾರ ಬಿಟ್ಟು ಬಂದ್ರು ಬಂದ ಅಂತವ್ನು ಇವನು ಯಾರ್ ಹೇಳಿರಿ ನೀವು ನಮ್ದು ದಾರಿ ತಪ್ಸೋ ಅಂಶ ಅಲ್ಲ ದಾರಿ ತೋರ್ಸೋ ಅಂಶ ಹೋಯ್ತೀನಿ ಅಂದ್ರೆ ಕೇಳ್ಬೇಕಪ್ಪ ನಿಮ್ದು ಮಡಗರ್ಕೆ ಜಾಸ್ತಿ ಆಗದೆ ನಮ್ಗೂ ಬರ್ತದೆ ಟೈಮು. ಮೆಡಗಾರಿಕೆ ಅಂದ್ರೇನ ಸಂಜೆಯೊಳಗ ನನಗ್ ಮೆಡಗಾರಿಕೆ ಅರ್ಥ ತಿಳಿಲಿಲ್ಲ ಅಂದ್ರ ನೀವೆಲ್ಲ ಕೊಟ್ಟಿಗೆ ಹೊರಗಿರ್ತೀರಿ ಅಂದವನು ಅವನು ಅನ್ಸ್ಕೊಂಡವ್ರು ಇವರು ಹೋಗಿ ಬಂದು ಹೋಗಿ ಬಂದು ಯಾರೀ ಮುಟ್ಟಾಳ ಮನೆಯವರು ಮುಟ್ಟಾಳ 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 ಸ್ವಾಮಿ ನೀವು ಮುಟ್ಟಾಳ ಮನೆಯವರ ಮುಟ್ಟಾಳ ಮನೆಯವ್ರ ಏನ್ ಮಟ್ಕಣದ ನಮ್ಗೆ ನಾನು ಮುಟ್ಟಾಳಿ ಮುಟ್ಟಾಳ ಮನೆಯವರು ಬೆಳಗಾವಿ ಅಂತ ಬರ್ತಿದ್ಯಲ್ಲ ಮುತ್ನಾರ್ ಮಹಾಬಲೇಶ್ವರ ಮುತ್ನಾರ್ ಮನೆಯವರು. ಓಹೋ ತಾವೇ ಹೌದೌದು ಹೋಗಿ ಮೊದಲು ಟ್ಯಾಕ್ಸಿ ತಗೊಂಬಾ ಹೋಗಲೆ ಆಯ್ತು ಬಿಡಿ ಆಯ್ತು ಎಲ್ಲರೂ ಬಲ್ಗಾಲ್ನ ಭೂಮಿಗೆ ಸ್ಪರ್ಶ ಮಾಡಿ ಇಳಿರ್ಲ ಯಾರಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರ ಬಲಗಾಲ ಇಡಬೇಕು ಎಡಗಾಲ ಇಡ್ತಾರ ಏನು ತಲೆಯಾಗಿನ ಸಗಣಿ ತುಂಬೈತೇನ ಹಿರಿಯ ಮನುಷ್ಯರು ಬಂದಾಗ ಬಂದಾಳ ನಡೆ ಒಳಗ ನಾನ್ ನಿನಗ್ ಟ್ಯಾಕ್ಸಿ ತಗೊಂಬಂತ ಹೇಳಿದ್ನಿಲ್ಲ ಮತ್ತೆ ನೋಡಕತ್ತಿ ಹೋಲೆ ಆಯ್ತು ಆಯ್ತು ಬಲ್ಗಾಲ್ ಇಟ್ಕೊಂಡೋಗ ಏ ಮೊದ್ಲು ಹೋಗಲೆ ಹೋಯ್ತು ಬಿಡಿ ನೋಡ್ರಿ ಎಲ್ರು ಅವ್ರವ್ರ ಸೀಟ್ ನಾಗ ಹೆಂಗ ಕೂತಿದ್ರಲ್ಲ ಹಂಗ ಹಂಗ ಕುಣ್ರಿ ಆತಿಲ್ಲ ಡ್ರೈವರ್ ಅಂಕಲ ಡ್ರೈವರ್ ಅಂಕಲ್ ಅಪ್ಪ ಶಕುನ ಆಗ್ಬಿಟ್ಟದ ಒಂದ್ ಸರಿ ಗಾಡಿ ಚಾಲು ಮಾಡಿ ಹಂಗ ಜಗ್ಗಸ್ರಲ್ಲ ಎಲ್ಲಿಂದ ಬಂದ ಅಟ್ಕಿಸ್ಕೊತೀರಿ ಜಗ್ಗಾಡಿದ್ ಗೊತ್ತೇ ಆಗ್ಲಿಲ್ಲ ನೋಡ್ರಿ ಎಲ್ರು ಬರ್ರಿ ಬರ್ರಿ ಬಲ್ಗಾಲೇ ಇಟ್ಟು ಹೊರಗ್ ಬರ್ಬೇಕು ಬನ್ನಿ ಕಳಸ ಹಾಕಲ್ಲಿಟ್ಟಿ ತಾ ಇಲ್ಲಿ ಇದು ದೇವ್ರ ಮೂಲೆ ಅದ ಇದು ಇಲ್ಲಿರ್ಬೇಕು ನಾನು ಕುಬೇರ ಮೂಲೆಯಾಗ ಕುಂತೀನಿ ಅಲ್ಲಿಗೆ ಅದು ಬರೋಬ್ರಿ ಅಯ್ಯೋ ಎದಿ ಜೆಲ್ ಅನ್ಸ್ಬಿಟ್ಟಲ್ಲ ನೀ ನಮ್ ಜೊತೆಗೆ ಬರದಿಲ್ಲೇನ ಎಲ್ಲಾ ಮೂಲೆಯಲ್ಲಿ ನೀವೇ ಉಕ್ಕರ್ಸ್ಕೊಂಡಿದ್ರಿ ನಾನೇನ್ ಮಾಡ್ನೆ ಸ್ವಲ್ಪ ಸರಿ ನೀ ಮೂಲೆ ಯಾಕೆ ಕುಂದ್ರಿ ಲೇ ತಮ್ಮ ನೀ ಎಲ್ಲೇ ಮಾಡಕತ್ತಿ ಬಂದ್ ಗಾಡಿ ಚಲ್ಲು ಮಾಡು ರಾಹುಕಲ ಬರಕತ್ತೈತಿ ಬಾಬಾ ಏಯ್ ಶುಭ ಕಾರ್ಯಕ್ಕೆ ಹೋಗ್ಬೇಕು ಅಂತಂದ್ರೆ ಗಾಡಿ ಬಲಕ್ಕ ಹೋಗ್ಬೇಕು ಸ್ವಾಮಿ ಬಲ್ದಿಕ್ ಹೋದ್ರೆ 15 ಕಿಲೋಮೀಟರ್ ಜಾಸ್ತಿ ಆಯ್ತದೆ 300 ಆದ್ರೂ ಚಿಂತಿಲ್ಲ ಮತ್ ನಾವು ಬೆಳಗಾಂ ಹೋಗಿ ವಾಪಸ್ ಬಂದ್ರೂ ಅಡ್ಡಿ ಇಲ್ಲ ಏ ನೀ ಬಲ್ಕ ನಡಿಲ ನೀ ಅಯ್ಯೋ ನಿನ್ನ ಅವ ಏನ್ ಗೊತ್ತಾಗ್ಲಿಲ್ಲ ಗೊತ್ತಾಗಿದ್ರೆ ನಿಮ್ಮ ಅಣ್ಣನ ತಲೆ ಬುಲ್ಡೆ ಬಿಚ್ಚ್ಬಿಡೋನು ಯಾಕ ಅವ್ರ ಅವನಂದ್ರೆ ಬಿಟ್ಬಿಟ್ಟಾರೆ ಅದ್ರಾಗ ಏನೈತಿ ನಮ್ ಕಡೆಯಾಗ ಅವನಂದ್ರ ರಾಜ್ಯ ಪ್ರಶಸ್ತಿ ಕೊಟ್ಟಂಗ ನಿಮ್ ಕಡೆ ರಾಜ್ಯ ಪ್ರಶಸ್ತಿ ಕೊಟ್ಟಂಗೆ ನಮ್ ಕಡೆ ಅವನಂದ್ರೆ ತಲೆ ತಗೆ ಪ್ರಶಸ್ತಿ ಕೊಟ್ಬಿಡ್ತಾರೆ ಬಹಳ ಚಂದ ಮಾತಾಡ್ತೀರ ನೀವು ಸುತ್ತಿ ಹೇಳ ಹಳ್ಳಿಗೋ ನಾವೇ ಮರ್ಯಾದೆ ಸಿರ್ಕನ್ ಹೇಳಿ ಇವತ್ ಯಾವಾರ ಗುರುವಾರ ಸೋಮ ಮಂಗಳ ಬುಧ ಗುರು ಶುಕ್ರ ಶನಿ ರವಿವಾರ ನಡಿಲಿ ಬಹಳ ವಿಷಯ ಅದ ಅನ್ಬಿಡು ಅಡಿಗೆ ಬೀಗ್ರ ಇಷ್ಟೇ ಜನ ಮತ್ತೇನು ಹಿಂದೆ ಬರೋರು ಅದಾರ ಶಾಸ್ತ್ರಕ್ಕ 9 ಮಂದಿ ಅಂತಂದ್ರ 9 ಮಂದಿ ತಲಿ ಹೋದ್ರು ಕೂಡ ಒಬ್ಬ ಹೆಚ್ಚಾಗಂಗಿಲ್ಲ ಒಬ್ಬ ಕಡಿಮೆ ಆಗಂಗಿಲ್ಲ ತಿಳಿತಿಲ್ಲ ಅಳಿಯಂದ್ರೆಸ್ಸು ಭಾರಿ ಶಿಸ್ತು ಅದೇ ವಾಸ್ತು ಆಯ್ತಾ ಸುಸ್ತು ತಥಾಸ್ತು ಯಾವ್ದೋ ಇದು ಜಂಡು ಬಾಂಬು ನಂಗ್ ಗೊತ್ತಿಲ್ಲ ನಿಂಗ್ ಗೊತ್ತಾ ಮದುವೆ ಹುಡುಗ ಅವನಲ್ಲಿ ಯಾವ ಬಂಗ್ದೊಳಗಪ್ಪ ಈ ಗಂಡು ನಮ್ ವಿದ್ಯೆನ್ ಮದ್ವೆ ಆಗಕ್ ಬಂದಿರೋದು ಇವನಲ್ವೇನ ಓ ನಮ್ ವಿದ್ಯೆ ಬಂದ್ ಬೇಕಾಗಿತ್ತೆ ಸಗಣಿ ಹಣೆಗೂ ಇಲ್ಲ ಒಲೆ ಹಚ್ಕೊಂಬಂದ್ರೆ ಇಡೀ ಊರ್ನೇ ಹಚ್ಕೊಂಬಂದಂತೆ ಈ ಪಲ್ಲಂಟೆ ಯಾಕೆ ಹಂಗ್ ಮಾಡ್ದೆ ಮಾತ್ಮ ಹೇಳ್ತಾನೆ ಹೇಳಿದ್ರೆ ಹಂಗಯ್ಯ
ನನ್ನ ಮಗ ಯಾವಾಗ ನಿಂಗೆ ಏನು ಮಾಡಲಿ ನಾನು ಏನು ಹೇಳಲಿ ಯಾಕಂದ್ ನೋಡಿರಿ ಕಣ್ಣುಗಳಿದ್ದು ಕುರುಡರಾಗಿ ಯಾಕೆ ಅಳುವರು ನಡೆಯವರು ಎಲ್ಲ ಬಲ್ಲನ್ನು ಅನ್ನುತ್ತಾ ಹೋಗಿ ಅಳ್ಳಕ್ಕೆ ಬೀಳುವರು. ಪಲ್ಲಂಟಿ ಪಲ್ಲಂಟಿ ಅನ್ನೋ ಪದ ನಮ್ಮ ಉತ್ತರ ಕರ್ನಾಟಕದಾಗ ಯಾಕಡೆನೂ ಇದ್ರ ಸುಳುವೇ ಇಲ್ಲ ಬಿಡಬೇ. ಮೊದಲ ಮಗಳ ಇದು ಯಾವ ಪ್ರಾಂತದ್ದು ಅನ್ನೋದು ತಿಳ್ಕೊಬೇ. ಹಾ ನಮ್ಮ ಅಣ್ಣನ್ಗ ಒಂಟಿ ಕಪ್ಪುಲ್ ಪಂಚಾಂಗ ಹಿಡಿದು ಕಾಶಿ ಪಂಚಾಂಗ ದುರ್ಗ ಗೊತ್ತಾಯ್ತು ನೋಡ. ಪಂಚಾಂಗ ಓದ ಮೂಡ್ ಹೋತ್ ನೋಡು. ಇರ್ಲಿ, ತೆಂಗಿನ ಗಿಡದಾಗ ಎಲ್ಲಾ ವಸ್ತುಗಳು ಉಪಯೋಗಕ್ಕೆ ಬರ್ತಾವ. ಆದ್ರೆ ಉಪಯೋಗಕ್ಕೆ ಬರ್ದೇ ಇರೋ ಒಂದೇ ಒಂದು ವಸ್ತು ಅಂತಂದ್ರ ಅದ ಪಲ್ಲಂಟೆ. ಬೆಂಕಿ ಹಚ್ಚೋ ಕೆಲ್ಸಕ್ಕೆ ಮಾತ್ರ ಉಪಯೋಗಕ್ಕೆ ಬರ್ತದ ನೋಡು. ನಿಮ್ಗೆ ಹೇಳೋಸಿ ಯಾಕಡೆ ಮಾಡ ಹಾಲ್ ಕರ್ದು ಕರ್ದು ಬೆಳ್ಳಲ್ಲ ನೋವು ಬಂದ್ಬಿಟ್ಟದಪ್ಪ. ಕೆಚ್ಚಲಿ ಕೈಯಾಗಿ ಹೇಳಿ ನಿನ್ಗೆ ಗೊತ್ತಾಯ್ತದೆ. ನಾ ಮಾಡಿದ್ರೆ ಕೆಲ್ಸವಾ ಅವನಲ್ಲಿ ಬೋಸಾ. ಏ ನನ್ನ ಪಕ್ಕ ವಾಸ್ತು ಪ್ರಕಾರ ಮಾಡಿ ನಮ್ಮ ತಲೆ ಕೆಲಸ ಬೇಡ ಸುಮ್ಮನಿರು. ಅಯ್ಯ ನಿನ್ನ ಅವನ ಟಿಕೆಟ್ ಈ ವಾಸ್ತು ಮನೆ ಬಿಟ್ಟು ತೊಗೆ ತಕ್ಕ ನಾನು ಕೆಲಸ ಮಾಡಲ್ಲ. ನನ್ ಮಕ್ಳ ನಿಮ್ಗಳು ನಂಬ್ಕೊಂಡ್ಬಿಟ್ಟೆ ನಂಗ್ ಕರ್ಸ್ಬಿಟ್ಟ ಬಿಡ್ತದೆ ಅಷ್ಟೇ. ಏನಾ ಗಂಡಿನ ಬಗ್ಗೆ ಅವ್ನ ಮದ್ವೆ ಆಗೋ ಹುಡುಗಿ ಹತ್ರ ಅವನೊಬ್ಬ ಕೆಲ್ಸಕ್ ಬರ್ಲಾರ್ದವ ಅಂತ ಅಂದ್ಯಲ್ಲ ನಿನ್ ಎಷ್ಟ್ಲೆ ಕೊಬ್ಬು. ಯಾರು ಕೊಬ್ಬು ನಿನ್ಗ ಯಾಕೆ ಹೇಳ್ರಲ್ಲ? ನಾನ್ ಚೆನ್ನಾಗ್ ಗೊತ್ತದೆ, ನಾನ್ ರಾವ್ ಕಾಲದ ಸಗಣಿ ಬಾಸು ಸಗಣಿಯೇ, ಗುಳಿ ಕಾಲದ ಸಗಣಿ ಬಾಸಿದ್ರು ಸಗಣಿಯೇ ಅಂತ. ಆದ್ರೆ ನಿಮ್ ಮದುಮಗ ಅವನಲ್ಲ ಅಗ್ನಿ ಮೂಲೆ ಕೂತ್ಕೊಂಡು ಉಣ್ಣು ಅಂತಾನೆ, ಕುಬೇರ ಮೂಲೆ ತಲೆ ಕೊಡು ಅಂತಾನೆ, ವಾಯುದಲ್ಲಿ ನೀರು ಉಯ್ಕೋ ಅಂತಾನೆ, ದೇವ ಮೂಲೆಯಲ್ಲಿ ಕಿರ್ತದಿರ್ಲಿ ಕೆರ್ಕಡಕ್ಕೂ ಕಿರಿಕ್ ಮಾಡ್ತಾನೆ ಅಂತಂದತೆ ಬಾಲ ಮಾಡ್ಯ ನೀನು. ಎದಕ್ಕಾಗುದಿಲ್ಲ, ನೀ ನಂಬ್ತಿರೋದೆಲ್ಲ ಬರೀ ಮೂಡ್ ನಂಬಿಕೆ, ಪ್ರೀತಿ ವಿಶ್ವಾಸದ ಮುಂದೆ ಯಾವ್ದೋ ದೊಡ್ಡದಲ್ಲ ಅಂತ ನಾ ಹೇಳಿದ್ರ ಅವ ಕೇಳ್ದ. ನೋಡಿ, ಕುಡಿಯೋರ್ನ ಕುಡಿಯೋದ್ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತಾರೆ, ಜೂಜಾಡೋರ್ನ ಜೂಜಾಡ್ಬೇಡಿ ಗೇಮೆ ಮಾಡಿ ಅಂದ್ರೆ ಗೇಮೆ ಮಾಡ್ಕೊಂಡು ತಿಂತಾರೆ, ಕೊಲೆ ಸುಲಿಗೆ ಮಾಡೋರ್ನ ಶಿಕ್ಷೆ ಕೊಟ್ಟು ಇನ್ಮೇಲೆ ಹಂಗಲ್ಲ ಮಾಡ್ಬೇಡ್ರಪ್ಪ ಅಂದ್ರೆ ಅವರು ಕೇಳ್ತಾರೆ. ಆದ್ರೆ ಶಾಸ್ತ್ರ ಪಾಸ್ತ್ರ ಹೇಳೋರ್ ಮಾತ್ರ ಆ ಶಿವನೆ ಬಂದ್ರು ನಮ್ಮ ಅವನಾಣಗಳು ಕೇಳಕ್ಕಿಲ್ಲ ತಿಳ್ಕ. ನಾನ್ ಹೇಳ್ದಂಗ ಅವ ಕೇಳಿಲ್ಲ ಅಂದ್ರ ನನ್ನ ಹೆಸರು ವಿದ್ಯಾ ಗೋಖಲೆನೇ ಅಲ್ಲ. ಆಯ್ತು ಬಿಡಿ. ನನಗೆ ಗೊತ್ತಿತ್ರಿ, ನಾನೇನಾದರೂ ಬಲಗಡೆಯಿಂದ ಬಂದು ನಿಮ್ಮನ್ನ ಹಿಡಿಲಿಲ್ಲ ಅಂತಂದ್ರ ನೀವು ಬಿದ್ದೇ ಬಿಡ್ತಿದ್ರಿ. ವಾಸ್ತು ಪ್ರಕಾರ ಹೆಣ್ಮಕ್ಳು ಹೂವನ್ನ ಯಾವಾಗಲೂ ಬಲಗಡೆ ಇಟ್ಕೋಬೇಕು, ನೀವು ಎಡಗಡೆ ಇಟ್ಕೊಂಡಿರಿ, ಅದಕ್ಕೆ ನೀವು ಎಡವಿದ್ದೇ ಸಾಕ್ಷಿ. ಇವತ್ತೇನಾದರೂ ನೀವು ಕೆಳಗಡೆ ಬಿದ್ದಿದ್ರಿ ಅಂತಂದ್ರ ಇನ್ನು ಜೀವನದಾಗ ಮ್ಯಾಲೆ ಹೇಳ್ತಾನೇ ಇರಲಿಲ್ಲ. ಈಗ ರಾಹುಗಾಲ ಬೇರೆ, ಮೊದಲು ಎಡಗಡೆ ಇರೋ ಹೂವನ್ನು ತೆಗೆದು ಬಲಕ್ಕಿಟ್ಕೊಳ್ಳಿ. ತಿಳಿತಿಲ್ಲ ಹೋಗ್ಲಿ ಬಿಡಿ. ಆ ಸಿನಿಮಾ ಇಲ್ಲ ಅಭಿಜಿಲ್ ಯಾಯ ಬೋಲ ಸಂಬಲಿಗೆ ಸೆಯೋ ಜಿನಿ ಅಮಾಲ್ನಿ. ಉರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ, ವಾರ ಒಪ್ಪತ್ತು ಇಲ್ದಂಗೆ ಪೂಜೆನು ಮಾಡಂಗಿಲ್ಲ. ಬಳಕೆ ನೋಡಿ ಪ್ರೀತಿ ಹುಟ್ಟಲ್ಲ, ಕಾಲ ನೋಡಿ ತಾಯಿ ಹೇರಲ್ಲ, ಜಾಗ ನೋಡಿ ಯಾರು ಸಾಯಲ್ಲ, ಹಂಗಂತ ಹಿಂಗಂತ ಏನೇನು ಅಂತಾರಲ್ಲ. ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು. ಊರಿ ಕೋಳಿನ ಸೋಮವಾರ ಶನಿವಾರ ಕೊಯ್ಯಂಗಿಲ್ಲ, ಕ್ಯಾಜಿ ವಾರ ಒಪ್ಪತ್ತು ಇಲ್ದಂಗೆ ಪೂಜೆನು ಮಾಡಂಗಿಲ್ಲ.
ಹದಿ ಬಿದಿ ಹೆಗಣನ ಕಾಯೋದೇ ಬೆಕ್ಕು ಕಣಣ್ಣ. ಹೋದ್ರೆ ಹೋಗ್ಲಿ ಬಿಟ್ಟಾಕು, ಶಕುನನೆಲ್ಲ ಸುಟ್ಟಾಕು, ಪ್ರೀತಿ ಮುಂದೆ ಯಾವ್ದು ನಿಲ್ಲಲ್ಲ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಮುಗ ಮೂತಿನೂ ತೊಳಿದೇನೆ, ಒಲೆನು ಹಚ್ಚಂಗಿಲ್ಲ. ನೈಟಿ ಹಾಕೊಂಡೆ ಗಂಡನ್ಗೆ ಕಾಫಿನು ಕೊಡಂಗಿಲ್ಲ. ಏಳು ಮಲೆ ಮಾದಪ್ಪ, ನೀನೇ ಹೇಳು ಬಾರಪ್ಪ, ಒಂದು ತಿಳಿಯೋವಲ್ಲೋ ಶಿವಪ್ಪ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ. ವಾರ ಒಪ್ಪತ್ತು ಇಲ್ದಂಗೆ ಪೂಜೆನೂ ಮಾಡಂಗಿಲ್ಲ. ಗಳಿಗೆ ನೋಡಿ ಪ್ರೀತಿ ಹುಟ್ಟಲ್ಲ, ಕಾಲ ನೋಡಿ ತಾಯಿ ಹೆರಲ್ಲ, ಜಾಗ ನೋಡಿ ಯಾರು ಸಾಯಲ್ಲ, ಹಂಗಂತ ಹಿಂಗಂತ ಏನೇನು ಅಂತಾರಲ್ಲ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಊರಿ ಕೋಳಿನ ಹೋಗ್ಲಿ ಬಿಡ್ರಿ. ಲಕ್ಷ್ಮೀ ಕಣ್ಣ ಕಾಣ್ತಾಳ. ಈ ಉಂಗ್ರ ತೆಗಿರ್ಲ, ನಾನ್ ನಿನಗ ಹೇಳ್ತಿರೋದು ತಿಳಿಯಂಗಿಲ್ಲೇನ? ಉಂಗ್ರ ಬಿಚ್ಚೋ ದೂರದ ಮಾತು, ಯಾಕಂದ್ರೆ ಇದು ನನ್ನ ತಾಯಿ ಉಂಗ್ರ ಅದ. ಚಂದ್ರನ ಸ್ಥಾನದಲ್ಲಿರೋ ನಿನಗ ಶುಕ್ರ ಅಂದ್ರ ಹವಳ. ನೀನೇನಾದ್ರೂ ಹಸಿರು ತೊಟ್ಟಿ ಅಂತಂದ್ರ ನಾಶ ಆಗ್ತಿ. ನಾನು ಗುರು ಅಂದ್ರ ಪುಷ್ಯರಾಗ, ಪುಷ್ಯರಾಗ ಮತ್ತು ಹವಳ ಸಲೀಸಾಗಿ ಒಂದ್ಕೆ ಆಗ್ತೈತಿ. ನಮ್ಮ ನಡುವೆ ಏನಾದ್ರೂ ಹಸಿರು ಮತ್ತೆ ವಜ್ರ ಬಂತು ಅಂತಂದ್ರ ನಾವು ನಾಶ ಆಗ್ತೀವಿ. ಮೊದಲು ತೆಗ್ದಿಡು ಉಂಗ್ರನ. ದೇವ್ರನ್ ತೊಟ್ಟರೆ ಯಾಕೆ ಹಾಳಾಗ್ತೀವಿ? ತಾಯಿ ದೇವ್ರಲ್ಲೇನ, ಆಗಿ ನೆನಪಿಗಾಗಿ ಉಂಗ್ರ ಹಾಕಿನಿ. ಬಿಚ್ಚೋದಿಲ್ಲ ಅಂದ್ರೆ ಬಿಚ್ಚೋದಿಲ್ಲ ಅಷ್ಟ. ನಿಮ್ಮ ಅವನ ಮೇಲೆ ನನಗೇನಾದ್ರೂ ಹಾಗೆತನ ಆಯ್ತೇನು? ಹಸಿರು ಅಶುಭ ಐತಿ. ಶಾಸ್ತ್ರ ವೇದ ಸಂಪ್ರದಾಯ ಗೊತ್ತಿರೋ ಹೆಣ್ಣನ್ನ ನಾವು ಗೃಹಿಣಿ ಅಂತ ಕರಿತೀವಿ. ಹೆಣ್ಣು ಅಂತಂದ್ರ ನಮಗೆ ಲಕ್ಷ್ಮಿ ಇದ್ದಂಗಿರ್ಬೇಕು. ಚಂಡಿ ಅಂತ ಹೆಣ್ಮಕ್ಳು ನಮ್ಮ ಮನೆತನಕ್ಕೆ ಆಗ್ಬರಂಗಿಲ್ಲ. ಇದನ್ನೆಲ್ಲ ನಮ್ಮವ್ವ ನನಗೆ ಹೇಳ್ಕೊಟ್ಟಾಳ, ಆಕಿಗಿ ಅವ್ರವ್ವ ಹೇಳ್ಕೊಟ್ಟಾಳ. ಪರಂಪರೆ ಐತಿ. ಅದಕ್ಕಿಂತ ದೊಡ್ಡವ್ರೇನ್ ನಾವು? ನಿನ್ನ ಉಸಿರಿನಾಗ, ನೀ ನೋಡೋ ಕಣ್ಣಿನ ಬೆಳಕಿನಾಗ, ನಿನ್ನ ರಕ್ತದ ಅಣು ಅಣುವಿನೊಳಗ ನಿಮ್ಮವ್ವ ಅಡಿಕೊಂಡು ಕುಂತಾಳ. ಇದೊಂದು ಸಣ್ಣ ವಸ್ತುವಿನ ಬಗ್ಗೆ ನೀನ್ ಯಾಕಿಷ್ಟದಲ್ಲಿ ಕೆಡಿಸಿ ಬಂತೀವಿ? ನಿನ್ನ ಬಾಳೆ ಚಂದಾಗಲಂತನ ನಿಮ್ಮವನ ಕನಸಿತ್ತು ಹೌದಲ್ಲ? ಅದಿವತ್ತು ಕಾಲು ಕೂಡಿ ಬಂದದ ಮಗಳ, ಕಾಲು ಕೂಡಿ ಬಂದದ ಮಗಳ. ಯವ್ವ ಆ ಉಂಗ್ರನ ಬಿಚ್ಚಾಕಿ ಬಿಡುವೆ, ಬಿಚ್ಚಾಕಿ ಬಿಡು ಮಗಳ, ಬಿಚ್ಚಾಕಿ ಬಿಡು. ಹೋದ್ರೆ ಹೋಗ್ಲಿ ಬಿಟ್ಟಾಕೆ, ಆಸೆ ಗೀಸೆ ಸುಟ್ಟಾಕೆ, ತಾಳಿಗಿನ್ನೊಂದೇ ಸರೆ ತ್ಯಾಗ ಕಣೆ. ಓ ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಬಾರ್ಲೆ ನಿಮ್ಮ ಅವ್ವಲ್ಲ ಕಣದು. ಲೇ ಮಗನ, ಬಾರ್ಲೆ ನಿಮ್ಮ ಅವ್ವಲ್ಲ ಅದು. ಅಡೇಡೇಡೇಡೇಡೇಡೇ ಅಲ್ಲ ಕಯ್ಯ, ನಿಮ್ಮ ಅವ್ವಲ್ಲ ನಿಮ್ಮ ಅವ್ವಲ್ಲ ಅಂತ ಎಷ್ಟು ಕಿತ ಹೇಳಿದ್ರು ಬಿಡ. ನಮ್ಮ ಅವ್ವ ಕನದು ಅಂತ ಸೀದಾ ನಿಮ್ಮ ಅವ್ವಂತವನ ಓದಿಯಲ್ಲ. ನಿಂಗೆ ಮಾತು ಬರಲ್ಲ ಅಂತಾರೆ, ನೆನಪಿರಲ್ಲ ಅಂತಾರೆ, ಸಾವಿರ ಹಿಂಡು ಹಸುಗಳ ಮಧ್ಯೆ ನೀನು ಕಳಿಸ್ರು, ನೀ ಸೀದಾ ನಿಮ್ಮ ಅವ್ವಂತವನ ಓದಿಯಲ್ಲ. ಅದೇ ಅಲ್ವಯ ಸಂಬಂಧ ಅನ್ನೋದು. ನಾವುಗಳು ಇದ್ದೀವಿ ನಮ್ಮ ಜೀವನದ ಸ್ವಾರ್ಥಕ್ಕೋಸ್ಕರ, ನಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ಶಾಸ್ತ್ರ ಪುರಾಣ ಪಂಚಾಂಗ ಅಂತ ಎಷ್ಟು ಸಂಬಂಧಗಳನ್ನ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಮಾತು ಬರೋ ಮನುಷ್ಯರಿಗಿಂತ ಮಾತು ಬರ್ತಾರೆ ನೀವುಗಳೇ ವಾಸಿಕಯ ಅಲ್ವರ? ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಹಳ ಸುಲಭ. ನಮ್ ಸ್ಥಾನದೊಳಗ್ ನಿಂತು ನಮ್ ಪರಿಸ್ಥಿತಿನ ನೀನ್ ಅನುಭವಿಸಿದ್ರ
ಆಗ ಗೊತ್ತಾಗ್ತಿತ್ತು ನಮ್ ಕಷ್ಟ ಏನದ ಅಂತ. ಓ, ನಮ್ಮ ಹತ್ರ ಹೇಳ್ಕೊತಾರೆ ಈ ಕಷ್ಟವ ನಿಮ್ ಅವನುಂಗರ ಬಿಚ್ಚಬೇಕಾದ್ರೆ ಹೇಳ್ಕೋಬೇಕಾಗಿತ್ತು, ಆಗೆಲ್ಲ ಹೋಗಿತ್ತು ಈ ಕೋಪ. ಅದಕ್ಕೆ ಹೇಳ್ದೆ ಮನುಷ್ಯರಿಗಿಂತ ಪ್ರಾಣಿಗಳೇ ಮೇಲು ಅಂತ. ತಿಳ್ಕೊಳ್ಳಿ ಬಂದಂತ ಸುಂದರಂಗ ಜಾಣ ಸಾರ ನನ್ನ ನಾರ ನನ್ನ ತುಂಬ ತುಂಬ ಕೋಣ ಸಾರ ನನ್ನ ನಾರ ನನ್ನ ನಾರ ನನ್ನ ನಾನೇ ಸಾರ ನಾರೇನೆ ನಾರ ನಾನೇ ಆಲಾರೆ. ಇವ ಬಾರಿ ಮೋಸಗಾರ. ಯಾಕೆ ಸಮಯ ನಂಗೆ ನೋಡಿರಿ, ಕುಬೇರ್ ಮೊಳಲಿ ಹುಲ್ಮೆದೆ ಹಾಕಿವ್ನಿ, ದೇವ ಮೊಳಲಿ ಇಂಡಿ ಬಿಸಾಟಿವ್ನಿ, ತಿಪ್ಪೇನು ಬದಲಾಯಿಸಿವ್ನಿ. ನೀವು ನೋಡಿರಿ ಅಗ್ನಿ ಮೊಳಲಿ ನಿಂತ್ಕೊಂಡು ದಗ ದಗ ಅಂತ ಉರ್ಕೊಂಡು ಕೆಂಪೇಗೌಡ ಟಾಕಿಸ್ ಪೋಸ್ಟ್ನ ಬಾಯ್ ಬಿಟ್ಕೊಂಡು ಟೆಕ್ ಕರ್ಸ್ಕೊಂಡು ನೋಡ್ದಂಗೆ ನೋಡ್ತಿರಲ್ಲ ನ್ಯಾಯವಾ? ಇಲ್ಲಲೇ, ಇದಕ್ಕಿಂತ ಮೊದಲು ನೀನ್ ಎಲ್ಲೇ ನೋಡಿಲ್ಲ ಮಗನ. ಶಾಸ್ತ್ರ ಪ್ರಣ ಓದಿದಿರಿ ಅಂಜನಾಕ್ ನೋಡ್ಬಿಡಿ, ಅತ್ತಾಗ ಅದು ಗೊತ್ತಾಗ್ಬಿಡ್ಲಿ. ನೀನು ದಕ್ಷಿಣದಿಂದ ಉತ್ತರಕ್ಕೆ ಮಖ ಮಾಡ್ಕ ಬಂದಿಲ್ಲದಿದ್ದೀ ಮಗನ. ನೀನು ದಕ್ಷಿಣದಾಗಿದ್ದಾಗ ನಿನ್ನ ಮಖದಲ್ಲಿ ರಾಹು ರವರವರವ ಅಂತ ಉರಿತಿತ್ತು ಮಗಂದು. ಏ ಸ್ವಾಮಿ, ಯಾವ ದಕ್ಷಿಣ ದಿಕ್ಕು ಇಲ್ಲ, ಕೋಣೆ ದಿಕ್ಕು ಇಲ್ಲ, ನಮ್ದು ದಿಕ್ಕು ದಸರಿಂದ ಕಾಡಿನ ಪ್ರದೇಶ ಬೆಡ್ದಳ್ಳಿ ಅಂತ. ದಿಕ್ಕು ವಾಸ್ತು ಇಲ್ದೇ ಇರೋ ಜಗ ಐತೇನ್ಲೇ ಹುಚ್ಚ. ಹೌದೇ, ಆದ್ರೂ ನಾ ನಿನ್ನ ಸಮೀಪದಿಂದಲೇ ನೋಡಿ. ಬೆಂಗ್ಳೂರ್ನಾಗೆ ನೋಡಿನ್ಲೆ ನಾನು. ಕರೆಕ್ಟ್ ಮಾಮ, ಬೆಂಗ್ಳೂರಲ್ಲಿ ಇವೊಂದು 80 ಅಡಿ ಕಟೌಟ್ ನಿಲ್ಸಿದ್ರಲ್ಲ ಅವಾಗ ನೋಡಿರ್ಬೇಕು. ಯಾವಾಗ್ಲೇ ತಮ್ಮ ಹಾಲು ಜನ್ನು ಪಿಕ್ಚರ್ ರಿಲೀಸ್ ಆದಾಗ. ಹೋಗೋ ಸಗಣಿ ಹೋಗ. ಏ ಇಲ್ಲಲೇ ಇಲ್ಲಲೇ, ಇವನ್ ಎಲ್ಲೇ ನೋಡಿನ್ಲೇ. ಸಲಾಂ ಭೈ, ಫೋನ್ ಕೇತನ ಐಟಮ್ ರೋಕಡಲ ಪೈಸಾ ಯಾಕಡಿ ಅಂದ್ರೆ ಇಷ್ಟು ಬಾಯ ಮಾಡಿ ಮಾತಾಡಕತ್ತೀರಿ? ಮನಿಯಾಗ ನಾಗರಾವ್ ಇಟ್ಕೊಂಡು ಹಾಲಾಕತ್ತೀರಿ, ಇವನ್ನ ಯಾರಂತ ಮಾಡೀರಿ? ಯಾರು ಬೆಂಗಳೂರಿನ ದೊಡ್ಡ ರೌಡಿ ಜೋಗಿ ಅದಾನ ಅವನೇ ಇವನು. ಕಂಪ್ಲೇಂಟ್ ಆಗಿದೆಯಾ ಸರ್? ಅದು ಸನ್ಸಿದ್ಯಾ ನಿನ್ಗೆ? ಕಂಪ್ಲೇಂಟ್ ಆಗದೆ ಅಡ್ಮಿಟ್ ಮಾಡ್ಕೋಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಸರ್ ಇವ್ರು ಯಾರು ಗೊತ್ತಾ?
ಬೆಂಗಳೂರಿಗೆ ದೊಡ್ಡ ರೌಡಿ ಜೋಗಿ ಅಂತ, ಇವನ್ ಅವ್ರ ಹುಡುಗನೇ. ಫಸ್ಟ್ ಏಡ್ ಮಾಡ್ಸು, FIR ರಿಜಿಸ್ಟರ್ ಆದ್ಮೇಲೆ ಆಪರೇಟ್ ಮಾಡೋಣ. ಪೊಲೀಸ್ ಬರ್ದೆ ಎಲ್ಲ ಹೋಯ್ತಾರೆ. ಒಂದ್ಸಲ ಮನ್ಸನ್ ಜೀವ ಹೊಂಟೋದ್ರೆ ತಿರ್ಗಾ ಬಂದದ ಹೇಳಿ. ದಯವಿಟ್ಟು ನೋಡಿ, ದಯವಿಟ್ಟು ಬನ್ನಿ. ಎಷ್ಟ್ ಐಸೆ, ಏನ್ ಅನ್ಕೊಂಡಿದ್ಯ ನಿನ್ನ? ಸಿಕ್ ಸಿಕ್ದವ್ರನ್ನ ಮೊಚ್ಚಲ್ಲಿ ತಲೆ ಹೊಡೆದು ಸಂಪಾದಿಸೋ ಗೂಂಡ ಅನ್ಕೊಂಡಿದ್ಯಾ ನನ್ನ? ಅಥವಾ ಗಲ್ಗಲಲ್ಲಿ ಹೊಂಚಾಕಿ ಕಂಡವ್ರ ಹೆಂಡತಿ ಮಕ್ಕಳನ್ನ ಸತಾಯಿಸೋ ತಿರುವಾಕಿ ಅನ್ಕೊಂಡಿದ್ಯಾ ನನ್ನ? ಅಲ್ಲ, ಹನ್ನೆರಡಾಣಿ ಬ್ಲೇಡ್ ಹಿಡ್ಕೊಂಡು ಇನ್ನೋಸೆಂಟ್ ಗಳನ್ನ ಹರ್ಟ್ ಮಾಡೋ ಆಫ್ಟರ್ ಆಲ್ ಥರ್ಡ್ ಗ್ರೇಡ್ ರೌಡಿ ನೀನು, ನನಗೆ ಜೀವದ ಮೇಲೆ ಹೇಳ್ಕೊಳಕ್ ಬರ್ತಿದ್ಯಾ? ಹನ್ನೆರಡು ವರ್ಷ ರೆಡ್ ಕ್ರಾಸ್ ಅನ್ನೋ ಸಂಸ್ಥೆನಲ್ಲಿ ಕೆಲಸ ಮಾಡಿದೀನಿ ನಾನು. ನಿನ್ನಂತ ದಾರಿಲಿ ಹೋಗೋ ತಿರುಪೋಕಿಗಳ ಹತ್ರ ಜೀವದ ಮೇಲೆ ಹೇಳ್ಸ್ಕೋಬೇಕಾಗಿಲ್ಲ. ಗೆಟ್ ಲಾಸ್ಟ್ ಐಸೆ. ಏನ್ರಿ ನೋಡ್ತಿದ್ರಿ ಅಲ್ಲ, ಇವನನ್ ಫ್ರೀಡಂ ಫೈಟರ್? ನಿಮ್ಮಂತವರೆಲ್ಲ ಹೀಗ್ ಹೆದರ್ಕೊಂಡು ಹೆದರ್ಕೊಂಡೆ ಇಂಥವ್ರೆಲ್ಲ ಹೆಚ್ಕೊಂಡು ಸಿಸ್ಟಮ್ ಪೂರ ಹಾಳಾಗ್ತಿರೋದು. ಇಂಥವ್ರಿಗೆ ಸಿಕ್ ಸಿಕ್ಕಿದ ಜಾಗದಲ್ಲೆಲ್ಲ ಉಗಿದು ಚಪ್ಪಿ ತಗೊಂಡು ಹೊಡೆದಿದ್ರೆ ಇಂಥ ದರಿದ್ರಗಳೆಲ್ಲ ಆಸ್ಪತ್ರೆ ತನಕ ಬರ್ತಿರ್ಲಿಲ್ಲ. ಹೋಗಿ ಹೋಗಿ ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿ. ದೇವರೇ ಮರೆಯಾದ ನೀನ್ ಯಾವ ಲೆಕ್ಕನೋ ಜೋಗಿ, ಇಲ್ಲಿ ಉಳಿಯಲ್ಲ ನಿನ್ನಂತ ಯೋಗಿ. ಆಸ್ಪತ್ರೆ ಎದುರ ಮೇಲೆ ಎದುರಲ್ಲಿ ಅಪ್ಪ ಬಂದಲ್ಲ ದೇವ್ರ ಎಲ್ಲ ಬಿಟ್ಟಿದೆ. ಟ್ರಾನ್ಸ್ಪೋರ್ಟ್ ಅವರು 5 ಲಕ್ಷ ಹಂಗೆ ತಳ್ಳಕ್ಕೆ ಹೇಳಿದ್ದೀನಿ ದೇವ್ರು. ಅಲ್ಲವರೆಲ್ಲ ಬಿಲ್ಡರ್ಗಳು ಎಲ್ಲ ಒಂದಾಗ್ಬಿಟ್ಟವ್ರೆ ದೇವ್ರು. 5 ಕೋಟಿ ಹಂಗೆ ಸಿಂಕ್ ಮಾಡ್ಕೊಂಬಿಡೋಣ ದೇವ್ರು. ಬೆಂಗಳೂರಲ್ಲಿ ಯಾವನ್ನು ಬಿಡೋದು ಬೇಡ. ಈ ಮಟ್ಕ, ಈ ಗಾಂಜಾ, ಈ ಡ್ರಗ್ಸು, ಈ ಡಿಸ್ಕೋ, ಅವುಗಳಲ್ಲದೆ ಇನ್ನೂ ಬೇಜಾನ ಹೊರಗೊಳವೆ ದೇವ್ರು. ಕಡೆ ಭಯ, ಇವ್ರು ಯಾರು ಒಂದು ಗಳಿಗೆ ಇರಂಗಿಲ್ಲ. ಅದೇನಂತಂದ್ರೆ ವಾಪಸ್ ತಗೊಂಡ ಕೇಳು, ಇಲ್ಲಾಂದ್ರೆ ಮನ್ಸಾಗಿರಕ್ಕಿಲ್ಲ. ಏಯ್ ಸಬ್ ಚಲ್ರೆ, ಚಲ್ ನಿಕ್ಲೋ ನಿಕ್ಲೋ ನಿಕ್ಲೋ. ಯಾಸೆ ಆಹಾ, ಏನ್ ದೇವ್ರು ನೀನು? ಅದೇನ್ಕೋ ಮಲೆ ಬಿಡಿಸ್ಬಿಟ್ಟು ಅದೇನ್ಕೋ ಕುತ್ಕೊಂಡ್ರಂತೆ. ಏನಪ್ಪ ನಿನ್ಗೆ ಯಾರನ್ನಾರ ಸಹಿಸು ಅಂತ ಹೇಳಿದ್ವಾ? ಮಚ್ಚಿಡಿ ಅಂತ ಹೇಳಿದ್ವಾ? ಡಾನು ಡಾನು ಗುರು ನೀನು, ಕುತ್ಕೋ ಒಂದ್ ಕಡೆ, ಸುಮ್ನೆ ಫೀಲ್ಡ್ ನೆಡ್ಸು. ಟೋಕನ್ನು ಅಟಾಮೆಟಿಕ್ ಆಗಿ ಬಂದು ಬೀಳ್ತದೆ. ಅದ್ಯಾವ್ದು ನಂಗೆ ಬೇಕಾಗಿಲ್ಲ. ನಿನಗೆ ಬೇಕಾಗಿಲ್ಲಪ್ಪ, ನಮಗೆ ಬೇಕು. ಪೊಲೀಸ್ನವರು ನಮಗೆ ರೌಡಿ ಸೀಲ್ ಹೊಡೆದು ಸಾಯಿಲಿ ಅಂತ ಬಿಟ್ಟವ್ರೆ. ಬದುಕಿದ್ರು ಇಲ್ಲೇ, ಸತ್ರು ಇಲ್ಲೇ. ನಾವು ಜೆ ಸಿಗೆ ಹೋಗ್ಬೇಕು, ಜೆ ಸಿಯಿಂದ ಆಚೆ ಬರಬೇಕು. ಏನೋ ಗ್ಯಾಪಲ್ಲಿ ಒಂದು 3 ಕಾಸು ಮಾಡ್ಕೊಳ್ಳೋಣ ಅಂದರೆ ನಿನಗಂತೂ ಹಿಂದೆ ಮುಂದೆ ದಿಕ್ಕು ದಿವಾಳಿ ಕೇಳೋರು ಯಾರಿಲ್ಲ. ನನ್ನ ನಂಬ್ಕೊಂಡು ನಮ್ಮಪ್ಪ ಅಮ್ಮ ಹೆಂಡ್ರು ಮಕ್ಕಳವ್ರೆ, ನಾನು ಬದುಕಬೇಕಪ್ಪ ಸ್ವಾಮಿ. ಏಯ್ ಹೇ ಪುಗ, ನಾನು ಡಾನು, ನಾನು ಹಿಂದೆ ಬನ್ನಿ. ಗುಂಪು ಕಟ್ಕೊಂಡು ಪಾಳಿಗಾರಿಕೆ ಮಾಡ್ಕೊಂಡು ನಿಮ್ಮನ್ನ ಸಾಕ್ತೀನಿ ಅಂತ ಯಾವ್ದಾದ್ರು ಮಾಡ್ಕೊಂಡಿದ್ದೆಲ್ಲ ಹೋಗ್ಲಿ, ನಿಮ್ ಇಟ್ಟಿಟ್ಕೊಂಡು ಉಂಡೋಗಿ. ಹೌದೌದು, ಈಗ ಹೇಳಿದ ಇನ್ನೇನ್ ಮಾಡ್ತೀಯ ನೀನು? ನಿನ್ನ ಪ್ರಾಣನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಇಷ್ಟು ವರ್ಷ ಕಾದಿದೀವಲ್ಲ, ಅದನ್ನ ನೆನೆಸ್ಕೋ. ಏ ಸಿಂಗು, ಯಾರು ಕಾಯಕಾಲಕನ ಎಣ್ಣೆ ಇರೋವರೆಗೂ ಕುಪಿ ಉರಿಯೋದು? ಹೌದಪ್ಪ, ನಮ್ಮಂಗೆ ಮೇಲ್ ಬಂದು ಕೆಳಗೆ ಸಿದಿದ್ರೆ ನಿನ್ಗೆ ಎಲ್ಲ ಹತ್ಕೊಂಡು ಹುಡ್ದಾಗಿರೋದು. ನಮಗ್ ಸಿದ್ಧ ಅಂತ ಊರಿಗೆ ಕೊಳ್ಳಿಡಕಾದಿರಲ್ಲ. ಲೋ ಲೋ, ನಮ್ಮ ಅವ್ವ ಹೇಳೋದು ಕಂಡ್ಲ, ಮಗ ದುಡ್ಡು ತಿನ್ನು, ಇನ್ನೊಬ್ಬರನ್ನ ಬಡ ತಿನ್ಬೇಡ ಅಂತ. ನಿಮ್ನೆಲ್ಲ ಗುಪ್ ಕಟ್ಕೊಂಡು ಸೋಕಿ ಮಾಡೋದಕ್ಕೆ ನಾನೇನ್ ಪಾಳೆಗಾರಲ್ಲ. ಬೇಡ ಕಣ್ರಯ್ಯ ಬೇಡ, ಇಂತ ತಿರ್ಕೆಶಿಪ್ ನನ್ ಬೇಕಾಗಿಲ್ಲ. ಹೋಗ್ರೆ, ನಿಮ್ ದಾರಿ ಹುಡ್ಕೊಂಡು ಬದುಕೋಗಿ. ತೀಟೆ ತೀರಿನ ಮೇಲೆ ಅವ್ಳು ಯಾರಿಗೋ ಕಾಲಲ್ಲಿ ಒದ್ರು ಅಂದಂಗೆ ನಮ್ ಜೀವನ ಚೀಪ್ ರೇಟ್ ಎಕಡ ಮಾಡ್ಕೊಂಡೆ. ಎಷ್ಟ್ ದಿನ ತಿರುಗ್ತಾ ತಿರುಗ್ ಹೋಗು. ಎಕಡ ಮಾಡ್ಕೊಂಡಿದ್ದು ನಾನಲ್ಲ ಕಣ್ರಯ್ಯ, ನೀವ್ ಎಕಡ ಮಾಡ್ಕೊಂಡಿದ್ದು. ಆಯ್ತು ಹೋಗಪ್ಪ, ನಮ್ಮೆಲ್ಲಾರನು ಹೊಟ್ಟೆ ಉರ್ಸ್ಕೊಂಡು ಅದೆಷ್ಟ್ ದಿನ ಬದುಕತ್ತೀಯ, ಬದುಕೋಗಪ್ಪ ಸ್ವಾಮಿ. ಏಯ್ ಬರ್ರ, ಆ ಭೂಬಾ ಹಿಂದೆ ಒಂದು ಎಷ್ಟು ದಿನ ಇರ್ತದೆ ನಾವು ನೋಡೋಣ. ನಡೀರ ಹುಟ್ಟು ಭಿಕ್ಷೆ ಕಣೋ, ಬದುಕು ಶಿಕ್ಷೆ ಕಣೋ, ಬ್ರಹ್ಮನ ಬರಹಾನೆ ಹಿಂಗೆ ಕಣೋ. ತಿಂತಾರೆ ಜನರು ಕಿತ್ತು ನನ್ನ, ಏನ್ ಮಾಡಲಿ ಬದುಕೋದು ಹೆಂಗೆ ಹೇಳು ನೀನು ಈ ಭೂಮಿಲಿ. ತಗೊಳಪ್ಪ ಕತ್ತರು ಸಾಕು. ಆದ್ರೆ ಹಂಗೆ ನೋಡ್ಬೇಡು, ಅದನ್ನು ತಡ್ಕೊಳ್ಳು ತಕ್ಕತ್ತ. ಆ ಅಲ್ಲ ನನಗೆ ಕೊಟ್ಟಿಲ್ಲಪ್ಪ ಬೇಟ, ಆ ಅಲ್ಲ ನನಗೆ ಕೊಟ್ಟಿಲ್ಲ. ಭೂಭಯ ಹಾಳು ಮಾಡಿಬಿಟ್ಟೆ, ನನ್ನ ಹಾಳು ಮಾಡಿಬಿಟ್ಟೆ. ನೋಡ್ದ್ಯಾ ಇವ್ರಿಗೆಲ್ಲ ಎಂತೆಂತ ಮಾತಾಡೋರು? ಇವ್ರಿಗೆಲ್ಲ ಇವ್ರ ಬದುಕಷ್ಟೇ ಮುಖ್ಯ. ನನ್ನ ಎದೆಲಿರೋ ಕಿಚ್ನ ಯಾರು ಕೇಳ್ಕೊಳ್ಳಿ ನಾನು?
ನನಗೆ ಅಂತ ಯಾರವ್ರೆ ಬುಬಯ್ಯ? ಅವತ್ ನೀ ಏನಂತೆ ಮಗ? ಇದನ್ ಹಿಡ್ಕ, ನಿಮ್ಮ ಅವ್ವ ಸಿಕ್ತಾಳೆ ಅಂದೆ. ಸಿಕ್ಕದ್ಲ ಬುಬಯ್ಯ? ಆಸ್ಪತ್ರೆಯಲ್ಲಿ ಆ ಡಾಕ್ಟ್ರಪ್ಪ ನನ್ನ ಎದೆಗೆ ಜಾಡ್ಸ್ ಒದ್ದಿದ್ರು, ತಲೆ ಎತ್ಕ ನಿಲ್ತಿದ್ದೆ. ಎಂತೆಂತ ಮಾತಾಡ್ದ ಗೊತ್ತಾ ಬುಬಯ್ಯ ನನಗೆ? ನನ್ನ ಕಣ್ಗೆ ನಮ್ಮವ್ವ ಕಾಣದೆ ಇರ್ಬೋದು, ಆದ್ರೆ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾಳಲ್ವಾ, ಅವ್ಳು ಎಷ್ಟು ಕಣ್ಣೀರ್ ಹಾಕಿರ್ತಾಳೆ. ಇಲ್ಲ ಬುಬಯ್ಯ, ಇಲ್ಲ, ಸಾಕಾಗೋಯ್ತು ಬುಬಯ್ಯ, ಇವೆಲ್ಲ ಯಾವುದು ನಂಗೆ ಬೇಡ. ಎಲ್ಲಾದ್ರೂ ದೂರ ದೂರ ದೇಶಾಂತರ ಹೊಂಟೋಯ್ತೀನಿ. ಎಲ್ಲಿ ಹೋಗ್ತೀವ ಕಂದ, ಎಲ್ಲಿ ಹೋಗ್ತಿ? ಈ ರೌಡಿಸಮ್ ಅನ್ನೋ ಪಟ್ಟ ಸಾವಿನ ಜೊತೆ ಸೂತ್ಕ ಇದ್ದಂಗಪ್ಪ. ದೇಶದ ಯಾವುದೇ ಮೂಲಕ ಹೋಗು, ಸಾವು ನಿನ್ನನ್ನು ಬಿಡ್ಬೋದು, ಆದರೆ ಸೂತ್ಕ ನಿನ್ನ ಬಿಡೋದಿಲ್ಲ. ಈ ಅನಿಷ್ಟ ಬಿಟ್ಟು ನಿನಗೆ ಬದುಕೇ ಇಲ್ಲೋ ಜೋಗಿ. ಯಾಕೆ ಹೇಳು, ನೀನೇ ಒಂದು ಅನಿಷ್ಟ ಕಣಪ್ಪ. ಈ ಊರ್ ಖಾಲಿ ಮಾಡದೆ ವಾಸಿ. ಯಾಕೂಡ ಅಳ್ತಿದ್ದೆ ಹೇಳುಡ, ಯಾಕೆ ಒಬ್ಬ ಹೋಗ್ತಿದ್ದೆ? ಮನೇಲಿ ತಪ್ಕೊಂಬಿಟ್ಟಿದ್ಯಾ? ಅಪ್ಪ ಅಮ್ಮ ಇಲ್ಲುಡ ನಿಂಗೆ? ಇಲ್ವಾ ನಿಂಗೆ? ಯೋ ಯೋ ಅಪ್ಪ, ಯಾರು ಯಾಕೆ ಕೂತ್ಬಿಟ್ಟೋಗಿದ್ದು? ಅಯ್ಯೋ ದಡ್ಡ, ನಿನ್ನ ಭಾಷೆ ನಂಗೆ ಅರ್ಥ ಹಾಕಿಲ್ಲ, ನನ್ನ ಭಾಷೆ ನಿಂಗೆ ಅರ್ಥ ಹಾಕಿಲ್ಲ, ಆದರೂ ಮಾತಾಡ್ತೀವಿ. ನೋಡ್ಕೋಸೋ, ಸೀದಾ ಅಟ್ಟಿ ತಾಳಿ ತೋರಿಸ್ಬಿಡು, ಕರ್ಕೊಂಡೋಗಿ ಬಿಟ್ಬಿಟ್ಟೇನು. ಯೋ ನಾನು ಏನೇ ಮಾಡಿದೆ? ನೀನು ಒಂಟಿಯಾಗಿ ಬಿಟ್ಟು ಹೋದರೆ ಮಾದೇಶ್ವರನು ಮೆಚ್ಚಕ್ಕಿಲ್ಲ, ನನ್ನ ಮನಸ್ಸು ಕೆಳಕ್ಕಿಲ್ಲ. ಅಳ್ಬೇಡ ಕಯ್ಯ, ನೀ ಏನೇ ಆಗ್ತೈ ನಾನು ಅಳ್ತಿದ್ದೆ ಕಯ್ಯ. ಆಗ ನಮ್ಮ ಅವ್ವ ಅವಳಲ್ಲ ಎರಡೆರಡು ಕುಣಿತ ಹಾಕೊಳ್ ಗೊತ್ತಾ? ಹೆಂಗೆ ಅಂದೆಯಾ? ಹಾ ಮದೇಸ ನೋಡ್ತಾ ಇಲ್ಲಿ ಗರ್ಲ ಜಾವ್ತ. ನೀವು ಕುಣಿಯೋದು ಬಹಳ ಚಂದದ. ಕೂಸು ದಾರಿ ತಪ್ಪಿಸ್ಕೊಂಡು ಕಣ್ಣೀರು ಆಗ್ತಿತ್ತು ಕಣೇಳಿ. ಸಮಾಧಾನ ಮಾಡಮ್ಮ ಅಂತ ಎರಡೆರಡು ಕುಣಿತಾಕ್ದೆ ಅಷ್ಟೇಯ. ಕೂಸು ದಾರಿ ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ಸದ್ಯ ಅವ್ರ ಅವ್ವನ ಕೈಗೆ ಕೂಸಿಕ್ಬಿಡ್ತು. ಈಗ ಸಮಾಧಾನ ಆಯ್ತು ಕಣೇಳಿ. ಅದು ಸರಿ ಅಸೀಮ ಅಲ್ವರ, ಇಷ್ಟೊತ್ತಿಗೆ ನೀವ್ಯಾಕಿಲ್ಲಿ ಬರಕೋದ್ರಿ? ಕೊಡಿ ಕೊಡಿ ನಡರಿ. ಕೂಸು ಅಳತಿತ್ತು ಅಂತ ಕುಣಿತ ಹಾಕಿ ಸಮಾಧಾನ ಮಾಡಿದ್ರಿ, ಅಕಸ್ಮಾತ್ ಈ ಭೂಮಿ ಮೇಲಿರೋ ಜನರೆಲ್ಲ ಅಳ್ಳಿಕ್ ಶುರು ಮಾಡಿದ್ರೆ ಆಗ್ಲೂ ಕುಣಿದೆ ನಗಿಸ್ತೀರೇನು? ನನ್ನ ಕುಣಿತಿಂದ ಇಡೀ ಜಗತ್ತೇ ನಗುತ್ತೆ ಅಂದ್ರೆ ಅದಕ್ಕಿಂತ ಸೌಭಾಗ್ಯ ಏನ್ ಬೇಕು ಹೇಳಿ? ಅದು ನಮ್ಮ ಅಪ್ಪ ಕಟ್ಕೊಟ್ ಬುತ್ತಿ ಅಲ್ವರ ಓನೆ. ನಡರಿ. Thank you.
ಮಹಾದೇವ. ನನ್ನ ಹೆಂಡತಿ ಮನೆಯಲ್ಲಿರುವವರೆಗೂ ನನ್ನ ಮನೆಯಲ್ಲಿ ಕರ್ಪೂರದ ಗತಿ ಗಮ್ ಅಂತ ಸುವಾಸನೆ ಬರ್ತಿತ್ತು. ಅವಳು ಹೋದ ಮೇಲೆ ದನದ ಕೊಟ್ಟಿಗೆ ಥರನೇ ಆಗಿಬಿಡ್ತಪ್ಪ. ನೀನು ಈ ಮನೆಗೆ ಬಂದ ಮೇಲೆ ಆ ಕರ್ಪೂರದ ಸುವಾಸನೆ ಬರ್ತಿದೆಯಪ್ಪ. ಮಹದೇವ, ನನಗನ್ನಿಸ್ತಿತ್ತು ಒಮ್ಮೊಮ್ಮೆ ನೀನು ಯಾವುದೋ ಜನ್ಮದ ನನ್ನ ಬಂಧುನೇ ಇರಬೇಕು ಅಂತ. ಆ ಮಾತು ಈಗ ನಿಜ ಆಗೋ ಕಾಲ ಕೂಡಿ ಬಂದಿದೆ ಮಹದೇವ. ನೋಡು, ಪರದೇಶಿಯಾದ ನನ್ನ ಮಗಳಿಗೆ ಸೋದರ ಮಾವನ ಸ್ಥಾನದಲ್ಲಿ ನಿಂತು ನನ್ನ ಮಗಳಿಗೆ ಲಗ್ನದ ಬಳೆ ತೊಡಿಸೋ ಮಹದೇವ. ಕಂಡ್ರೆ ತಾನೆ ಇವರೆಲ್ಲರೂ ಹೊಡೆದರು? ನಾವು ಹೊಡೆದವರ ಬಳೆ ತಂದು ಕೊಡ್ತೀನಿ. ಕೆಂಡದಂಗೆ ಹುರಿಯೋ ನಿಮ್ಮ ಕೋಪನ, ತುಂಬ ಹೊಳೆಯಂಗೆ ಹರಿಯೋ ನಿಮ್ಮ ಹೆಚ್ಚಾಳನ, ತಡೆಯೋ ಶಕ್ತಿ ಈ ಗಾಜಿನ ಬಳೆಗಿದ್ದದ ಹೇಳಿ. ಅದಕ್ಕೆ ಯಾವುದಕ್ಕೂ ಜಗದೆ ನಿಮ್ಮ ಕೈನಾಗ ಬಲವಾಗಿರಲಿ ಅಂತ ಈ ಬಳೆಗಳನ್ನ ತೊಡ್ತಾವನಿ. ಆ ದೇವರು ನಿಮ್ಮನ್ನ ಚೆಂದಾಗಿಡಿರಲಿ, ನಿಮ್ಮ ಜೀವನ ಹಸರಾಗಿರಲಿ ಹಸರಾಗಿರಲಿ. ತಗಲಕೊಂಡೆ ನಾನು ನಿನಗುತ್ತಾರೆ ಕಲ್ಪನ ಕೈಲಿ ತಗಲಕೊಂಡೆ. ಮಾವ ನಾ ಮಗಳ ನೀನು ಹಿಂದಿಂದೆ ಬರೋಕೆ, ಶ್ರೀರಾಮ್ಪುರ ಅಡ್ಡದೊಳಗೆ ಅಂದರ್ ಬಹಾರ ಆಡುವಾಗ ತಗಲಾಕಂಡೆ, ಕೋರಿಪಾಳ್ಯ ಗಲ್ಲಿಯೊಳಗೆ ನಟಿ ಹೊಡೆಯಕ್ ಹೋಗುವಾಗ ತಗಲಾಕಂಡೆ. ಹಂಗೆ ನನ್ನೆ ಫಾಲೋ ಮಾಡೋದ್ಯಾಗೋ, ನಾನವನಲ್ಲ ನಾನವನಲ್ಲ, ಹಂಗೆ ದೂರು ಕೊಟ್ಕೊಂಡು ನೋಡೋದ್ಯಾಗೋ, ನಾನಂತವನಲ್ಲ ನಮ್ಮಣ್ಣ ಬಂದಿದೆ ಮ್ಯಾರೇಜ್ ಆಕೆ. ತಗಲಕೊಂಡೆ ನಾನು ತಗಲಕೊಂಡೆ ನಾನು ಬಂಗಾರಿ ಭಾರತಿ ಕೈಗೆ ತಗಲಕೊಂಡೆ ತಗಲಕೊಂಡೆ
ಮಜಿಡವು ಮದುವೆಗೆ ಹೋಗಿದ್ದಾರೆ, ಉಯ್ಯೋ ಟೈಮಿನಲ್ಲಿ ತಗಲಾಕಂಡೆ ಅಣ್ಣಮ್ಮನ ಜಾತ್ರೆಯಲ್ಲಿ ಟಕ್ಕಣ್ಣಕ್ಕ ಹಾಕುವಾಗ ತಗಲಾಕಂಡೆ ವಜ್ರಮುನಿಯಾಳುಕ್ಕು ಕೊಟ್ಟು ಕಾಣತಾನ ಎಲ್ಲ ಕುನ್ನಿ ಅಣ್ಣರಂಗೆ ಸ್ಟೈಲ್ ಆಗಿ ನಡೆದು ನಗ್ತಿರ್ತಾನ ಕಳ್ಕೊಂಡೆ ಕಳ್ಕೊಂಡೆ ಏನ್ ಕಳ್ಕೊಂಡೆ ಎಲ್ಲಿ ಕಳ್ಕೊಂಡೆ ಎಲ್ಲಿ ನನ್ನರು ಓ ಶರಪಂತ್ರ ಕಲ್ಪನಾ ರೇಂಜ್ ತಗಲಕೊಂಡೆ ನಾನು ತಗಲಕೊಂಡೆ ನಾನು ಬಾಯ್ ಪಡುಕಿ ಮಂಜುಳ ಕೈಲಿ ತಗಲಕಂಡೆ ತಗಲಕೊಂಡೆ ನಾನು ತಗಲಕೊಂಡೆ ನಾನು ರೌಡಿ ರಂಗಣ್ಣನ ಕೈಲಿ ತಗಲಕೊಂಡೆ ಕೆಂಪೇಗೌಡರಲಿ ಸಂಬಂಗಿ ಕೇರಲಿ ಕಬಲ್ ಜಿಂಗ್ ಸ್ಕೂಲಲ್ಲಿ ಓದುತ್ತಿದ್ದೆ ತಗಲಕೊಂಡೆ ನಾನು ತಗಲಕೊಂಡೆ ನಾನು ಜೋಗಿ ಮಾದೇಶನ ಕೈಲೇ ತಗಲಕೊಂಡೆ ತಗಲಕಂಡೆ ನಾನು ತಗಲಕಂಡೆ ನಾನು ಗಂಡ್ಬೇರಿ ರಕ್ಷಿತ ಕೈಲೇ ತಗಲಾಕ ಮಾಡ್ಲಲ್ಲ ಬಾ ನಾನು ನಮ್ಮೂರಿಗೆ ಹೋಗ್ತಿದ್ದೀನಿ, ಮತ್ತೆ ವಾಪಸ್ ಬರೋದಿಲ್ಲ. ಯಾರು ನನ್ನನ್ನು ಉದ್ಧಾರ ಮಾಡ್ಲಿಕ್ಕೋಸ್ಕರ ಬರುದಾ? ಇನ್ನು 3 ವರ್ಷ ಇಲ್ಲಿ ಕುಣಿಬೇಕು, 3 ವರ್ಷ ನಂತರ ಊರಿಗಾದ್ರೂ ಹೋಗು, ಇಲ್ಲ ಅಂದ್ರೆ ಸ್ಮಶಾನಕ್ಕಾದ್ರೂ ಹೋಗು. ಅವತ್ತೊಂದಿನ ನಮ್ಮನ್ನು ಬಿಟ್ಬಿಟ್ಟಿದ್ರೆ ಈ ಊರ್ ಬಿಟ್ಟು ನಾವು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ. ನೆಮ್ಮದಿಯಾಗಿ ಎಲ್ಲೋ ಬದುಕೋತಾ ಇದ್ವಲ್ಲೋ. ನಿನ್ ಕಣ್ಣು ಕಾಣಬಾರ್ದು ಅಂತ ಎಲ್ಲೆಲ್ಲೋ ಅಲದ್ವಿ, ಕೊನೆಗೆ ಕೊಟ್ಟಿಗೆಯಲ್ಲಿ ಸಗಣಿನೂ ಬಾಚಿದ್ವಿ. ನನ್ನ ಹುಡುಗಿ ಇಡೀ ದೇಹನ ಕುಯ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂದ್ರೆ ನನ್ನ ಮಗನ ನೀನು ಅದಷ್ಟು ಚಿಪ್ಸೆ ಕೊಟ್ಟಿಲ್ಲ ಅವನಿಗೆ, ನೀನಿರಬಾರ್ದು ಸಾಯಿ, ನಮ್ಮ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ ನೀನು ಸಾಯಿ. ಯಾರು ನೋಡಕ್ಕಿಂತ ಮುಂಚೆ ಬಸರಗಣ ಬಾ 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 ಬಾ. ಮಗ ಇಲ್ಲವೇ ಮಗಳ ಅಲ್ಲ, ಅಲ್ಲಿ ಜನ ನಿನ್ನ ತಲೆ ಮ್ಯಾಲೆ ಅಡಕ್ಕಿ ಕಾಳು ಹಾಕೋಬೇಕು ಅಂತ ಕಾಯಕತ್ಯಾರ, ನೀ ಹೆಚ್ಚಾಗ ದನ ಹುಡ್ಕಾಕತ್ತಿಯಲ್ಲ. ಏ ಬಾಳ್ವಾ, ಈ ಹುಡುಗರು ಎಲ್ಲಿ ಹೋಗ್ಯಾರ? ಕೊಟ್ಟಿಗೆ ಕ್ಲೀನ್ ಮಾಡಿಲ್ಲ, ಹಸುಗಳಿಗೆ ಹುಲ್ಲು ಹಾಕಿಲ್ಲ, ಈ ಮಾದೇವ ಎಲ್ಲಿ ಹೋಗ್ಯಾನ? ಏನಾ ಇಲ್ಲಿಗೆ ಯಾಕೆ ಬಂದೆ? ನಾನು ಸಲೀಸಾಗಿ ಏನು ಮಾಡಿಸ್ಬೋದು ಅನ್ಕೊಂಬಿಟ್ರಿ ಅಲ್ವಾ? ಕಾಡಾಯ್ಕಳು ನಾವು, ನೀವೆಲ್ಲೋಯ್ತೀರಿ, ಎಲ್ಲಿ ಬರ್ತೀರಿ, ಏನು ಮಾಡಿರಿ, ಬರೀ ವಾಸನೆ ಕಂಡುಬಿಡ್ತೀವಿ ನಾವು. ಮಚ್ಚರ ಮಾಡಿಕೊಂಡು ತಲೆನೇ ತೆಗೆದ್ಬಿಟ್ರಲ್ಲ, ಹೆಂಗ್ರೆ ನಿಮ್ಮ ಮಕ್ಕಳು ಹೊತ್ಕೊಂಡು ನನ್ನ ಮುಂದೆ ನಿಂತಿದ್ದೀರಿ? ಎಷ್ಟು ವರ್ಷದಿಂದ ಕಾಯ್ತಿದ್ರಿ ಇಂಥ ಮನೆಯ ಕೆಲಸ ಮಾಡೋಕ್ಕೆ? ಅಲ್ಲ ಕಣ್ರಯ್ಯ, ನಾನೊಬ್ಬನ್ನೇ ಬಿಟ್ಟು ಆ ದಿಲ್ಲಿ ದರ್ಬಾರ್ ಹೋಟ್ಲ್ಗೆ ಹೋಗಿ ಕಾಲು ಸೂಪ್ ಕುಡ್ಕೊಂಬಂದಿದ್ರಲ್ಲ, ನ್ಯಾಯವಾ? ಅದೇನ ಬುಸ್ಗುಟ್ಟೋದು? ಏಯ್ ನಿಮ್ಮ ಯಜಮಾನ್ರ ಹುಡುಕ್ತಾ ಇರ್ಬೇಕು, ಕೊಟ್ಟಿಗೆ ಕೆಲಸ ನೋಡ್ಕೋಬೋಗು. ಯಾಕೆ ಹೇಳು, ನಿಮ್ ಕಡೆ ಯಜಮಾನ್ರಲ್ವ ಅವರು? ಏಯ್ ನಮ್ಗೂ ಕೊಟ್ಟಿಗೆಗೂ ಚುಕ್ತ ಆಗೋಯ್ತು, ಇನ್ಮೇಲೆ ನಾವ್ ಅಲ್ಲಿ ಬರಲ್ಲ, ಹೋಗಲ್ಲ. ನಂಗೂ ಅಷ್ಟೇ, ಚುಕ್ತ ಆಗೋಯ್ತು, ನಾವು ಹೋಗಿಲ್ಲ. ನಾವು ದೇಶಾಂತರ ಹೊಂಟಿವು. ಹಂಗನ್ನು ಮತ್ತೆ ದೇಶಾಂತರ ಹೊಂಟಿದ್ವಿ, ನಾನು ಕರ್ಕೊಂಡು ಹೋಗಿ. ನಾವು ಜೀವನದಲ್ಲಿ ಮುಂದೋಗಕ್ಕೆ ಹೋಗ್ತಾ ಇದೀವಿ ಹೋಗ. ನಾನು ಅಷ್ಟೇ, ನಿಮ್ಗಿಂತ ಮುಂದೆ ಹೋಗ್ತೀನಿ. ಅಯ್ಯ ನನ್ ಮುಂದಕ್ಕೆ ಹೋಗಿ ಕೇಳ್ಬಿಟ್ಟು ನೀವೇ ಕಲ ನಿಂತೀರಿ? ಬಿರ್ಬಿನ್ ಬನ್ನಿ, ಒತ್ ಮಡ್ಗಕ್ ಮುಂಚೆ ದೇಶಾಂತರ ಸೇರ್ಕೊಂಬಿಡಮ. ಲವ್ ಇವನ್ ಯಾಕೋ ನಮ್ಮನ್ ಬಿಡಂಗ್ ಕಾಣಲ್ಲ. ಒಂದ್ ಕೆಲಸ ಮಾಡಣ, ನಮ್ ಬಾಸು ಕೊಳ್ಳೆಗಾಲದವ್ರೆ, ಇವನು ಕೊಳ್ಳೆಗಾಲದವ್ನೆ, ವರ್ಕೌಟ್ ಆಯ್ತಾನೆ, ಎತ್ತಾಕೊಂಡು ಬಿಡ. ಏನು ಪಿಸ್ ಪಿಸ ಅಂದ್ರಿ? ನಂಗೆ ಎಲ್ಲ ಗೊತ್ತಾಯ್ತ್ಕೊಂಡ್ಬಿಡಿ. ಎಕ್ಸ್ಟ್ರಾ ಸೀಟ್ ಹಾಕೊಂಡು ಹೋಗೋದಕ್ಕೆ ಇದೆ ನಿಮ್ಮೂರ್ ಪಂಚಲಿಂಗೇಶ್ವರ ಬಸ್ ಅನ್ಕೊಂಡ? ನನ್ನ ಮಕ್ಳ ನೀವು ಹೋಗ್ತಿರೋದೇ ಕದ್ದು, ವೀಸಾ ಪಾಸ್ಪೋರ್ಟ್ ಇಲ್ದೆ, ಅದ್ರಲ್ಲಿ ಇದು ಬೇರೆ. ಗುರು 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 ನಮ್ಮೂರ್ ಹುಡುಗ ಅಷ್ಟು ತಿಳುವಳಿಕೆ ಇಲ್ಲ,
ಈ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಪೊಲೀಸ್ ಅವ್ರು ನಮ್ ಕೇಸಲ್ಲಿ ಪಾಪ ಅವ್ನ ಹಾಕೊಂಡು ರುಬ್ಬಿಡ್ತಾರೆ. ಬೇಗ ಇನ್ನು ಅಲ್ಲಿ ನಿಂತಿರೋ ಸಿಂಪಕ್ಕೆ ಬೇರೆ ಶಿಫ್ಟ್ ಆಗ್ಬೇಕು. ಮಾದಾ ನಮ್ ಜೊತೆ ಸೇರ್ಕೊಂಡ್ ಬೆಳೆದ್ ಬಿಟ್ಟೆ ಬಿಡ. ಅಲ್ ನೋಡ್ರು ಅವ್ನ ಮುಗ್ದಲ್ಲಿ ಏನ್ ಕಳೆ ಯಾಕೇಳು ಒತ್ತಾರ ಮುಖ ತೊಳೆದಿಲ್ಲ ಇಲ್ಲ ಇನ್ನೂ ಮಿಂಚ್ ಬಿಡ್ತಿದ್ದೆ. ಅದ್ ಸರಿಕಲ್ಲ ಯಾವ ಊರ್ಗದ ನಾವು? ಊರಲ್ಲೋ ಪುಣ್ಯಾತ್ಮ, ಏಳು ಸಮುದ್ರ ದಾಟಿ ಫಾರಿನ್ ದುಬೈ ದುಬೈ ಹೊಂಟಿವಿ ನಾವು. ದುಬೈ ದುಬೈ ಅಲ್ಲಿ ಕಂಟ ಹಿಂಗೆ ಹೋದ್ಮೆ ನೋಡಪ್ಪ ನಾವು ಹೊಟ್ಟೆ ಸುತ್ತಾಳಕ್ಕಿಲ್ಲ ಮಧ್ಯ ನಿಲ್ಸ್ತಾರೆ ತಾನೆ ಟೀ ಬಂದು ತಿನ್ನಕ್ಕೆ. ಸರಿ ಏನ್ ಕೆಲಸ ಮಾಡೋದ್ ನಾವು? ಹಸು ಇದ್ದದ್ದಾ ತಡ್ಕೊಳಕ್ ಆಯ್ತಲ್ಲ ಇರೋ ವಿಷಯ ಹೇಳ್ಬಿಡ್ಲಾ? ಏ ಆ ಮಾತಾಡಕ್ ಹೋಗ್ಬಿಡ್ ನೀನು. ತಿರ್ಗಿ ಪಿಸ ಪಿಸ ಅಂದ್ರಲ್ಲ ನಂಗೂ ಹೊಸ ಹೇಳ್ಬಿಡ. ಹೋಯ್ತಾ ಇರೋದ್ ಯಾರನ್ನ ನೋಡ ಗೊತ್ತೇನ? ಅಂಡರ್ವರ್ಲ್ಡ್ ನ ಸಾಕ್ಷಾತ್ ಭಗವಂತ, ಇಡೀ ಪ್ರಪಂಚನೇ ತನ್ನ ಕೈಲಿ ಇಟ್ಕೊಂಡಿರೋ ಬೆಂಗಳೂರು ಡಾನ್ ಜೋಗಿ. ಕೇಳ್ತಿದ್ದಂಗೆ ಮೀಟರ್ ಆಫ್ ಆಗೋಯ್ತು. ಈಗ ನಾವು ಸಮುದ್ರ ತಪ್ಪ ವಹಿಸ್ಕಿತ ಬೇಕಾಗಿಲ್ಲ, ಅವನ ಆರ್ಕೆ ಬಿಡ್ತಾನ. ಜೋಗಿ ಕರ್ನಾಟಕ ಪೊಲೀಸ್. ಜೋಗಿ ಇವನಲ್ಲಿ ಜೋಗಿನ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದೀವಿ. ಭೂಗತ ಪಾತಕಿ ಜೋಗಿ ಅಲಿಯಾಸ್ ಮಾದೇಶನನ್ನು ಬೆಂಗಳೂರಿನ ಪೊಲೀಸರು ಯಶಸ್ವಿ ಕಾರ್ಯಾಚರಣೆಯ ಮೂಲಕ ಇಂದು ಬಂಧಿಸಿದ್ದಾರೆ. ಈತ ಕೊಲೆ, ಸುಲಿಗೆ, ದರೋಡೆ, ಬೆದರಿಕೆ ಮುಂತಾದ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಕಳೆದ 3 ವರ್ಷಗಳಿಂದ ತಲೆಮರೆಸಿಕೊಂಡು ನೈಜೀರಿಯಾ, ದುಬೈ, ಮಲೇಷಿಯಾ ಮುಂತಾದ ದೇಶಗಳಿಂದ ಬೆಂಗಳೂರಿನ ಭೂಗತ ಲೋಕವನ್ನ ನಿಯಂತ್ರಿಸುತ್ತಿದ್ದ ಎಂದು ಪೊಲೀಸ್ ಮಾಹಿತಿ ನೀಡಿದೆ. ಈತನ ಹೆಸರಿನಲ್ಲಿ 1,000 ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿರುವುದು ಬೆಳಕಿಗೆ. ಏನ್ರಿ ನೀವು ಮೂರ್ತಕ್ಕೆ ಟೈಮ್ ಆಗೈತಿ, ಮದುಮಗಳು ಕರ್ಕೊಂಡ್ಬರಿ ಅಂದ್ರ ನೀವು ಆಕಿ ಕೂಡಿಟ್ಟಿ. ಮಗಳು ಇವ ನಮ್ಮ ಮನೆಯಾಗಿದ್ದು ಮಾದೇವ ಕಣ್ಣ ಕಾಂತಾನಲ್ಲ. ಕಾಣೋದಲ್ಲ, ಅವ ಮಾದೇವಾನೆ. ಪೊಲೀಸ್ನವ್ರವನ್ನ ನಾಪತ್ತೆ ಆಗಿದ್ದ ಜೋಗಿ ಅಂತ ಅರೆಸ್ಟ್ ಮಾಡ್ಯಾರ. ನಮ್ ಮನೆಯಾಗ ದುಡಿಯಾಗಿದ್ನಲ್ಲ ಆ ಮಾದೇವನ, ಈ ಜೋಗಿನ ಕರ್ನಾಟಕದ ಭೂಗತ ದುರಿ ಅನ್ಸ್ಕೊಂಡು ದುಬೈದಾಗ ಕುಂತು ಅದನ್ನ ಮಾಡಿದ, ದಕ್ಷಿಣ ಆಫ್ರಿಕಾದಾಗ ಕುಂತು ಇದನ್ನ ಮಾಡಿದ ಅಂದ್ಕೊಂಡು ದಿವಸ ಪೇಪರ್ನಾಗ ಹೊಯ್ಕೊಂತಿದ್ರಲ್ಲ ಅಂತ ಮಾದೇವ. ನಮ್ಮ ದನದ ಕೊಟ್ಟಿಗೆಯೊಳಗ ಕರು ಇದ್ದಂಗಿದ್ನಲ್ವ. ನಾ ನಿಮ್ಗೆಲ್ಲ ಹೇಳ್ತಿದ್ನಿಲ್ಲ ಜೋಗಿ ಅಂತವ ಅಲ್ಲ ಅಂತ, ನೀವ್ ಯಾರು ಅದನ್ನ ನಂಬ್ತಿರ್ಲಿಲ್ಲ. ಮಗಳ ಈಗಿನ ಕಾಲದಾಗ ಯಾರು ಯಾವ ಹೊತ್ನ್ಯಾಗ ಹೆಂಗ ಬದ್ಲಿ ಹಾಕರ್ ಹೇಳಕ್ ಆಗದಿಲ್ವೇ ಮಗಳ. ಅದೆಲ್ಲ ಬಿಡು, ಮೂರ್ತಕ್ಕೆ ಟೈಮ್ ಆತು, ಮೊದಲು ಹೋಗೋಣ ನಡಿಯವ್ವ. ನಿಲಕ್ಕ ಕೌರವ್ವ ನಿಂತ್ರಲ್ಲ ನೀವು ಬರ್ರಿ. ಓಹೋ ಮುಂಬೈನ ವೀರ ಕನ್ನಡಿಗರು, ಆಹಾ ಕನ್ನಡ ಭಾಷೆ ಕೇಳಿ ತುಂಬಾ ಖುಷಿ ಆಗೋದ್ ಕಣವ. ಅಲಕವ ಕರ ನಿಂಗೆ ಬಿಟ್ಟಿದೆಯಲ್ಲ, ಯಾವ್ದಾದ್ರು ಗಾಡಿ ಬಂದು ಹೊಡೆದು ಬಿಟ್ರೆ ಏನ್ ಮಾಡ, ಬರೀ ಹಾಲು ಕರ್ಕೊಂಡಿದ್ರೆ ಸಾಲ್ದು. ಹಸನ ಕರನ ಸರಿ ನೋಡ್ಕೋಬೇಕು. ಏನು ನನಗ ಟ್ರೈನಿಂಗ್ ಕೊಡ್ತೀಯ ನೀನು? ಅಯ್ಯೋ ಬಿಡಿ, ಅಷ್ಟು ದೊಡ್ಡ ಮಾತು ಯಾಕಾಡಿರಿ, ಎರಡು ತುಂಡಕ್ಕೆ ಒಂದ್ ಕರ ಏನು 100 ಸಭೆ ಕರ ಸಾಕ್ತೀನಿ. ನಮ್ಮ ಟಿವಿ ನೈನ್ಗೆ ಬಂದಿರುವ ಮಾಹಿತಿ ಪ್ರಕಾರ ಜೋಗಿಯನ್ನ ಏರ್ಪೋರ್ಟ್ ನಿಂದ ಇದೇ ರಸ್ತೆಯಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. 3 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಭೂಗತ ಜಗತ್ತಿನ ಕುಖ್ಯಾತ ರೌಡಿ ಜೋಗಿ ಅಲಿಯಾಸ್ ಮಾದೇಶನನ್ನ ಕೋರ್ಟ್ಗೆ ಇವತ್ತೇ ಹಾಜರ್ಪಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ನೋಡಿ, ಎಲ್ಲರೂ ಕಂಡುಬಂದ ಜೋಗಿನ ಪೊಲೀಸರು ಇದೇ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರ್ವಿಸ್ ರೋಡ್ ಅಲ್ಲಿ ಹೋಗಿ ಆ ಕಡೆ ಮೇನ್ ರೋಡ್ ಸಿಗುತ್ತೆ. ಟೈಮ್ ಕೆಟ್ರೆ ಹಿಂಗೇನೆ, ಯಾರು ಏನ್ ಮಾಡಕ್ಕಾಗತ್ತೆ? ಇಲ್ಲಿ ನೋಡಿದ್ರೆ ಈ ಜೋಗಿ ಅರೆಸ್ಟ್ ಆಗಿ ಕೂತವನೆ, ಅಲ್ಲಿ ಭೂಭಯ ರಸ್ತೆಯಲ್ಲಿ ಸತ್ತು ಹೆಣವಾಗಿ ಬಿದ್ದವನೆ, ಎಲ್ಲ ಅವ್ರವ್ರು ಪಡ್ಕೊಂಡ್ಬಂದಿದ್ದು. ಭಯ
ಸ್ವಾಮಿ ಸ್ವಾಮಿ ಭೂಮಯ್ಯ, ನನ್ ಭೂಮಯ್ಯ ಸ್ವಾಮಿ, ನಾನು ಸತ್ತಾಗ ನಮ್ಮ ಅವ್ವನ ಮುಖ ನೋಡಿಲ್ಲ ಭೂಮಯ್ಯ, ನನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡವನೆ, ಎರಡು ತನ್ನಾಕವ್ರೆ ಸ್ವಾಮಿ, ಒಂದಪ್ಪ ಅವನ ಮುಖ ನೋಡ್ಕೊಂಡು ನಾನು ಋಣ ತೀರ್ಸ್ಕೊಂಡ್ಬಿಡ್ತೀನಿ ಸ್ವಾಮಿ, ಋಣ ತೀರ್ಸ್ಕೊಂಡ್ಬಿಡ್ತೀನಿ ಸ್ವಾಮಿ, ದಯವಿಟ್ಟು ಅವಕಾಶ ಮಾಡ್ಕೊಡಿ, ದಯವಿಟ್ಟು ಅವಕಾಶ ಮಾಡ್ಕೊಡಿ ಸ್ವಾಮಿ. ಸ್ವಾಮಿ ಸೆಕ್ಯೂರಿಟಿ ತುಂಬಾ ಪ್ರಾಬ್ಲಮ್ ಇದೆ, ಐ ಆಮ್ ಹೆಲ್ಪ್ಲೆಸ್ ಜೋಗಿ, ಸಾರಿ. ಮಗ ಅಂತ ತಿಳ್ಕೊ ಅಂತ ಸೆಂಟಿಮೆಂಟ್ ಕೊಡ್ತಾ ಕೊಟ್ಟೆಲ್ಲ ಕಡ್ಕೊಳಕಾಗ್ಲಿಲ್ಲ, ಅದಕ್ಕೆ ಸ್ಟೇಷನ್ಗೆ ಬಂದದ್ದು. ಜೀವನ ಹಾಳ್ ಮಾಡಿ ನನ್ನ ಮುಂದೆ ಮಾಡಿದೆಯಲ್ಲೋ ನೀನು, ಬೀದಿ ಹಣ ಸಾಹಿತ್ಯ, ಬೀದಿ ನಾಯಿಗಳು ನಿನ್ನ ಹಣ ಮೂಸ್ಕೊಂಡಲ್ವೋ, ಅದ್ ಯಾವ ತಾಯಿ ಎತ್ಬಿಟ್ಲ ನಿನ್ನ, ನೀ ಸುಮ್ನೆ ಸಾಹಿತ್ಯ ಹುಳ ಹುಳ ಬಿದ್ದ ಸಾಹಿತ್ಯ, ನಿನ್ನ ಚಪ್ಪಲಿ ತಗೊಂಡು ಹೊಡಿಬೇಕು, ಅನ್ಯಾಯವಾಗಿ ನನ್ನ ಗಂಡ ತಿಂದ್ಕೊಂಡ್ಬಿಟ್ಟಲ್ಲೋ. ಇವ್ ನಮ್ಮ ಹತ್ರ ಸುಮ್ನೆ ಬೇಡಿ, ಹಾಗೆ ಪ್ರಿಂಟೆನ್ ನಮ್ಮಪ್ಪ ಸಾವಿಗೆ ಏನ ಕಾರಣ, ಹಾಗೆ ಆಫೀಸರ್ ಹಾಗೆ. ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ, ಹಣೆ ಬರಹ ನೋಡಯ್ಯ ಜೋಗಿ, ಇಲ್ಲಿ ಉಳಿಯಲ್ಲ ನಿನ್ನಂತ ಯೋಗಿ. ನನ್ನ ಮಕ್ಕಳಿಗೆಲ್ಲ ಫುಲ್ ಫುಲ್ ಬಾಟ್ಲ್ ಎಣ್ಣೆ ಕುಡಿಸ್ಬಿಡ್ತೀನಿ ಹೋಗಯ್ಯ, ಸ್ವರ್ಗ ಸೇರಿರೋ ನಿನ್ ಆತ್ಮಕ್ ಶಾಂತಿ ಸಿಗ್ಲಿ ಅಂತ. ಯೋ ನೋಡ್ದ ಕಾರ್ಪೊರೇಷನ್ ಅವರು ಫುಟ್ಪಾತ್ ನಾಯಿ ಎಳ್ಕೊಂಬಂದಂಗೆ ಎಳ್ಕೊಂಬಂದ್ರು ಕಣೆ ಅವನ್ನ, ಜನ ಅವನ್ಗೆ ಕ್ಯಾಕುಶಿ ಥೋ ಥೋ ಅಂತ ಉಗಿಯೋದ್ ನೋಡಕ್ ನನ್ಗೆ ಅದು ಕಣ್ಸಲಿಲ್ಲ ಕಡೆಯ. ಉಭಯ ನೀನ್ ಒಬ್ಬ ಇದ್ದಿದ್ರೆ ಅವನಿಗೆ ಆನೆ ಆನೆ ಬಲ ಇದ್ದಂಗೆ ಇರ್ತಿತ್ತಲ್ಲಯ್ಯ, ನಾವೇನೇ ಹೇಳಿದ್ರು ನೀನ್ ಅವ್ನಿಗೆ ಬೇಲ್ಕೊಟ್ ಪುಷ್ಕೊಂಬರ್ದಲ್ಲೇ ಇರ್ತಿದ್ದ, ಆದ್ರೆ ಇವತ್ತು ಅವನ್ ಪಾಪದ ಕಣ ತುಂಬೋಯ್ತು, ದೇವ್ರು ನಿನ್ನ ಕರ್ಕೊಂಡ್ ಮಟೋದ. ಯೋ ಇವಾಗ ಜೇಸಿ ಒಳಗಡೆ ನಾಲ್ಕು ಗೋಡೆ ಮಧ್ಯ ಕೊರ್ಗಿ ಕೊರ್ಗಿ ಕೊಳಿಸ್ತಾ ಇರ್ಬೇಕು, ಜನ ಅಲ್ಲ ಒಂದು ನೊಣ ನೊಣ ಸುಳಿಯಲ್ಲ ಅವನ ಹತ್ರ. ದನ ದುಡ್ದಂಗ್ ದುಡ್ಕೊಂಡು ಕೊಟ್ಟಿದ್ದೇನೆ ತಿನ್ಕೊಂಡು ಇರೋ ಜಾಗದಾಗೇನೆ ತಲೆ ಕೊಟ್ಟು ನಿದ್ದೆ ಮಾಡೋ ಒಬ್ಬ ಅಮಾಯಕನ ಮೇಲೆ ಮನಸ್ಸಿಗೆ ಬಂದಂಗೆಲ್ಲ ನೀವು ಕೇಸ್ ಹಾಕಿದಿರಲ್ಲ ಸರ, ಇದು ನ್ಯಾಯನ? ಅವ ಮುಂಬೈನ್ಯಾಗ ಮೂರು ವರ್ಷದಿಂದ ನನ್ನ ಕೊಟ್ಟಿಗೆಯಾಗ ಕೆಲಸ ಮಾಡ್ತಿದ್ದ, 300 ರೂಪಾಯಿ ಸಂಬಳದ ಮೇಲೆ ನಾಲ್ಕು ಆಣೆ ಹೆಚ್ಚಾದ್ರ ಅದನ್ನು ತಂದು ವಾಪಸ್ ಕೊಡೋ ಅಂಥವ್ನವನು. ಅವನ್ಗ ಅವನಾಯ್ತು, ಅವನ್ ಜನಪದ ಹಾಡಾಯ್ತು, ಅಂಥವ್ನು ಹೆಂಗ್ ಕೋಟ್ಯಂತ ರೂಪಾಯಿ ದಂಧ ಮಾಡಕ್ ಸಾಧ್ಯ ರೀ ಸರ? ಮತ್ತಿದೆಲ್ಲ ಯಾರು ಮಾಡಿದ್ದು, ನೀನ್ ಮಾಡಿದ್ಯಾ ಇಲ್ಲ ಹಿಂದೆ ನಿಂತು ಮಾಡಿಸಿದ್ಯಾ? 20 ಕುಂಟೆ ಜಮೀನಿರೊಬ್ಬ ರೈತನಿಂದ ಹಿಡಿದು ಬಿಲ್ಡರ್ಸ್ವರೆಗೆ, ಬೀದಿಲಿ ತರಕಾರಿ ಮಾರೋ ಒಬ್ಬ ಬಡವನಿಂದ ಹೋರಾಟಗಾರವರೆಗೆ, ಸರ್ಕಾರಿ ಜವಾನಿಂದ ಕಮಿಷನರ್ವರೆಗೆ, ಅದೆಷ್ಟು ಜನ ಇನ್ನೋಸೆಂಟ್ಸ್ಗಳು ಪ್ರಾಣ ಕಳ್ಕೊಂಡಿದ್ದಾರೆ ಗೊತ್ತೇನ್ರಿ ನಿಮಗೆ? ಅದೆಷ್ಟು ಜನ ಬೀದಿಗೆ ಬಂದಿದ್ದಾರೆ ಗೊತ್ತೇನ್ರಿ ನಿಮಗೆ? ದ ಗಿಲ್ಟ್ ಶುಡ್ ಬಿ ಪನಿಷ್ಡ್,
ಐ ಬಿಲೀವ್ ಇನ್ ಪೇಪರ್ಸ್. ಡೋಂಟ್ ವೇಸ್ಟ್ ಮೈ ಟೈಮ್. ಪೇಪರ್ಸ್ಗೆ ಜೀವ ಎಲ್ಲಾಯ್ತು ರೀ ಸರ, ಅದ್ರ ಮ್ಯಾಗ ಮನುಷ್ಯ ತಾನೇ ಬರ್ದಿದ್ದು. ಒಂದ್ಸಲ ನೀವ್ ನನ್ ಜೊತೆ ಬಂದ್ ನೋಡ್ರಿ ಸರ, ಅವ ಎಂಥ ಇನ್ನೋಸೆಂಟ್ ಅಂತ ನಿಮಗೆ ಗೊತ್ತಾಗ್ತೇನೆ. ಸರ್ ದಯಮಾಡಿ ನಾನು ಹೇಳೋದ್ ಕೇಳ್ರಿ, ಇಲ್ಲ ಸಲ್ಲದ ಕೇಸ್ ಹಾಕಿ ಒಬ್ಬ ಇನ್ನೋಸೆಂಟ್ಗೆ ಶಿಕ್ಷೆ ಕೊಡ್ಸಕ್ ಹೊರಟಿರಲ್ರಿ. ಸಿಂಗಾರ ಮಾಡಿರೋ ಹೆಣದ ಬಾಯಿಗೆ ತಾಂಬೂಲ ತುರುಕ್ತಾ ಇದ್ಯಾ? ಎಲ್ಲ ಸಕ್ಸಸ್ಫುಲ್ ಗಂಡಸರ ಹಿಂದೆ ಹೆಂಗಸರು ಇರ್ತಾರೆ ಅಂತ ಕೇಳ್ತಾನೆ ಇರ್ತೀವಿ, ಆದ್ರೆ ನೇರ್ ಕಡೆ ಮುಖ ಮಾಡಿರೋ ಗಂಡಸ್ಗೆ ಬದುಕ್ ಕೊಡದಕ್ ಬಂದಿದ್ಯಾ? ಎಂಥ ನೀಚ್ ಹೆಂಗ್ಸಾದ್ರು, ಪಾಪದ ಹೆಂಗ್ಸಾದ್ರು ಗಂಡಸ್ ಕೆಟ್ಟಾಗ ಅವನು ಬಂದು ಕೈ ಕೊಡ್ತಾಳೆ ಅಂದ್ರೆ ಆ ಸಂಬಂಧದ ಸ್ಟ್ರೆಂತ್ ಎಷ್ಟಿರ್ಬೋದು ಹೇಳು. ನಿನ್ನ ನೋಡಿದ್ರೆ ಗೊತ್ತಾಗತ್ತೆ ಮಾನವಂತರ ಮನೆ ಹುಡುಗಿ ಅಂತ. ನಿನಗೂ ಅವನಿಗೂ ಏನ್ ಸಂಬಂಧ? ನನಗ್ ಗೊತ್ತಿತ್ತು, ನನ್ನೊಳಗ ಶಕುನ ಜಾಗೃತಿ ಮಾಡ್ಲಿಕ್ ಹತ್ತಿತ್ತು, ಏನೋ ಸಂಚು ನಡಿಲಿಕ್ ಹತ್ತೈತಿ ಅಂತ. ಅದು ನನಗ ಅಂತ ನಂಗೆ ತಿಳಿಯದಂಗಾತು. ಏನೋ ನನ್ನ ತಾಯಿ ಹಳೆ ನೆಂಟು ಅಂತ ನಿಮ್ ಕೂಡ ಸಂಬಂಧ ಬೆಳೆಸಕ್ ಬಂದ್ರ ನನ್ನನ್ನು ಅವಮಾನ ಮಾಡಕತ್ತೀರಿ, ನನ್ನ ಮನೆತನಕ್ಕೆ ಮಸಿ ಬಳಕತ್ತೀರಿ. ಅಯ್ಯೋ ಶಿವನಿ, ನನ್ನ ಮಗಳು ಮಹಾದೇವನ್ನು ಪ್ರೀತಿಸ್ತಾಳೆ, ತನ್ನ ಮನಸ್ಸಲ್ಲಿ ಅವನು ಇಟ್ಕೊಂಡಿದ್ದಾಳೆ ಅನ್ನೋದು ನನಗೆ ಹೆಂಗಪ್ಪ ಗೊತ್ತಾಕತಿ? ಒಂದು ಮಾತು ಹೇಳ್ತೀನಿ, ಖರೆ ತಿಳ್ಕೊ. ನನ್ನ ನಿನ್ನ ಜಾತಕ ಬಹಳ ಚಲೋ ಐತಿ, ನಮ್ಮಿಬ್ರ ಮದುವೆಗೆ ದೈವ ಸಮ್ಮತಿ ಅದ. ನನ್ನ ಪಂಚಾಂಗದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅವನ ಹಸ್ತ ಸಾಮುದ್ರಿಕೆ ಪ್ರಕಾರ ಇನ್ನ 6 ತಿಂಗಳೊಳಗ ಜೋಗಿ ಬೀದಿ ಹೆಣ ಆಗ್ತಾನ. ಹುರುಡುಗ ಕಣ್ಣು ಬರೆಸಬಹುದು, ದರಿದ್ರ ಜೊತೆ ಹುಟ್ಟಿದವಾಗ ಫಲ ಸಿಗ್ಬೋದು, ಆದ್ರೆ ಒಬ್ಬ ರೌಡಿ ಬದುಕಲ್ಲಿ ಸಾಕ್ಷಾತ್ ಬ್ರಹ್ಮ ಬಂದ್ರು ಕೂಡ ಅವನ ಹಣೆ ಬರ ಬದಲಾಯಿಸಕ್ಕಾಗೋದಿಲ್ಲ. ಕೇಳಿದೆನಾ? ನಾನು ಗಂಡ್ಸದೀನಿ, ಹೋಗಿ ಹೋದ್ನೆ ಅಂತಂದ್ರೆ 1000 ಜನ ಹೆಣ್ ಸಿಗ್ತಾರ, ಆದ್ರೆ ನಿನ್ನ ಮಗಳು ಅವನ ಜೊತೆ ಹೊರಗೆ ಹೋದ್ಲು ಅಂತಂದ್ರ ಬೀದಿ ಪಾಲಾಗ್ತಾಳ. ನಮ್ಮ ಮನೆಯಾಗಿದ್ದು ಮೊದ್ಲಿನ ಮಾದೇವ ಉಳಿದಿಲ್ವ್ಯಾಮ, ಆ ಜೋಗಿಯನ್ನು ಹುಚ್ಚುಕುದ್ರಿ ಬೆನ್ನತ್ತಿ, ನೀನ್ ಯಾಕೆ ಹುಚ್ಚಿ ಆಗ್ತಿ ಮಗಳ? ಮಾದೇವಂಗ ಸೋದರ ಮಾವ ಸ್ಥಾನ ಕೊಟ್ಟು ಬಳಿ ತೊಡಸ್ದವ್ರ ನೀವ, ಈಗ ನೀವ ಹಿಂಗ ಹೇಳ್ತಿರಲ್ಲಪ್ಪ. ಯಾರು ಏನೇ ಹೇಳಿದ್ರು ನಾನ್ ನನ್ನ ಮಾದೇವನ್ ಬಳಿ ಹೋಗೇ ಹೋಗ್ತೀನಿ. ಅವ ನಿನಗ್ ಜೀವಂತವಾಗಿ ಸಿಗುದಿಲ್ಲ. ಈ ಜಗತ್ತು ಅವನ್ಗ ಜೋಗಿ ಅನ್ನೋ ಪಟ್ಟ ಕಟ್ಟ್ಯದ, ಅವಂಗ ಹತ್ತಿರೋ ಕಳಂಕಾನ ಅಳಿಸಿ ನಾನ್ ನನ್ನ ಮಾದೇವನ್ನ ಇಲ್ಲಿಗೆ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ಚೆನ್ನಾಗಿದ್ದಾರೆ? ಯಾರು ಪಲ್ಲಂಟೇನಾ? ಇಂಥ ಜಾಗಕ್ಕಲ್ಲ ನೀವು ಬರ್ಬೋದಾ ಹೇಳಿ? ಬರಬಾರ್ದಿತ್ತು ನಿಜ, ಆದ್ರೆ ನಮ್ಮಪ್ಪ ನಿನ್ನ ನನ್ನ ತಾಯಿ ಒಡ ಹುಟ್ಟು ಅಂದಿದ್ದು ಸುಳ್ಳ? ಜೋಗಿ 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 ಅರೆ ಜೋಗಿ ಜೋಗಿ ಜೋಗಿ
ಜೋಗಿ ಜೋಗಿ ಅರೆ ಜೋಗಿ 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 ಅರೆ ಜೋಗಿ 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 ಯಾರು ಕಾಣದೂರು ಯಾರೇ ಇಲ್ಲದೂರು ಅಲ್ಲಿ ನಾನು ನೀನು ಕೇಳು ಜೋಗಿ 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 ಅರೆ ಜೋಗಿ 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 ಅರೆ ಜೋಗಿ 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 ಗಾಳಿ ಹಾಗೆ ಕಾಯೋಕೆ ಆಗಲ್ಲ ಹೋಗೆ ನನ್ ಹಿಂದೆ ಬಿದ್ದು ಒದ್ದಾಡೋದ್ಯಾಕೆ ನಾನೊಂದು ದೂರದ ಬೆಟ್ಟ ನೋಡೋಕೆ ರಾಜದಲ್ಲಿ ಆಳೋ ರಾಜನಲ್ಲಿ ರಾಣಿ ಆಸೆ ಯಾಕೆ ಹೇಳು ಎತ್ತಿ ಮುಟ್ಟಿ ಮುದ್ದಾಡೋದ್ಯಾಕೆ ಎನ್ನೆಂದು ಜೀವ ಬರದು ಅದಕ್ಕೆ ಕಡೆ ಇಡೀ ಕರ್ನಾಟಕದಲ್ಲಿ ಜೋಗಿ ಹೊರಗೆ ಬರ್ತಾನೋ ಇಲ್ವಂತ ಬೆಡ್ಸ್ ಕಟ್ತಿದ್ರೆ, ಇನ್ನೊಂದ್ ಕಡೆ ಜೋಗಿ ಹೆಸರನ್ನ ಉಪಯೋಗಿಸ್ಕೊಂಡಿರೋ ರೌಡಿಗಳು ಅವನ ಮೇಲೆ ಕತ್ತಿ ಮಿಸ್ತಾ ಇದ್ದಾರೆ. ನನಗೆಲ್ಲೋ ಸಿಕ್ಸ್ ಸೆನ್ಸ್ ಹೊಡಿತಾ ಇದೆ. ನೀವೇನ್ ಹೇಳ್ತಿದ್ದೀರಿ? ಜೋಗಿ ಹೊರಗ್ ಬರೋದಕ್ ಮುಂಚೆ ಅವನ ಮೇಲೆ ಅಟ್ಯಾಕ್ ಆದ್ರೆ ಅದೇನ್ ಮಾಡ್ತೀವೋ ಗೊತ್ತಿಲ್ಲ ವಿದ್ಯಾ. ಇವತ್ ಕೋರ್ಟ್ ಪ್ರಿಮಿಸಸ್ ಅಲ್ಲಿ ಜೋಗಿನ ಕಾಯ ಜವಾಬ್ದಾರಿ ನಮ್ದು.
ಸೆಕ್ಯೂರಿಟಿ ಹೆಂಗ್ ಕೊಡ್ಬೇಕು ಅಂತ ನಂಗೆ ಗೊತ್ತು. ಸುಮ್ನೆ ತಲೆ ತಿನ್ಬೇಡ, ಹೋಗಮ್ಮ ಹೋಗ. ಏ ಗಾಡಿ ಹತ್ತ ರನ್ಸ್ ಹೋಗ್ಬೇಕು, ಹೋಗ್ರಿ. ಹೇಳಿದ ಅರ್ಥ ಆಗ್ತಿಲ್ವಾ ನಿಮ್ಗೆ? ಹೋಗಿ ಗಾಡಿ. ಆನರ್, ಇದುವರೆಗೆ ಈತನ ವಿರುದ್ಧದ ಯಾವುದೇ ಕೇಸ್ಗಳಲ್ಲಿ ದೃಢವಾದ ಸಾಕ್ಷಿ ಆಧಾರಗಳಿರಲಿಲ್ಲ. ಆದರೆ ಈ ಕೇಸ್ನಲ್ಲಿ ಒಂದು ಐ ವಿಟ್ನೆಸ್ ಜೊತೆಗೆ ಪೊಲೀಸ್ನವರು ಸಬ್ಮಿಟ್ ಮಾಡಿರೋ ಈ 900 ಪುಟಗಳ ದೋಷಾರೋಪ ಪಟ್ಟಿಯನ್ನು ತಾವು ದಯವಿಟ್ಟು ಪರಿಗಣಿಸಿ ಈ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ದಟ್ಸ್ ಆಲ್ ಯುವರ್ ಆನರ್. ಚೈತ್ರ ಅವರೇ, ಕೊಲೆಯಾದ ರಾಮಕೃಷ್ಣ ನಿಮ್ಗೇನಾಗಬೇಕು? ಅವ್ರು ನಮ್ಮ ತಂದೆ. ಅವರು ಕೊಲೆಯಾಗೋದಕ್ಕೆ ಏನು ಕಾರಣ? ನಮ್ಮ ತಾತನ ಆಸ್ತಿ ಮಾರೋದಕ್ಕೆ ಅವ್ರಿಗಿಷ್ಟ ಇರಲಿಲ್ಲ. ಓ, ಅಂದ್ರೆ ಜಮೀನ್ಗೋಸ್ಕರ ಕೊಲೆ ಆಗಿದೆ ಅಂತೀರಾ? ಹೌದು. ಯಾರು ಮಾಡಿತು? ಜೋಗಿ. ಹಾಗಾದರೆ ಕೊಲೆಯ ಜಾಗದಲ್ಲಿ ನೀವಿದ್ರಾ? ಇಲ್ಲ, ನಮ್ಮಅಪ್ಪನ ಕೊಲೆ ಮಾಡಿ ಅವ್ರ ಹತ್ರ ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ನಮ್ಮ ಮನೆಗೆ ಬಂದು ನಮ್ಮ ಚಿಕ್ಕಪ್ಪನ ಹೆದರ್ಸಿ ಬೆದರ್ಸಿ ಸೈನ್ ಮಾಡಿಸ್ಕೊಂಡಿದ್ದು ಅವರೇ. ಮನೆಗೆ ಬಂದು ಸೈನ್ ಮಾಡಿಸ್ಕೊಂಡಿದ್ಯೂರೇನಾ? ಅಲ್ಲ, ಅವ್ರ ಕಡೆ ಹುಡುಗರು. ಮತ್ತೆ ಜೋಗಿನೇ ಕೊಲೆ ಮಾಡ್ದ ಅಂತಿದ್ದೀರಾ? ಅವರೇ ಹೇಳ್ತಿದ್ರಲ್ಲ ಅವ್ರ ಜೋಗಿ ಕಡೆ ಹುಡುಗರು ಅಂತ. ಅವ್ರನ್ನ ನೋಡೇ ಇಲ್ಲ, ಅವರೇ ಕೊಲೆ ಮಾಡಿದ್ದಾರೆ ಅಂತ ಹೆಂಗ್ ಹೇಳ್ತೀರಾ? ಅವ್ರು ನಮ್ಮನೆ ಬಂದಿದ್ರೆ ತಾನೇ ನಾನು ನೋಡೋದಕ್ಕೆ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಮತ್ತೆ ಜೋಗಿ ಹೇಳ್ತಾ ಇದಾರೆ ನಿಮ್ಮಅಪ್ಪನ ಕೊಲೆ ಮಾಡಿಸಿದ್ದು ನೀವೇ ಅಂತೆ. ಏನೋ ನಾನಾ? ಹೌದು, ಸ್ವಂತ ಅಪ್ಪನ ಜೊತೆ ಆಸ್ತಿಗೋಸ್ಕರ ಜಗಳ ಮಾಡಿಕೊಂಡು ಅವ್ರನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದು ನೀವೇ ಅಂತೆ. ಯಾರು ಹೇಳಿದ್ನ ನೀವು? ಹೆಂಗ್ ಮೇಡಮ್ ನಂಬ್ತೀರಾ? ಯಾರು ಹೇಳಿದ್ನ ನೀವ್ ನಂಬಿದ್ರಿ? ಅವ್ರು ಹೇಳಿದ್ನ ನಾನ್ ಯಾಕೆ ನಂಬಾರ್ದು? ಕೋರ್ಟ್ ಯಾಕೆ ನಂಬಾರ್ದು? ಹೇಳ್ತಿರೋದಲ್ಲ ಬರೀ ಸುಳ್ಳು. ಈ ಕೇಸೇ ಸುಳ್ಳು ಮೇಡಮ್. ಯುವರ್ ಆನರ್, ಕಳೆದ 25 ಕೇಸ್ಗಳಲ್ಲಿ ಸಾಕ್ಷ್ಯಾಧಾರದ ಕೊರತೆ ಹೇಗಿತ್ತೋ ಇದು ಅಂಥದ್ದೇ ಒಂದು ಕೇಸು. ಈ ಆಧಾರದ ಮೇಲೆ ತೀರ್ಪನ್ನು ತಾವೇ ನೀಡಬೇಕು. ನಮ್ಮ ಅವ್ವನ ಹೊಟ್ಟೆಯಿಂದ ತಿರುಗುಟ್ ಬಂದಂಗಾಯ್ತು. ನಮ್ಮವ್ವ ಇಲ್ಲಿಗೆಲ್ಲ ಬರಕ್ಕಾಯ್ಕಿಲ್ಲ ಅಲ್ವಾ? ಅದಕ್ಕೆ ನಿನ್ ಕಳ್ಸವಳೆ ಅವನ್ ಋಣನ ನಿನ್ ಋಣನ ತೀರ್ಸಕಾತದ? ಈ ದೇಹ ಈ ಜೀವ ನಮ್ಮವ್ವನೇ ಕೊಟ್ಟಿರ್ಬೋದು, ಆದ್ರೆ ಇನ್ನ ನಾಡು ಉಸಿರಾಟ ನೀ ಕೊಟ್ಟಿದ್ ಭಿಕ್ಷೆ ಕಣವ. ಬರ್ತೇನೆ. ಆ ಮಾಯಕಾರ ನೀನು ಚೆಂದಾಗಿಟ್ಟಿರಲಿ. ಎರಡು ತುತ್ತನ್ನಕ್ಕೋಸ್ಕರ ಸೆರಗಾಸ್ತಾರೆ,
ದುಡ್ಡುಗೋಸ್ಕರ ಇನ್ನೊಬ್ರು ಕತ್ ಕುಯ್ತಾರೆ. ನೀವೆಲ್ಲ ತಿಳಿದವರು, ಅದೇನೋ ಪೇಪರ್ಲಿ ಬತ್ತದೆ, ಟಿ ಆರ್ ಪಿ ಬತ್ತದೆ, ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಎಷ್ಟು ಜನರು ಬದುಕನ್ನ ಮೂರ ಬಟ್ಟೆ ಮಾಡ್ತಿದಾರಲ್ಲ ನ್ಯಾಯವಾ. ಯೋ, ಜೈಲಲ್ಲಿ ಹೇಳ್ತಿದ್ರು ಗಾಂಧಿ ಹೇಳೋರಂತೆ ಸತ್ಯಮೇವ ಜಯತೆ ಅಂತ. ಆಗಿನ ಕಾಲದಲ್ಲಿ ನೀವುಗಳು ಇದ್ಬಿಟ್ಟಿದ್ರೆ ನಮ್ಮ ಅವನಾಣೆ ಆಗ್ಲೂ ಗಾಂಧೀಜಿ ಮಹಾತ್ಮ ಆಗ್ತಿರ್ಲಿಲ್ಲ, ಮದರ್ ತೆರೇಸ ಎರಡು ತಿಂಗಳ ಮೇಲೆ ದೇಶದರೇ ಇರ್ತಿರ್ಲಿಲ್ಲ. ನಾವೊಂದು ಕೇಳ್ತೀನಿ ಕಣ್ರೆ, ಅವ್ವ ತಮ್ಮ ಮಕ್ಕಳ ಕೈ ಹಿಡ್ಕೊಂಡು ಅಕ್ಷರಣ ತಿದ್ದಿಸ್ತಾಳೆ, ಯಾಕೇಳಿ? ಕಂಡೋರ್ ಮಕ್ಕಳಿಗೂ ನೆರಳಾಗ್ಲಿ ಅಂತ. ನನ್ನ ಎದೆ ಬಗೆದ್ರು ಮೂರು ಅಕ್ಷರ ಬರೋಕ್ಕಿಲ್ಲ ನನಗೆ. ಆದರೆ ನೀವುಗಳು ವಿದ್ಯಾವಂತರು, ನಿಮ್ಮ ಮೈಯಲ್ಲಿ ರಕ್ತದ ಕಣ್ಕಣದಲ್ಲೂ ಅಕ್ಷರವೇ ಐತೆ. ನಿಮ್ಮ ಎದೆ ಮುಟ್ಕೊಂಡು ಹೇಳ್ಕಳ್ರೆ, ಅಕ್ಷರ ಕಲ್ತಿದ್ದ ಉದ್ದೇಶ ಬರೀ ಖಾಸಗೆಯ? ಬರ್ಕೋಯ, ಪೇಪರ್ ಮುಂದಾಗಡೆ ಬರ್ಕೋ. ಬೆಂಗಳೂರು ನಂದು, ಇನ್ಮೇಲೆ ಕರ್ನಾಟಕ ಬಾರ್ಡರ್ಲಿ ಎಕಸ್ಥಿತ್ ಒಂದು ನಾಯಿ ಒಳಗೆ ಬರಬೇಕಾದ್ರೂ ನನ್ನ ಕೇಳ್ಕೊಂಬರ್ಬೇಕು. ಅಕಸ್ಮಾತ್ ಬಂತು ದೂರದಿಂದ ನೋಡ್ತಾಳು, ಕಣ್ಣ ನೀರ ಹಾಕ್ತಾಳು. ಹೋಗಬೇಡ 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 ನೀನು, ತಾಯಿ ಮಾತಾ ಉಳಿಸು ಬಾರಯ್ಯ. ಇದ್ದಾರಲ್ಲ ಅವನ್ ಬಂದೇ ಇಲಿ ಬಿಲಾ ಸೇರ್ಕೊಂಡ್ಬಿಟ್ರಲ್ಲ ಅಪ್ಪ, ನನ್ ಮಗ ಜೈಲಿಂದ ರಿಲೀಸ್ ಆಗಿದ್ದೆ ಆಗಿದ್ದು ಟೋಟಲ್ ನಮ್ ಬಜಾರ್ನೆ ಬಂದ್ ಮಾಡ್ಬಿಟ್ನಲ್ಲ ಮಾಮ. ಈ ಶರ್ಟ್ ನನ್ ಮಕ್ಳು ನೋಡಿದ್ರೆ ಈ ನಡುವೆ ನಮ್ಮನ್ನ ಒಳ್ಳೆ ಮಾಜಿ ಡೌಗಳ್ ಟ್ರೀಟ್ ಮಾಡ್ದಂಗ್ ಟ್ರೀಟ್ ಮಾಡ್ತಾರಪ್ಪ. ತಲೆ ಕೆಟ್ಟ ಕೆರಾಡ್ಬಿಡಿದೆ, ಯಾರಾದ್ರೂ ಚುಚ್ಬಿಟ್ಟು ಸಲೈಂಟ್ ಜೈಲ್ಗೆ ಹೋಗಿ ಸೆಟ್ಲ್ ಆಗ್ಬಿಡಣ. ನಾನ್ ಫೀಲ್ಡ್ ಇರ್ಬೇಕಾದ್ರೆ ಜೋಗಿ ಇರ್ಬೇಕಾಗಿತ್ತು. ಅವನು ಹೊಟ್ಟೆನ ಬಗದು ಅವನ ಕರಳನ್ನ ಕೊಳ್ಳಲು ಹಾರ ಮಾಡ್ಕೊಂಡ್ಬಿಡ್ತಿದ್ದೆ. ಲೋ ನರಸಿಂಹ, ಭಕ್ತ ಪ್ರಹ್ಲಾದ ಫಿಲಮ್ ನೂರ್ ಸರಿ ನೋಡಿದ್ಯಾನ್ ಗೊತ್ತು? ಸುಮ್ನೆ ಯಾಕೆ ತಲೆ ಕೆಡ್ಸ್ಕತ್ತೀರಾ? ಕರ್ಸ್ಬಿಡ್ರಿ ಕಾಂಪ್ರಿಗೆ. ಏನ ಅವನ್ ನೇಣು ಕಳಸಿ ಪಡೆದ ಮಜೂರ್ ಅಂತ ತಿಳ್ಕೊಬಿಟ್ರ? ಕಾಂಪ್ರ ಕರೆದು ಕೊಡ್ಲ ಬಂದ್ಬಿಡಕ್ಕೆ ಜೋಗಿ ಅವನು. ರಿಕ್ವೆಸ್ಟ್ ಮಾಡ್ಕೊಳ್ರಮ್ಮ, ಮುಲಾಜ್ಗೆ ಮರನೇ ಬಗ್ತದೆ, ನಿನ್ ಮನ್ಸ ಬಗ್ಗಲ್ವಾ? ದೇವ್ರು ಮುಲಾಜೆ ಬೇಡ, ಅಲ್ಲಿರೋರೆಲ್ಲ ತಲೆಗೆ ಎಕರೆ ಕೇಳೋ ನನ್ನ ಮಕ್ಕಳೇ. ತಾಕತ್ತಿದ್ರೆ ದುಡ್ಕೊಂಡು ತಿನ್ಲಿ, ಇಲ್ದೋರ್ ಭಿಕ್ಷೆ ಎತ್ತಲಿ. ಪರ್ಸೆಂಟೇಜ್ ಮಾತ್ರ ಒಪ್ಪಬೇಡ ನೀನು. ಬಂಬಂ 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 ಬಂಬಂ
ಮತ್ತೆ ಗಾಳಿ ಹತ್ರ ಅವರು ಜೋಗಿಯನ್ನು ಏನಾಯ್ತು ನೋಡ್ರ ಗುರು, ಜೋಗಿ ಹೊರಗಡೆ ಇಲ್ಲ. ಅಯ್ಯಯ್ಯೋ, ಯಾರೋ ತಿಂಡಿ ನನ್ ಮಗಳು ಕುಟ್ಟಿ ಹೋಗ. ಅಯ್ಯಯ್ಯೋ, ಫೋನ್ ಮಾಡಿ ಕಳಿಸಿದ್ ನಾನೇ. ಮುಂದೆ ಹೋದೆ ಅಂತ ಮುಂದೆ ಆದ ನಂಗೆ ಎಕ್ಸಾತ್ರ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು. ಓಡ್ರ ದೇವ್ರು, ಎಂತ ತಿಂಡಿ ಕೆಲಸ ಮಾಡಿದ್ರು ನನ್ನ ಮಕ್ಕಳು, ಕಾಲು ಮುಗಿತೀವಿ ಅಂತ ಕರ್ಸ್ಬಿಟ್ಟು ಎತ್ತಕ್ಕೆ ಟ್ರೈ ಮಾಡಿದ್ರು. ದೇವ್ರು, ಇದು ನಿನ್ನ ಮೇಲೆ ಟಾರ್ಗೆಟು. ದೇವ್ರು, ನನ್ನ ಮಕ್ಕಳನ್ನ ಬಿಡಬಾರ್ದು. ದೇವ್ರು, ರಸ್ತೆ ನೇರವಾಗಿದೆ ಅಂತ ಒಳ್ಳೆ ಗುಳಿ ತರ ನುಗ್ಗಿಬಿಡ್ಬೇಡಿ. ಅಕ್ಕ ಪಕ್ಕ ಹಿಂದೆ ಮುಂದೆ ಸ್ವಲ್ಪ ಗಮನ ಇರಲಿ, ಇಲ್ಲ ಅಂದ್ರೆ ಪಟ್ಟ ಕಿತ್ಕೊಂಡು ಚಟ್ಟ ಕೇರಿಸ್ಬಿಡ್ತಾರೆ. ದೊಡ್ಡರೆ, ಹುಡುಗ ತಿಳಿದ ಹೇಳ್ಬಿಟ್ಟ, ಕ್ಷಮಿಸ್ಬಿಡಿ, ನೀವು ಒಳ್ಳೆ ಟಾರ್ಗೆಟ್ ಮಾಡಿದ್ದು ಆ ದೊಡ್ಡ ಮನ್ಸ ಹುಡುಕಿ ಅವನ್ನ. ಇಲ್ಲೋ ಜೋಗಪ್ಪ ನಿನ್ನ ಅರಮನೆ, ಇಲ್ಲೋ ಜೋಗಪ್ಪ ನಿನ್ನ ಅರಮ. ಓಹೋ, ಯಜಮಾನ್ರು ನಾಳೆ ಬರ್ತೀರಾ ಅನ್ಕೊಂಡಿದ್ದೆ, ಇವತ್ತೇ ಬಂದ್ಬಿಟ್ಟಿದ್ದೀರಾ. ಪರವಾಗಿಲ್ವೇ, ತುಂಬಾ ಫಾಸ್ಟ್ ಆಗೇ ಇದ್ದೀರಾ. ಕಾಫಿ ಗಿಫಿ ಕುಡಿದಿರೆ? ಬೇಡ. ಈ ಮನೆ ಹಾಳೇದು, ಹಾಳದಿ ಕೈ ಬೇರೆ ಶುದ್ಧ, ಬಿಳಿ ಹಾಳೆ ಬದುಕು, ಟೈಪ್ ರೈಟರ್ ವ್ಯವಸ್ಥೆ, ಕರ್ಮದ ಕರಿ ಇಂಕು, ಈ ಮೂರು ಸೇರಿದ್ರೆ ಕೆಲವು ತಕರಾರು ದೂರು ಆಮೇಲೆ ತೀರ್ಪು. ಈ ಮಿಷಿನ್ ಅನ್ನೋದು ಮನುಷ್ಯನಿಗೆ ಬ್ರಹ್ಮನೂ ಹೌದು, ಜವರಾಯನೂ ಹೌದು. ಐ ಆಮ್ ಪ್ರೌಡ್ ಟು ಸೇ ದಟ್ ಐ ವಾಸ್ ಎ ಸ್ಟೆನೋ. ಸೆಷನ್ಸ್ ಕೋರ್ಟ್ನಲ್ಲಿ ಸ್ಟೆನೋ ಆಗಿ 30 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆದೆ. ನನ್ನ ಹೆಸರು ಮುಕುಂದಯ್ಯ ಅಂತ. ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ದಾನೆ ಅಂತನಾ, ನನಗೂ ನಿನಗೂ ಒಂಥರ ಸಂಬಂಧ. ಕೇಳ್ಕೊಂಬಂದಿದ್ದಲ್ಲ, ಬೇಡ್ಕೊಂಬಂದಿದ್ದಲ್ಲ, ತಾನಾಗಿ ಒಲ್ದು ಬಂದಿದ್ದು. ಈ ಊರಲ್ಲಿ ನಡೆಯೋ ಭ್ರಷ್ಟಾಚಾರ ಅನಾಚಾರ ಎಲ್ಲನೂ ಈ ಬೆಳ್ಗಳಿಂದನೇ ಟೈಪ್ ಮಾಡಿ ದಾಖಲಿಸ್ತಿದ್ದಿದ್ದು. ಅದು ನನ್ನ ಕಸುಬು. ಇಂಥ ಕೊಳಕರು ಮಧ್ಯೆ ಮನುಷ್ಯತ್ವ ಅಂತಿದ್ದಿದ್ದು ನಿನ್ನ ಒಬ್ಬನಲ್ಲೇ, ಅದಕ್ಕೆ ನಾನು ನಿನ್ನ ಫ್ಯಾನ್. ಅಲ್ಲ ರೀ, ಎಲ್ಲ ಕುತ್ತಿಗೆಗೆ ಬರೋ ಕೆಲಸ ತತ್ತಿರಲ್ರಿ ನನಗೆ, ಏನು ತಮಾಷೆ ಆಡ್ತೀರಾ? ಆಗಲ್ಲ ರೀ, ಸರ್ಕಾರ ಏನಾದರೂ ರೈತರು ಜಮೀನ್ ಮೇಲೆ ಕೈ ಹಾಕಿದ್ರೆ ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಅದು 1,500 ಎಕರೆ. ಕಣ್ಬಿಟ್ಟು ನೋಡಿದ್ರೆ ಪ್ರಪಂಚದಲ್ಲಿ ಅಭಿಮಾನ ಇರಲಿ, ಕನಿಷ್ಠ ಪಕ್ಷ ಮಾನವರ್ಯಾದೆನೂ ಇಲ್ಲ. ನಿಮ್ಮ ಸರ್ಕಾರಕ್ಕೆ ಮೆರಿಟ್ ಬರಲಿ ಅಂತ ನಾನು ಸ್ಟೀಲ್ ಪ್ಲಾಂಟ್ ಮಾಡೋದಿಕ್ಕೆ ಜಾಗ ಕೇಳ್ತಿರೋದು, ಗೊತ್ತಾಯ್ತಾ? ನಿಮ್ಮ ಮಾತು ಕೇಳ್ಬಿಟ್ಟು ನಾನೇನೋ ನನ್ನ ಕೆಲಸಕ್ಕೆ ಕೈ ಹಾಕ್ಬಿಟ್ರೆ ಸರ್ಕಾರನೇ ಬಿದ್ದೋಗುತ್ತೆ ಅಷ್ಟೇ. ಹೌದು ಸ್ವಾಮಿ, ಹೌದು. ಹೆಸರಲ್ಲಿ ಪ್ರಾಪರ್ಟಿ ಮೇಲೆ ಪ್ರಾಪರ್ಟಿ ಮಾಡಿದಾಗ ಬೀಳಲಿಲ್ಲ ನಿಮ್ಮ ಸರ್ಕಾರ. ನಿಮ್ಮ ಮಕ್ಕಳ ಹೆಸರಲ್ಲಿ ಬೆಂಗಳೂರಲ್ಲಿ 4 ಮೂಲೆ ಲ್ಯಾಂಡ್ ಮಾಡ್ಕೊಂಡಾಗ ಬೀಳಲಿಲ್ಲ ನಿಮ್ಮ ಸರ್ಕಾರ. ನಮ್ಮ ಫೈಲ್ಗಳು ನೋಡ್ರೆ ಶುರುವಾಗುತ್ತೆ ನೋಡ್ರಿ ನಿಮ್ಮ ಮೂಲಕಾಟ. ರೀ ನಾಯ್ಡು, ಆಪೋಸಿಷನ್ ಅವ್ರಿಗೆ ಇಷ್ಟು ಸಿಕ್ಕಿದ್ರೆ ಸಾಕು ರೀ, ಅಸೆಂಬ್ಲಿನೇ ಅಕ್ಕಡ ಮಾಡ್ಕೊಂಡ್ಬಿಡ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ರೇ, ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು ಅಂದ್ಕೊಂಡೆ 3 ವರ್ಷ ಕಳೆದ್ ಬಿಟ್ರಲ್ರಿ. ಹೊರಗಡೆಯಿಂದ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡ್ಲಿ ಅಂತ ದೊಡ್ಡದಾಗ ಒಂದು ಗ್ಲೋಬಲ್ ಮೀಟ್ ಅಂತ ಮಾಡ್ರಿ, ಯಾವನ್ರಿ ಕೇಳ್ತಾನೆ? ರೀ ಸ್ವಾಮಿ, ನಮ್ಮನ್ ಬಿಟ್ಟು ಲ್ಯಾಂಡ್ ಪರ್ಚೇಸ್ ಮಾಡ್ಕೊಳ್ತೀವಿ. ನೀವೇನಿದ್ರು ಗ್ರೀನ್ ಬೆಲ್ಟ್ ಇಂದ ಯೆಲ್ಲೋ ಬೆಲ್ಟ್ ಗೆ ಕನ್ವರ್ಟ್ ಮಾಡ್ಕೊಡಿ, ಮಿಕ್ಕಿದ್ ನಾವ್ ನೋಡ್ಕೊಳ್ತೀವಿ. ಎಂಪ, ಎಕರೆಗೆ 1,00,000 ಕೊಡೋ ಜಾಗದಲ್ಲಿ 1.5 ಲಕ್ಷ ಕೊಡ್ತೀವಿ ಅಂತ ಹೇಳ್ರಿ, ಯಾಕ್ರಿ ಕೊಡೋದಿಲ್ಲ? ಓ, ಹಳ್ಳಿ ಜನ ಅಷ್ಟೊಂದು ಸಲೀಸಲ್ಲ ಸಾ, ತುಂಬಾ ಹೊರಟು. ಯಾವ ಹೊರಟು ಬಂದ್ರೆ ರೀ, ಓಡಾಡಕ್ ಸ್ಕಾರ್ಪಿಯೋ ಕಾರೇ ಆಗಬೇಕು, ಸಾಯಂಕಾಲ ಆದ್ರೆ ಸ್ಕಾಚ್ ವಿಸ್ಕಿನೇ ಬೇಕು, ಲೈವ್ ಬ್ಯಾಂಡ್ ಹುಡುಗಿರ ಮೇಲೆ ಗಾಂಧಿ ನೋಟೆ ಹೊಡಿಬೇಕು. ಇಷ್ಟೆಲ್ಲ ಶೋಕ್ ಇರೋನು ಅವನ್ಗವನೇ ಮಾರ್ಕೋಬೇಕು. ಇನ್ ಜಮೀನ್ ಮಾರ್ದೇನ್ ಮಾಡ್ತಾರೆ ಸಾರ್? ಎಲ್ಲರಂಗಂತ ತಿಳ್ಕೊಂಬೇಡಿ ನೀವು ಅವ್ರನ್ನ. ಕಾಲದಿಂದ ಬೆವರು ಸುರಿಸಿ ದುಡಿಮೆ ಮಾಡ್ತಿರೋ ಅನ್ನದಾತರು ಅವರು. ಅವ್ರ ಜೀವ ಹೋದ್ರು ಜಮೀನ್ ಬಿಟ್ಕೊಡೋದಿಲ್ಲ ಅವರು. ಹಂಗಾದ್ರೆ ಜೀವನೇ ತೆಗೆದ್ಬಿಡೋಣ ಬಿಡಿ, ಅವಾಗ ಕೊಡದೆ ಎಲ್ಲೋ ಇತರ ಅಲ್ವಾ. ಅಣ್ಣ, ಮಿಕ್ಕಿ 1,000 ಎಕರೆ ನಾನು ಡೀಲ್ ಮಾಡ್ತೀನಿ ಅಣ್ಣ. ಸಾಯಂಕಾಲ ಚಾಲಕ ಬಿಡು. ಅಣ್ಣ,
ಅದೇನು 20-30 ಸೈಟ್ ಕೆಟ್ಟೋಯ್ತೇನೋ, ನನ್ನ ಮಗನೇ ಕೋಟಿ ಅಂತ ವ್ಯವಹಾರ ಕಣಲಿ. ಅದ್ ನನಗೆ ಗೊತ್ತು ಬಿಡಮ್ಮ. ಏನೋ ಗೊತ್ತು ನಿಂಗೆ, ಏನ್ ಆಫ್ ಫುಲ್ ಮಾಡಿ ಜೈಲ್ಗೆ ಹೋದಂಗ ಅನ್ಕೊಂಡಿದ್ಯ? ಹೆಂಗೋ ಮಾಡ್ತೇನೆ ನೀನು. ಯಾಕೆ ಗೌರವ್, ನಾನು ಹೆಂಗೋ ಮಾಡ್ತೀನಿ, ಆದ್ರೆ ನಿಮ್ಗಳ ಸಪೋರ್ಟ್ ನನ್ ಮೇಲೆ ಇರ್ಬೇಕಷ್ಟೇ. ಸರ್ಕಾರ ನಮ್ದು ಹೆಂಗೋ ಮಾಡ್ತೀಯಾ? ಆದ್ರೆ ನಂದೊಂದು ಕಂಡೀಷನ್ ಅಣ್ಣ, ಆ ಬಿಲ್ಡರ್ಸ್ ಗಳಿಗೆ ಎಷ್ಟು ಕೊಡ್ತಿದ್ರು ಅದಕ್ಕೂ ಡಬಲ್ ದುಡ್ಡು ನನಗೆ ಕೊಡಬೇಕು. ಯಾಕಂದ್ರೆ ಹುಡುಗರು ವೆಹಿಕಲ್ ಮೇಂಟೆನೆನ್ಸು ನಿಮ್ಗೆ ಗೊತ್ತಲ್ಲಣ. ಇದೇವಿ ರಿಸ್ಕ್ ಅನ್ನಿಸ್ತಾ ಇಲ್ವಾ? ರಿಸ್ಕ್ ಏನೋ ಯವಿನೇ, ಆದ್ರೆ ಅದಕ್ಕೆ ಬಳಕೆ ಆಗೋ ಹೆಸರು ಯವಿನೇ ಬಿಡೋಣ. ಯಾವಲ್ಲ ಅವ್ನ ಜೋಗಿ, ಅವನೊಬ್ಬನೇ ಅಪ್ಪನ್ ಕೊಟ್ಟಿರೋನು, ನಾವೆಲ್ಲ ಇವ್ನು ಕಂಟ್ರೋಲ್ ಕೊಟ್ಟಿದೀವ. ನನ್ ಪ್ರಾಣ ಹೋದ್ರು ಕೂಡ ಹಿರಿಕರ ಆಸ್ತಿ ಮಾತ್ರ ಮಾರೋದಿಲ್ಲ ಕಳ್ಳ. ಅದ್ ಯಾವಾಗ ಬಂದ ದೇನ್ ಕಿತ್ಕೋತಾನೋ ನಾನು ನೋಡ್ತೀನಿ. ಕಣ್ಣಯ್ಯ ನನ್ ಮಾತ್ ಕೇಳು, ಇವ್ರು ಒಳ್ಳೆಯವರೆಲ್ಲ ಸಾಯಿಸ್ಬಿಡ್ತಾರೆ. ನನ್ ಮಾತು ಕೇಳಣ್ಣಯ್ಯ, ನೋಡ್ರಣ್ಣಪ್ಪ ನಾ ಹೇಳಿಲ್ವೇ, ಅವ್ನ ತಲೆ ಕೆಳಗಾದ್ರು ಹೆಬ್ಬೆಟ್ ಹಾಕೋಕ್ ಒಪ್ಪುಕಿಲ್ಲ ಅಂತ. ಯಜಮಾನ್ರು ಕೇಳಿ, ನಾನು ಹೆಬ್ಬೆಟ್ ಹಾಕ್ಸ್ತೀನಿ, ನೀನ್ ಮೊದ್ಲು ಸೈನ್ ಹಾಕು. ನಾನ್ ಮಾಡಿ ಏನ್ ಉಪಯೋಗ ಇಲ್ಲ, ನಮ್ಮ ಹಣ್ಣೆ ಬೆಟ್ ಒತ್ತಬೇಕು. ನಾವು ಒತ್ತಿಸ್ತೀವಮ್ಮ, ನೀ ಸೈನ್ ಹಾಕೋ. ನಮ್ಮ ಅಣ್ಣ ಒಪ್ಕೊಂಡ್ಬಿಟ್ನ? ನಿಮ್ಮ ಅಣ್ಣನ್ ಬಹಳ ದೊಡ್ಡ ಮಾಸ್ ಗುರು, ಏಕಲವ್ಯನ ತರ ಹೆಬ್ಬೆಟ ಕೊಟ್ ಕಳ್ಸೋಣ. ಅಯ್ಯೋ ಶಿವಣೆ, ಯಾರ ಅದು ಜೋಗಿ? ನಾನು ಯಾರು ಗೊತ್ತನ? ಬೆಂಗಳೂರಿಗೆ ನಂಬರ್ ಒನ್ ಬಿಲ್ಡರು. ನಾನೇನು ಪೊಲಿಟಿಷಿಯನ್ ಅಂಡರ್ ವರ್ಲ್ಡ್ ದುಡ್ಡಲ್ಲಿ ವ್ಯವಹಾರ ಮಾಡ್ತಾ ಇಲ್ಲ. ಜೋಗಿ ತರದವ್ರು 100 ಜನ ನನ್ನ ಬಿಲ್ಡಿಂಗ್ ಅಲ್ಲಿ ಸಿಮೆಂಟ್ ಚೀಲ ಆಯ್ತವ್ರೆ. ನಾನು ಅದೇ ಸ್ಕೂಲಲ್ಲಿ ಓದನು. ಅವನ್ ಯಾವನ್ರಿ ಜೋಗಿ? ಇವ್ರ ಅಧಿಕಾರ ಅವನಿಗೆ ಗುತ್ತಿಗೆ ಕೊಟ್ಟಿದಾರೇನ್ರಿ? ಆ ಗೌರ್ಮೆಂಟ್ ಅಫಿಷಿಯಲ್ಸ್ ಗಳಿಗೆ ಹಾಡಗಲೇ ಆಫೀಸ್ಗೆ ನುಗ್ಗಿ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಹರಿದು ಸುಟ್ಟಾಕಿ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ರೈತರನ್ನ ಗುಂಡಿಕ್ಕಿ ಸಾಯಿಸ್ತಾ ಇದಾರೆ. ಸರ್ಕಾರ ದಿವಾಳಿ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ಕೊಂಡು ಸರ್ಕಾರ ಇನ್ನೂ ಕಣ್ಮುಚ್ಕೊಂಡು ಕೊಳ್ತಿದ್ಯಾ? ಈ ರಾಜ್ಯನ ಸರ್ಕಾರ ರೋಲ್ ಮಾಡ್ತಾ ಇದೆಯೋ ಅಥವಾ ಎಲ್ಲೋ ದೂರದಲ್ಲಿ ಕುಂತಿರೋ ಬದ್ದಾಂಡಿಗ ಗೂಂಡ ರೌಡಿ ಜೋಗಿ ರೂಲ್ ಮಾಡ್ತಾ ಇದ್ದಾನೋ ಗೊತ್ತಾಗ್ಬೇಕು. ಗೊತ್ತಾಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈ ಸಿಸ್ಟಮ್ ನಿನ್ ಹೆಸರು ಉಪಯೋಗಿಸ್ಕೊಂಡು ಇಲ್ಲಿನ ಪರಿಸ್ಥಿತಿ ಸಾಕಷ್ಟು ಕೈ ಮೀರಿ ಹೋಗಿತ್ತು ಪಾಪ. ಅದರಿಂದ ನಿಮ್ ಹುಡುಗರು ಪಟ್ ಕಷ್ಟ ಅಷ್ಟಿಷ್ಟಲ್ಲ. ನಮ್ಮ ಹೇಳ್ತಿದ್ಲು, ನನ್ ಕಂದ ದುಡ್ಕಂತೀನು ಇನ್ನೊಬ್ರು ಬಾಗು ತಿನ್ಬೇಡ ಅಂತ. ಆದ್ರೆ ಇವಾಗ ದುಬೈಗೆ ಹೋಗ್ಬಿಟ್ಟು ಎಲ್ಲಾರು ಬಡ್ದು ಬಾಯಿಗೆ ಹಾಕೊಂಡು ನಮ್ ಪ್ರತ್ಯೇಕ ಕೇಳ್ಕೊಂಡಿದ್ದಾನೆ ಅವ್ರವ್ವ. ಅವತ್ ನನಗನ್ನಿಸ್ತು ನೀನ್ ಬಿಟ್ಟು ಹೋಗಿರೋ ಪ್ರಾಬ್ಲಮ್ ಇದು, ಇದು ಸಾಲ್ವ್ ಆಗ್ಬೇಕು ಅಂದ್ರೆ ನೀನೇ ಬರ್ಬೇಕು ಅಂತ. ಆ ಕ್ಷಣನೇ ನಾನು ಬೆಂಗಳೂರು ಬಿಟ್ಟೆ. ನಿನಗೋಸ್ಕರ ಹುಡುಕ್ದೇ ಇರೋ ಊರಿಲ್ಲ, ಅಲಿದೇ ಇರೋ ಗಲ್ಲಿ ಇಲ್ಲ. ದಶರಥ ಪುತ್ರ ರಘುರಾಮ ಸೀತೆಯ ಕಾಡಿಗೆ. ಯೋ ಯಾಕೆ ಹಂಗ ನೋಡಯ್, ಹಂಗ ನೋಬೇಡ, ಕಣಸ ಬಿಡೋದು. ಕಡಿದ್ರೆ 3 ಹಾಳಾದಾಗಿದ್ಯಾ? ಸಾಲ್ ನಿಂತ್ಕ ಪ್ರಸಾದ ತಗೋಬಾರ್ದೆ, ನಾಚ್ಕೆನಾ? ಹೋಗ್ಲಿ, ಹಾಳಾಗೋಗು, ಒಟ್ಟು ತುಂಬ ತಿನ್ಕೋ. ಅವತ್ತೇನಾದ್ರೂ ನಾನು ನಿನ್ನನ್ನು ಕರ್ಕೊಂಬಂದಿದ್ರೆ ಆಗಲೇ ನಿನ್ನನ್ನು ಮರ್ಡ್ರ್ ಮಾಡಿಸ್ಬಿಡ್ತೀನಿ. ಅದಕ್ಕೆ ನನಗೆ ಪರಿಚಯ ಇರೋ ಪೊಲೀಸ್ ಕಮಿಷನರ್ ಸಹಾಯದಿಂದ ನಿನ್ನನ್ನು ಅರೆಸ್ಟ್ ಮಾಡಿಸಿ ಸೇಫಾಗಿ ಇಲ್ಲಿ ಕರ್ಕೊಂಬಂದಿದ್ದು. ನೀನು ಇಲ್ಲಿಗೆ ಬರ್ತೀಯ ಅಂತ ಗೊತ್ತಾದ ತಕ್ಷಣ ಇಡೀ ಕರ್ನಾಟಕದಲ್ಲೇ ಕೆಲವರಿಗೆ ಕುತೂಹಲ, ಕೆಲವರಿಗೆ ದ್ವೇಷ, ಕೆಲವ್ರಿಗೆ ಅಸೂಯೆ, ಕೆಲವ್ರಿಗೆ ಭಯ. ಆದರೆ ಮನಸ್ಫೂರ್ತಿಯಾಗಿ ಖುಷಿ ಪಟ್ಟವನು ಅವನು ಒಬ್ಬನೇ ಕಣಯ್ಯ. ಯಾರ್ಯಾರು ಎಷ್ಟು ಮನಿ ಹಾಳು ಮಾಡೀರಿ, ಎಷ್ಟೆಷ್ಟು ಜನ ರಕ್ತ ಕುಡಿದ್ರಿ, ಏನು ಹೊಲಸು ಮಾಡೀರಿ? ಸತ್ಯ ಅಂತಕ್ಕಂಥ ಬೆಂಕಿ ಬೆಂಕಿ ಇದ್ದಂಗದು. ಈಗ ಬರ್ತಾನೆ ನಮ್ಮ ದೊರಿ ತೂಪಾನ್ಗೆ ಸಾಮನೆ ಕಸದ್ದು ಕಚಡಾದ್ದು ಏನು ನಡೆಯಂಗಿಲ್ಲ. ಆರೆ ಬೇಟ, ಆರೆ ಜೋಗಿ ಬೇಟ. ಅಮಾಯಕನ್ನ ಕರ್ಕೊಂಡ್ ಬಂದು ಊರನ್ನೆಲ್ಲ ಸ್ಮಶಾನ ಮಾಡ್ತಿದ್ದೀರಲ್ಲ, ಇದು ಸರಿಯೇನಾ? ಈ ಸಿಸ್ಟಮ್ ಕ್ಲೀನ್ ಮಾಡೋ ಸಲುವಾಗಿ ಅಶ್ವಮೇಧದ ಕುದುರೆ ಕಟ್ ಬಿಚ್ಚಿದ್ದೀನಿ. ಬಿಟ್ ಬಾಣ ಬಿಚ್ಚಿರೋ ಕುದುರೆ ಎರಡು ಆಗೋ ಕೆಲಸ ಮುಗಿಯೋವರೆಗೂ ವಾಪಸ್ ಆಗೋಲ್ಲ.
ವಿಶಾಲವಾದ ಬಯಲಿದೆ, ಜೊತೆ ಕುದುರೆನೂ ಇದೆ. ಹ್ಮ್, ನಡೀಲಿ ಯುದ್ಧ. ನೀವ್ಯಾರು ನಂಗ್ ಗೊತ್ತಿಲ್ಲ, ನಂಗೆ ಅಪ್ಪಣ ಬೇಕು, ಇಲ್ಲಾಂದ್ರೆ ಇಡೀ ಏರಿಯಾನ ಮಸಾಣ ಮಾಡಾಕ್ ಬಿಡ್ತೀನಿ. ನಂಗೆ ಒಂದೇ ತಲೆ ಸಾಕು, ಮಸಾಣ ಮಸಾಣ ಮಾಡಕ್ ಬಿಡ್ತೀನಿ. ಅವನೇ ಏನಾದರೂ ಸತ್ತೋದ್ರೆ ಸುಟ್ಟಾಕ್ಬಿಡಿ, ಊತ್ಕಿ ತಾಕಿದ್ರು ಪಗತ್ ತಿನ್ಕೊಂಬಿಡ್ತೀನಿ. ಏನ್ ಬಿಸ್ಕೆಟ್ ಚೂರ್ ಅನ್ಕೊಂಡವನೇನ ತಿಂದಾಕಕ್ಕೆ? ಅಲ್ಲಿ ನೋಡಲ್ಲಿ, ಇಡೀ ಪೊಲೀಸ್ ಗೌರ್ಮೆಂಟ್ ಅನ್ನ ಸಪೋರ್ಟ್ ನಿಂತೈತೆ. ಯಾವನ ಅವನ್ ಜೋಗಿ ಕಳ್ಚಗಳಲ್ಲಿ ತಗಡು. ಈ ನನ್ ಮಕ್ಕಳು ನಮ್ಕಡೆ ಹಾಳಾಗೋದ್ವಲ್ಲ, ನಾವು ನಮ್ಮ ಹೆಂಡತಿ ಮಕ್ಕಳು ಸಾಪ ತರ್ತಾ ಇರ್ತದ, ದೇವ್ರು ಒಳ್ಳೇದ್ ಮಾಡ್ತಾನೆ ಇವ್ರಿಗೆ. ಒಬ್ರು ಚೆನ್ನಾಗಿರ್ಬೇಕಾದ್ರೆ ಒಬ್ರು ಹಾಳಾಗ್ಲೇಬೇಕಪ್ಪ, ಏನು ಮಾಡಕ್ ಆಗಲ್ಲ ಅಲ್ವೇನ್ರ? ಏನ್ ಕಮ್ಮಿ ಮಾಡ್ಕೊಟ್ಟಿದೇವನಪ್ಪ ನನ್ ಮಕ್ಕಳಿಗೆ? ಮದುವೆನ ನಾವೇ ಮಾಡ್ಕೊಟ್ಟಿದೀವಿ, ಸೋಮನ ಕಾಸ್ಕಿನ ನಾವೇ ಹೊಲ್ಸ್ಕೊಟ್ಟಿದೀವಿ, ನಮ್ ಕಡೆ ನಾವೇ ಮಾಡ್ಕೊಟ್ಟಿದ್ವಿ ಅಲ್ವೇನಾ? ಏನ್ ಬಿಟ್ಟಿಗೆ ಮಾಡ್ಕೊಟ್ಟಿದಾರಪ್ಪ, ಜಮೀನ್ಗಳು ಬರ್ಸ್ಕೊಂಡಿಲ್ವಾ? ಲೇ ಸುಮ್ನೆ ಇರ್ರ, ಈ ನನ್ ಮಕ್ಕಳಿಗೆ ಇವತ್ತು ರಿಜಿಸ್ಟರ್ ಮಾಡ್ಕೊಟ್ಟು ತಲೆ ತಲ್ಕೊಬಿಟ್ರೆ ಬ್ಯಾಂಕ್ ಹಾಕ್ ಹೋಗಿ ಆರಾಮಾಗಿ ಸೆಟ್ಲ್ ಆಗ್ಬಿಡ್ಬೋದು. ಹಾ ಬನ್ನಿ ಸರ್, ಏನ್ ಟೆನ್ಷನ್ ಇಲ್ಲ, ಎಲ್ಲ ರೆಡಿ ಮಾಡಿದ್ದೀನಿ, ಬನ್ನಿ ಬನ್ನಿ. ಆಕ್ಸಿಡೆಂಟ್ ಆಗೇ ಹೋಯ್ತೆ. ಪಾಪ ಡ್ರೈವರಪ್ಪ ಹೇಳ್ತಿದ್ದ ಬ್ರೇಕ್ ಫೇಲ್ಯರ್ ಆಗಿದೆ, ಬ್ರೇಕ್ ಫೇಲ್ಯರ್ ಆಗಿದೆ ಅಂತ. ನಾವೇನ್ ಮಾಡಕ್ಕಾಯ್ತು? ಎಲ್ಲ ಮೈಕಾರ್ ನಿಚ್ಚೆ ಅಲ್ವರ. ಜೋಗಿ ಅಲ್ ಕಣ್ತಮ್ಮಯ್ಯ, ಜೋಗಯ್ಯ. ಜೋಗಯ್ಯನ ಓಡೋ 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 ಲೇ ಲೇ
ಜೋಗಿಂಗು ಹಿಡಿಯಂಗಿಲ್ಲ, ಜೋಗಿ ಬಂದ ಏ ನಿಲ್ಲಂಗಿಲ್ಲ. ಓಡಲೇ ಓಡಲೇ ಭೂಮಿ ತುಂಬಾ ಮೋಸದ ಜನರು ಬಿಡಬಾರಯ್ಯ ಯಾರು ಇವರು ಬರೋ ಜೋಗಿಯಾಗಿ. ಓಡಲೇ ಓಡಲೇ ಒಂಟ ನಾಮ ಹಾಕೊಂಡ್ಗೆಲ್ಲ ಒಂಟ ಏ ಎಂಟಿ ಮಕ್ಕಳ ಜೊತೆ ತಿರುತ್ತಿ ಹೋಗ ತಿಂಗ್ರು. ಸಿಂಪಲ್ ಆಗಿ ಹೇಳೋ, ಊರ್ ಬಿಡ್ತಾ ಇದೀನಿ ಅಂತ. ನಂಗ್ ಏರಿಯ ತೊಳಗೆ ಎಂಟ್ರಿ ಆಗವನು, ಊರು ಕೇರಿ ನಂದೆ ಅಂತ ಆರ್ಡರ್ ಮಾಡವನು. ಓಡಲೆ ಓಡಲೆ ಏರಿಯ ಮಧ್ಯ ಚೇರಾ ಕಂಡು ಒಬ್ನೆ ಕುಂತವನು, ಅವ್ನ್ ನೋಡ್ದವರೆಲ್ಲ ಎದ್ದು ಬಿದ್ದು ಚಿಲ್ಲಂ ಪಿಲ್ಲಿನು. ಓಡಲೆ ಓಡಲೆ ಕೋಟಿ ಕಟ್ಟಾಳಿದ ರಾಜರೆಲ್ಲ ಮಣ್ಣು ಮಣ್ಣಾಗಿ ಓಡಲೆ. ಮಲ್ಗಂಗಿಲ್ಲ ಕನ್ಸಲ್ ಬತ್ತಾನು, ಆ ಹೆಂಡ್ರು ಅಂತ ಮುಟ್ಟಕ್ಕೋದ್ರೆ ಅಲ್ಲೇ ಇರ್ತಾನು. ಓಡಲೆ ಓಡಲೆ ಸುಡುಗಾಡಲ್ಲಿ ಅಳ್ಳ ತೋಡ್ಕಂಡ್ ಕೈತಾ ಕುಂತವನು, ಆ ಎಷ್ಟೇ ದೇವ್ರಿಗೆ ಅರ್ಕೆ ಒತ್ತು ಮಿಸ್ಸೇ ಇಲ್ಲಣ್ಣು. ಓಡಲೆ ಓಡಲೆ ಿಂಗು ಹಿಡಿಯಂಗಿಲ್ಲ, ಜೋಗಿ ಬಂದ ಏ ನಿಲ್ಲಂಗಿಲ್ಲ. ಓಡಲೆ ಓಡಲೆ ಇದು ಕೊನೆ ಇಲ್ದಿರೋ ದಾರಿ. ಅವನ ಹಿಂದೆ ನೀನು ಎಷ್ಟೇ ಓಡ್ತಿದ್ರು ನೀನು ನಿನ್ನ ಕಾಲು ಸವಿಯತ್ತೆ ಹೊರತು ಈ ದಾರಿ ಸವಿಯೋದಿಲ್ಲ. ಅವನು ಮಿತಿ ಮೀರಿ ಹೋಗ್ಬಿಟ್ಟಿದ್ದಾನೆ, ಅವನು ನಿಂಗೆ ಸಿಕ್ಕೋದಿಲ್ಲ. ನಮ್ಮ ಊರಿಗೆ ಸೇರ್ದಿರೋ ರಸ್ತೆ ನನಗೂ ಬೇಕಾಗಿಲ್ಲ. ನಮ್ಮ ಅಪ್ಪಂಗೆ ನಾನು ಹೇಳಿ ಬಂದಿದ್ದು ಮಾದೇವನ್ನ ಕರ್ಕೊಂಡು ಬರ್ತೀನಿ ಅಂತ, ಜೋಗಯ್ಯನಲ್ಲ. ನನಗೆ ಬದುಕ್ಲಿಕ್ಕ ಮಾದೇವನ್ ನೆನಪಷ್ಟ ಸಾಕು. ಇದಕ್ಕೂ ಹೋಯ್ತಾ ಇದ್ವಿ. ಏ ಭೂಸಾ, ಏ ಟಿಕೆಟ್, ಏ ಕಲ್ಲಣ್ಣ,
ಎದ್ದಿನಾಗೋದ ನಿಮ್ನೆಲ್ಲ ನೋಡಿ, ನೀವೆಲ್ಲ ಬಂದಿದ್ದು ಒಳ್ಳೆ ಆಕ್ಚುಲಿ ಸೈನ್ಯ ಬಂದಾಯ್ತು ಕಡೆ ಪಾಂಡ್ರಂಗ್ ಬಿಟ್ಟಲ್ಲಿ ತಗಿದ್ದನು ಅಪ್ಪ ಆಚನ ಬಿಡ್ದಂಗ್ ಒಗಸ್ಕೊಂಡ್ವಿ ಅಂತ ಗುನ್ನಿಸ್ ಗಿನ್ನಿಸ್ ಮಾಡೋ ಗುಟ್ಟಿಯೇ ಆಚಾರ ಕಡ ಅದೇನ ಇಲ್ಲಿ ಕಡೆ ಬಂದಿದ್ದು ನೀನ್ ನೋಡಕ್ ದುಬೈ ಹೋಗಿ ನಡೀವೆ ಇಲ್ಲಿ ಬರ್ದಿಲ್ಲ ಬಿಟ್ಟವೆ ಹೌದೇ ಬನ್ನಿ ಒಳಗ ಯಾವ ತುಕಾಲಿಗಳೆಲ್ಲ ಬಂದು ಇಲ್ಲಿ ಅಂಡ್ ಆಯ್ತವಲ್ಲ ಏನ್ ರಾಜ್ಯಭಾರ ಗುರು ನಿಂದು ಏನ್ ರಾಜ್ಯಭಾರನ ಇವ್ರು ನಡೆಸ್ತಾ ಇದಾರೋ ಅಥವಾ ಅಂಡ್ರಮರಣವ್ರು ನಡೆಸ್ತಾ ಇದಾರೋ ಇಡೀ ಕರ್ನಾಟಕ ರಾಜ್ಯ ನನ್ನ ಕೈನಲ್ಲಿದೆ ನನ್ನ ಹಿಡಿತದಲ್ಲಿದೆ ಅಂತ ಘಂಟಾ ಘೋಷವಾಗಿ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾನೆ ಜನತಾ ದರ್ಶನಕ್ಕೋಸ್ಕರ ಸಿಎಂ ಮನೆ ಮುಂದೆ ನಿಲ್ಬೇಕಾಗಿರ್ತಕ್ಕಂಥ ಜನ ಇವತ್ತು ಒಬ್ಬ ಅಂಡರ್ವರ್ಲ್ಡ್ ಡಾನ್ ಮನೆ ಮುಂದೆ ನಿಲ್ತಾ ಇದ್ದಾರೆ ಬಡ ರೈತರ ಹತ್ರ ಜಮೀನ್ ಕಿತ್ಕೊಂಡು ಆ ಇಂಡಸ್ಟ್ರಿಸ್ಟ್ ಅಶೋಕ್ ಚಾಬ್ರಿ ಅನ್ನ ಮರ್ಡರ್ ಮಾಡಿಸಿ ಅದಕ್ಕೆ ಆಕ್ಸಿಡೆಂಟ್ ಅಂತ ಬಣ್ಣ ಕಟ್ತಾ ಇದೆ ಈ ನಾಚಿಕೆಟ್ಟ ಸರ್ಕಾರ ಸತ್ಯ ಬಯಲಾಗಬೇಕು ಅಂತಿದ್ರೆ ಈ ಕೇಸ್ ನ ಹ್ಯಾಂಡ್ ಓವರ್ ಮಾಡ್ರಿ ಸಿಬಿಐಗೆ ಈ ಬಳ್ಳಾರಿ ನಾಯ್ಡು ಟೀಮ್ ಅವ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಕಣ್ರಿ ಹೌದು ಈ ಕೇಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗೋರೆ ಎಲ್ಲ ರೌಡಿ ಶೀಟರ್ಸ್ ಹೌದಾ ಏನಪ್ಪ ಮಾಡೋದು ಎವಿಡೆನ್ಸ್ ಏನಾದ್ರೂ ಸಿಕ್ಕಿದ್ರೆ ಎಲ್ಲ ಎಡವೆಟ್ ಆಗ್ಬಿಡುತ್ತೆ ಹಾ ಸರಿ ಒಂದು ಕೆಲಸ ಮಾಡಿ ಎಲ್ಲಾರನ್ನೂ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡಿ ಹಾಗೆ ಮಾಡಿದ್ರೆ ಹ್ಯೂಮನ್ ರೈಟ್ಸ್ಗೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ ಸರ್ ರೀ ಅದ್ಯಾಕ್ರಿ ಕಷ್ಟ ಆಗುತ್ತೆ ಸಿಟಿಯಲ್ಲಿ ವೈಲೆನ್ಸ್ ಜಾಸ್ತಿ ಇತ್ತು ಅಂತ ಕಾಣ ತೋರಿಸಿ ಅದು ಯಾರೇನ್ ಮಾಡ್ಕೊಂತ ನಾನು ನೋಡ್ತೀನಿ ಅಲ್ಲ ರೀ ಪಕ್ಷಿತ ನಿಷ್ಠೆಯಿಂದ ದುಡ್ತಾರೆ ನನ್ನ ತಮ್ಮನ್ನ ನಮ್ಮ ಅಕ್ಕನ ಮಗನ್ನ ರೌಡಿ ಶೀಟಿಗೆ ಸೇರಿಸ್ಬಿಟ್ಟು ಎನ್ಕೌಂಟರ್ ಮಾಡಿಸು ಅಂತ ಹೇಳ್ತಾನಲ್ಲ ನಿಮ್ ಸಿಎಂ ರೀ ಸಾಹೇಬ್ರೇ ನಾಡಿ ಅವರು ತೊಂದರೆ ಕೊಡೋದು ಅಲ್ಲದೆ ಅವ್ರ ತಮ್ಮಂದ್ರ ಹೆಸರನ್ನ ಎನ್ಕೌಂಟರ್ ಲಿಸ್ಟ್ ಸೇರಿಸಿದ್ರಲ್ಲ ತೆಗೀರಿ ಮೊದ್ಲು ಅವ್ರ ಹೆಸರನ್ನ ತಗಸ್ಬೇಕು ಇಲ್ಲ ಅಂದ್ರೆ ಈ ಕ್ಷಣದಿಂದಲೇ ಸರ್ಕಾರನ ಕಿತ್ಕೊಂಡು ಹೋಗ್ತೀವಿ ನಿಮ್ಮಿಂದ ನಾವ್ ಇರ್ತೀವಿ ನಮ್ಮ ಹೆಸರು ಡಿಪಾರ್ಟ್ಮೆಂಟ್ ಲೀಕ್ ಮಾಡ್ಬೇಡ ಅಂತ ಹೇಳಿದ್ರು ನನ್ನ ಮಕ್ಕಳು ನಮ್ಗೆ ಏನು ಆಗ್ದಿರ ಸಾಕ್ ಕೊಡ್ತೀವಿ ಅಂದಿದ್ರು ಈಗ ನೋಡ್ರೆ ಎನ್ಕೌಂಟರ್ ಲಿಸ್ಟ್ ನಮ್ಗೆ ಹೆಸರು ಹಾಕೊಂಡ್ ಗುಂಪ್ತವ್ರೆ ಏನೋ ಮಿಸ್ಟೇಕ್ ಆಗಿ ಸೇರಿಸಿರ್ಬೇಕು ನಾನು ಮಾತಾಡ್ತಾ ಇಲ್ವಾ ಇಲ್ಲಿ ದುಮ್ಕೊಂಡು ಕೂತ್ಕೊಳ್ರಿ ಗಂಟಿ ಪ್ರೆಗ್ನೆಂಟ್ ಬಡ್ಡಿ ಮಗ ನೋಡಕ್ ಬರ್ಲೇಬೇಕು ಬಂದ್ರೆ ಹೊಡೆದ್ ಬಿಸಾಕಿ ಹೇಳ್ತೀನಿ ನಾನೇ ನಮ್ಮ ಮನೆಗೆ ಮಾಡ್ಕೊಂಡಿದ್ದೀನ ಇಲ್ಲ ಯಾವಾಗಾರ ಗಂಟು ಕೊಟ್ಟು ಕೊಟ್ಟಿದ್ದೀನ ಗೌರ್ಮೆಂಟ್ ಮಾಡಿರೋದು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನನಗೆ ಮಿನಿಸ್ಟ್ರುಗಳೇ ನಾನು ಕೇಳ್ಕೊಂಡವ್ರೆ ಯಾರೇನು ಮಾಡ್ತಾರೆ ಇಡಮ್ಮ ನೀನು ಆಮೇಲೆ ಮಾಡ್ತೀನಿ ಇಡೋ ಬಾಸ್ ಯಾರು ಫೋನೇ ತೆಗಿತಲ್ಲ ಅವರು ನಾವೇನ್ ಕಟಕ್ರೇನಮ್ಮ ಒಂದ್ ಆರು ತಿಂಗಳು ಸಜೆ ಆಗ್ಬೋದು ಕರ್ಕೊಂಬಂದು ಸರೆಂಡರ್ ಮಾಡಿಸು ನೀನ್ ಎಷ್ಟು ಬೇಡ್ಕಂಡ್ರು ಅಷ್ಟೇ ಕಣವ ಇವ್ರು ನಿನ್ ಮಗನ್ ಉಳಿಸೋಲ್ರು ನೀನ್ ಹೋಗಿ ನಿಮ್ ಮನೆ ದೇವ್ರಿಗೆ ಅರ್ಕೆ ಕಟ್ಕೊ ಅವ್ನ ಹಣೆ ಬರದಲ್ಲಿ ಇದ್ದಂಗ ಆಯ್ತದೆ ನಡಿ ನಡಿ ಏನು ಮಾಡಕ್ಕಾಗಲ್ಲ ಒಂದ್ ನಿಮಿಷ ಇರ್ರಿ ಮಾತಾಡ್ಸ್ಕೊ ಬಂದ್ಬಿಡ್ತೀನಿ ಸರಿ ಸರಿ ಏಯ್ ಅಣ್ಣಂಗೆ ನಾನ್ ಬಂದಿದ್ದೀನಿ ಅಂತ ಹೇಳು ಸರ್ ಅಣ್ಣ ಮನೇಲಿಲ್ಲ ಅವ್ರು ಬೆಳಿಗ್ಗೆ ಊರಿಗೆ ಹೋದ್ರು ಲವ್ ಎಲ್ಲೇ ಚಲೋ ಇಲ್ಲ ವಿಧಾನಸೌಧದಲ್ಲೂ ಇಲ್ಲ ಇನ್ನೆಲ್ಲ ಹೋಯ್ತಾರೆ ಸರ್ ನಾನು ಯಾಕೆ ಸರ್ ಸುಳ್ಳು ಹೇಳಿ ಏ ಈ ಕಾರಿತಲ್ಲ ಎಲ್ಲ ಇಲ್ಲಿ ನೀವು ಇಳಿದ ತಕ್ಷಣ ಹೋದ್ರಲ್ಲ ಮೇಲಿಂದ ಆರ್ಡರ್ ಮಾಡ್ಬಿಟ್ಟರಂತೆ ಕಣಯ್ಯ ನನ್ನ ಅಪ್ಪಣ್ಣನ ಹೊಡೆದ್ ಸಾಯಿಸಿ ಅಂತ ನಿನ್ನ ಹತ್ರ ಬಂದವನ್ನ ನೀನ್ ಯಾವತ್ತು ಬರಿಗೈಲಿ ಕಳಿಸೇ ಇಲ್ವಂತಲಯ್ಯ ನನಗಿರೋನು ಒಬ್ನೇ ಮಗ ದಯಮಾಡಿ ನನ್ನ ಕಂದನ್ ನನಗೆ ಉಳಿಸ್ಕೊಡು ಮಗನೇ ಈಗೆಲ್ಲವ ಅವನು ಅಪ್ಪಣ್ಣ ಅಮ್ಮ ಸುಮ್ಮನೆ ಗಾಬರಿ ಹಾಕ್ಬಿಡಮ್ಮ ನಮ್ ಬರ್ತೀನಿ ಅಂತ ತಾನೆ ಬರ್ತೀನಿ ಬಿಡು ಜೋಗಿ ಜೋಗಿ ನಾನು ಬೇಜಾನ್ ಆಟ ಆಡಿದ್ದೀನಿ
ಆದ್ರೆ ನಮ್ಮ ಅಮ್ಮನ ಎದುರಿಟ್ಕೊಂಡು ಗೇಮ್ ಬಜಾಯಿಸ್ತಾ ಇದೆಯಲ್ಲ, ಅಂಡರ್ ವರ್ಲ್ಡ್ ಬಹಳ ಒಲ್ಸು ಬಿಡುಗ್ರು. ನಿನ್ನ ಬಗದು ತಿನ್ಕೊಂಡ್ಬಿಡ್ಬೇಕು ಅಂತಿದ್ದೆ. ಆದ್ರೆ ನಾ ಏನ್ ಮಾಡ್ದೆ, ನಿನ್ ಜೀವ ಉಳಿಸಿ ಋಣ ತೀರ್ಸ್ಕೊಂತ ಅವ್ವ ಕೇಳ್ಕತ್ತವಳೆ. ನೀ ಎಲ್ಲೇ ಇದ್ರು ಸರಿ, ಅಟ್ಟಿತಾವ ಬಂದ್ಬಿಡು. ಬರ್ತೀನಿ, ಗ್ಯಾರಂಟಿ ಬರ್ತೀನಿ. ನೀನು ಸತ್ತು ಜನ ಆಗಿರೋದು ನೋಡಕ್ಕೆ ಹೊಸ ಅಂಗಿ ಹಾಕೊಂಬರ್ತೀನಿ. ನೀ ಎಲ್ಲಿದೀಯ ಹೇಳುಡ, ನಾನೇ ಬರ್ತೀನಿ. ಅಂದ್ರೆ ನನಗ್ ಹೊಸ ಅಂಗಿ ಹಾಕ್ಲೇಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಬಾ ಕೆಂಪಾಪುರಕ್ಕೆ, ನಾನೇನಂತ ತೋರಿಸ್ತೀನಿ. ಮಗ, ನನ್ ಮಗ ಅಪ್ಪಣ್ಣ ಬರ್ತೀನಿ ಅಣ್ಣ, ಬತ್ತಾನೇನಪ್ಪ? ಬತ್ತಾನೆ ಕಣವ. ನಮ್ಮ ಅವ್ವ ಎದುರಿಗೆ ಬಂದು ಏನ್ ಮಾಡಿದ್ಯ ಮಗ ಅಂತ ಕೇಳಿದ್ರೆ ಏನ್ ಹೇಳೋದು ಅಂತ ಯೋಚನೆ ಮಾಡ್ತಿದ್ದಿ. ನನ್ನ ತಲೆ ಓದಿಟ್ ಚಿಂತೆ ಇಲ್ಲ, ನಿನ್ ಮಗನ್ ತಂದು ಒಪ್ಪಿಸ್ತೇನೆ. ನೀವು ಹೋಗವ, ಹೋಗು. ಸರ್ 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 ಸರ್, ಎಲ್ಲೂ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಸರ್, ಒಂದೇ ಒಂದು ಫೋನ್ ಮಾಡ್ತೀನಿ ಸರ್. ಮಗ, ಅಪ್ಪ, ಮಗ. ಜೋಗಿ, ನಮ್ಮವ್ವ ಹೇಳ್ತಿದ್ಲು ಉರಿ ಬೇಡ ಉರಿ ಬೇಡ ಉರಿದೋಯ್ತೀಯ ಅಂತ. ಆದ್ರೂ ನಿನ್ನ ಹೆಸರು ಹೇಳ್ಕೊಂಡು ಬೇಜಾನ್ ಮೆರೆದಿದ್ದೀನಿ ಗುರು. ನಿನ್ನ ಹೆಸರು ಹಾಳು ಮಾಡಿದ್ದೀನಿ. ಆದ್ರೆ ನನಗೊಂದೇ ಒಂದು ಹೆಲ್ಪ್ ಮಾಡು. ಈಗ ಬರ್ತಾನೆ, ಆಗ ಬರ್ತಾನೆ, ಎಲ್ಲೋ ಹೋಗವನೆ ಅಂತ ಹೆಂಗಾರ ಮಾಡಿ ಕಾಲ ತಳ್ಬಿಡು ಗುರು. ಇಲ್ಲ, ನಮ್ಮವ್ವ ಎದೆ ಹೊಡ್ಕೊಂಡು ಸತ್ತೋಯ್ತಾಳೆ. ಇನ್ನು ಮುಂಜಾನೆ ಒಂದೂವರೆ ಸಮಯದಲ್ಲಿ ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವ ಘಟನೆ ನಡೆದಿದೆ. ಕಂದಾಯ ಸಚಿವರಾದ ನರಸಿಂಹ ನಾಯ್ಡು ಅವರ ಸಹೋದರ ಸುಬ್ರಹ್ಮಣ್ಯ ನಾಯ್ಡು ಹಾಗೂ ಮುರಳೀಕೃಷ್ಣ ನಾಯ್ಡು ಅವರನ್ನ ಪೊಲೀಸರು ರೌಡಿ ಶೀಟರ್ಗಳೆಂದು ತೀರ್ಮಾನಿಸಿ ಅವನ ಎನ್ಕೌಂಟರ್ ನಲ್ಲಿ ಶೂಟ್ ಔಟ್ ಮಾಡಿದ್ದಾರೆ. ಇದಕ್ಕೆ ನಾಯ್ಡು ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಯಾರು ರೌಡಿಗಳು? ರೌಡಿಗಳಲ್ಲ, ಯಾರು ಮರ್ಯಾದಸ್ತು ಮನೆ ನಮ್ದು, ನಮ್ಮ ಸಂಬಂಧಿಕರು ಅನ್ನಕ್ಕಿಂತ ಹಗಲು ರಾತ್ರಿ ದುಡಿದು ಪಕ್ಷನ ಕಟ್ಟರ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಹೊರದಾಕಿದ್ದಾರೆ ಇವತ್ತಿನ ದಿವಸ. ನಿಮ್ಗೂ ಸರ್ಕಾರಕ್ಕೂ ಏನೋ ಒಂದು ಕಿತ್ತಾಟ ಇರ್ಬೇಕಲ್ವಾ ಸರ್? ನಮ್ ಹಿಂದೆ 47 ಜನ ಶಾಸಕರು ಇರೋದನ್ನ ಸಹಿಸಕಾಗದೆ ಆ ಸಿಎಂ ಓ ನಮ್ಮ ಮೇಲೆ ಸೇಡಿನ ರಾಜಕಾರಣ ಮಾಡ್ತಿದ್ದಾರೆ. ನಿಮ್ ಸರ್ಕಾರನೇ ನಿಮಗೆ ತುಂಬಾ ಅನ್ಯಾಯ ಮಾಡ್ತಿದೆ ಅಲ್ವಾ ಸರ್? ಎಲ್ಲಿ ಸರ್ಕಾರ? ನಾವು ನಮ್ಮ ಮೆಂಬರ್ ಇವತ್ತು ವಾಪಸ್ ಹಾಕೊಳ್ತಾ ಇದ್ದೇವೆ. ಒಂದಿನಾನು ನೆಮ್ಮದಿಯಾಗಿ ಸರ್. ಹಾ ಬಾಪ್ಪ ಬಾ, ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ನನ್ ಕುರ್ಚಿ ಬಿದ್ದೋದ್ಮೇಲೆ ಬಂದ್ಯಾ? ಅಲ್ಲಯ್ಯ, ಅಷ್ಟ್ ಬಗೆಯಾಗಿ ಹೇಳಿದ್ದೀನಿ ನಿನ್ಗೆ, ಅವ್ರಿಬ್ರ ಹೆಸರ್ನ ಎನ್ಕೌಂಟರ್ ಲಿಸ್ಟ್ ಇಂದ ತೆಗ್ದಾಕು ಅಂತ. ನನ್ ಮಾತ್ ಮೀರಿ ನೀನ್ ಹೆಂಗ ಎನ್ಕೌಂಟರ್ ಮಾಡ್ದೆ ಸರ್? ಅದು ಪೊಲೀಸ್ ಎನ್ಕೌಂಟರ್ ಅಲ್ಲ ಸರ್. ಮತ್ತೆ ಅವ್ರ ಬಾಡಿಯಲ್ಲಿ ಸಿಕ್ಕಿರೋದು ನಿಮ್ ಡಿಪಾರ್ಟ್ಮೆಂಟ್ ಬುಲೆಟ್ ಅಲ್ರಿ? ನೀವ್ ಎನ್ಕೌಂಟರ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಯಾರೀ ಸಾಯಿಸಿದ್ರು ಅವ್ರನ್ನ? ಈ ಸರ್ಕಾರಕ್ಕೆ ನಾಯ್ಡು ಅವರ ಬೆಂಬಲ ಇಲ್ಲ ಅಂದ್ಮೇಲೆ ಅವ್ರ ಹಿಂದೆ ಇರೋ 45 ಜನ ಶಾಸಕರ ಬೆಂಬಲನು ಇಲ್ಲ ಅಂತಾನೆ ಅರ್ಥ. ಅಂದ್ರೆ ಈ ಕ್ಷಣದಲ್ಲೇ ಈಗಿನ ಸರ್ಕಾರ ನೆಲ ಕಚ್ಚಿದೆ. ದೇವರು, ನೆಕ್ಸ್ಟ್ ಏನು? ಎಲೆಕ್ಷನ್ ಹೋಗುವ ಜನರ ಮುಂದೆ ಅವರೇ ಕೊಡ್ಲಿ ತೀರ್ಪು. ನನ್ 3 ವರ್ಷ ಸಾಧನೆ ಏನಿದೆ, 47 ವರ್ಷ ಆಳಿರೋ ಮುಷ್ಟಿ ಪಕ್ಷನು ಸಾಧಿಸಿಲ್ಲ, ಚೀಟಿ ಸೀರೆ ಪಕ್ಷದ ಅಪ್ಪ ಮಕ್ಕಳು ಸಾಧಿಸಿಲ್ಲ ಅನ್ನೋ ಹೊಟ್ಟೆ ಊರಿಯಿಂದ
ಕಾವೇರಿ ನೀರಿಗೋಸ್ಕರ ನಮ್ಮ ತಂದೆಯವರು ಜೀವನನೇ ಮುಡುಪಾಗಿಟ್ಟಿರೋ ವಿಷಯ ನಿಮ್ಗೆ ಗೊತ್ತು. ಭಾಷೆ ಕೇಳ್ತಲ್ಲ ಜನ ಏನು ಓದ್ತಾ ಇದ್ದಾರೆ. ಗುಲಾಬಿ ಹಾಗೂ ಚೀಟಿ ಸಿರೆ ಪಕ್ಷಗಳಂತೆ ಇಂದು ಮುಷ್ಟಿ ಪಕ್ಷವು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಇದೆಲ್ಲದಕ್ಕಿಂತ ಹಾಟ್ ನ್ಯೂಸ್ ಏನಂದ್ರೆ, ಪಾಲಿಟಿಕ್ಸ್ನ ABCD ತಿಳಿದಿರುವಂತಹ ಜೋಗಿಯು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರಿಂದ ರಾಜ್ಯದ ಎಲ್ಲ ಪಾರ್ಟಿ ಆಫೀಸ್ಗಳಲ್ಲೂ ಎಮರ್ಜೆನ್ಸಿ ಮೀಟಿಂಗ್ಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಎಲ್ಲ ಪಾರ್ಟಿಯ ಲೀಡರ್ಗಳು ಕಂಗಾಲಾಗಿದ್ದಾರೆ. 30,000 crore ಹಣ ನನ್ನ ಹತ್ರ ಇದೆ ಅಂತ ಹೇಳ್ಕೊತಾವನೆ. ಅವನೇನಾರ ರಾಜಕೀಯಕ್ಕೆ ಬಂದ್ರೆ ಜನಗಳಿಗೆಲ್ಲ ಯುಗಾದಿ ಹಬ್ಬನೇ, ನಮ್ಮ ಬಾಯಿಗೆ ಮಾತ್ರ ಮೊನ್ನೆ. ಯೂತ್ ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ ಬರೀ ಮಾತಿನಲ್ಲಿ ಹೇಳಿ ನಮ್ಮನ್ನ ಹಿಂದೆ ತಳ್ಳಿ ಪೊಲಿಟಿಷಿಯನ್ಸ್ ಮುಂದೆ ಬರ್ತೀರಿ. ಇಸ್ತೀನ ಬಂದ ನೋಡ್ಗುರು ಜೋಗಿ, ಅವ್ರ ಮುಂದೆ ನುಗ್ತಾ ಇದ್ರೆ ನಾವೆಲ್ಲ ಜೊತೆ ನುಗ್ತಾ ಅಷ್ಟೇ. ಏನಂತೀರಾ? ಜನರಿಗೆ ಇಡೀ ರಾಜ್ಯಕ್ಕೆ ಜೋಗಿ ಪಕ್ಷ ಜೋಳಿಗೆ ಪಕ್ಷ ಅನ್ನೋ ದೊಡ್ಡ ಬಿರುಗಾಳಿ ಎದ್ದಿದೆ. ಆದ್ರೆ ಈ ಬಿರುಗಾಳಿ ತಣ್ಣಗೆ ಮಾಡ್ಬೇಕು ಅಂದ್ರೆ ಸ್ವತಃ ಜೋಗಿನೇ ಬಂದು ಜನರ ಮುಂದೆ ನಿಲ್ಬೇಕು. ಆದ್ರೆ ಜೋಗಿ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಅವ್ನ್ ಪಾರ್ಟಿ ಟಿಕೆಟ್ ಯಾರು ಕೊಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಗೇನ್ ಗೊತ್ತು ಗುರುಗಳೇ, ಎಲ್ಲೆಲ್ಲಿ ಏನೇನ್ ಮಾಡೋ ನೀವಯ್ಯ ಅಂತ ನಮ್ಮ ತಲೆ ಕೆಟ್ಟೋಗ್ಬಿಟ್ಟದೆ. ಆ ಕಜು ನನ್ ಮಕ್ಳು ಮಜು ನನ್ ಮಕ್ಳೆಲ್ಲ ಬಂದು ನನಗ್ ಟಿಕೆಟ್ ಕೊಡು ನನಗ್ ಟಿಕೆಟ್ ಕೊಡಂತ ಪ್ರಾಣ ತಿಂತವ್ರೆ. ಏನ್ ಟಿಕೆಟ್ ಕೊಡಕಿದ್ದೇನೆ, ಬಸ್ ಟಿಕೆಟ್ ಟ್ರೈನ್ ಟಿಕೆಟ್ ಫ್ಲೈಟ್ ಟಿಕೆಟ್ ಎಲ್ಲಾರ್ಗೂ ಕಾಗೆ ಹರಿಸ್ಬಿಟ್ಟು ಇಲ್ಲೋಡಿಲಿ ಇವಯ್ಯ ಕಾಸು ಕೂಡ್ಕೊಂಡು ನಲ್ಲಿ ಮೂಲೆ ಕೂಡ್ಕೊಂಡ್ ಕುಂತಿರೋದ್ನ. ಚೆನ್ನಾಗಿದ್ದದೆ ವಾ, ಎಳೆ ಮಾಂಸ ಅಲ್ವೇ, ಬಲ್ ಪಸಂದ ಆಗೈತೆ. ಚೆನ್ನಾಗೇ ತಿಂತೀಯ ಕಣಯ್ಯ. ದೊಡ್ಡವ್ರೆ ಕಣ್ಣಾಗಿ ಬಡ್ದು ಕಣ್ಣೇಳಿ, ಹೊಟ್ಟೆನೋ ಬರೋಕ್ಕಿಲ್ವಾ? ಬೇಗ ನಿಮ್ಗೊಂದು ಪ್ಲೇಟ್ ಹೇಳಮು. ಏ ಪುಂಗ, ಅವ್ರಿಗೊಂದು ಪ್ಲೇಟ್ ಹೇಳ್ಡೋ. ಶಿಷ್ಯ ಅಲ್ವಾಗ ಏನು ಕೇಳೋರೆ, ಒಂದು ವಿಷಯ ಹೇಳೆ, ಕಂಡೋ ತಟಗೆ ಕಣ್ಣಾಗಿ ಬಡ್ದು. ಈ ಮಾತನ್ನ ನೀನು ನನಗೆ ಹೇಳ್ತಿದ್ಯಾ? ಒಳ್ಳೆ ಮಾತಾಡೋಕ್ಕೆ ದೊಡ್ಡರಾದ್ರೇನು ಚಿಕ್ಕರಾದ್ರೇನು ಅಲ್ವರ? ಅಲ್ಲ, ನಿನ್ನೆ ಹೇಳ್ಕೊಂಡು ಸಿಸ್ಟಮ್ ಆಟ ಆಡ್ತನ್ನೋ ಕಾರಣಕ್ಕೋಸ್ಕರ ಸರ್ಕಾರದಲ್ಲಿ ನಡೆಯೋ ಎಲ್ಲ ಇಲ್ಲೀಗಲ್ ವ್ಯಾಪಾರ ವ್ಯವಹಾರನೆಲ್ಲ ನೀನು ಹಿಡಿದು ತಗೊಂಡು ಗಂಟು ಮುಟ್ಟೆ ಮಾಡಿಕೊಂಡು ಸರ್ಕಾರ ಕೆಡವಿ ಅದ್ರ ಎದೆ ಮೇಲೆ ನಿಂತ್ಕೊಂಡು ಇವತ್ತು ಸರ್ಕಾರ ನಂದೇ ಅಂತಿದೆಯಲ್ಲ, ಇದು ನ್ಯಾಯನಾ? ಹಾಂ ದೊಡ್ಡರೇ, ಹೆಣ್ಣು ಹೊನ್ನು ಮಣ್ಣು ತಾನಾಗ ಒಲಿದು ಬಂದರೆ ಬೇಡ ಅಂದಮೆ, ಪಾಲಕ್ ಬಂದಿದ್ದು ಪಂಜಾಬ್ ತಗೊಂಡು ಹೇಳಿ. ಕತ್ತಲ್ಲೋ ಕುದ್ರುಣ ತೀನ್ ತೇಗಾಯ್ತು, ಈಗ ಹಗಲೊತ್ತಲ್ಲಿ ಆಟ ಆಡಕ್ಕೆ ಹೊರಟಿದೀಯಾ? ಪಾಪ ಜನ ನಿನ್ನನ್ನು ಹೀರೋ ಅಂದ್ಕೊಂಡಿದ್ದಾರೆ, ಹತ್ತಿರಕ್ಕೆ ಬಂದಾಗಲೇ ಅವ್ರಿಗೆ ಗೊತ್ತಾಗೋದು ನೀನ್ ಎಂಥ ವಿಲನ್ನು ಅಂತ. ಸಿಸ್ಟಮ್ನ ಚೇಂಜ್ ಮಾಡಬೇಕು ಅಂತ ನಾನು ನಿನ್ನ ಕರ್ಕೊಂಬಂದ್ರೆ ನೀ ಇಡೀ ಸಿಸ್ಟಮ್ನೇ ಹಾಳು ಮಾಡೋಕೆ ಹೊರಟಿದೀಯಲ್ಲ, ನಿನಗೂ ಕುರ್ಚಿ ಆಸೆ ಬಂದ್ಬಿಡ್ತಲ್ಲ. ಹೌದು, ನೀನೇನ ಆ ಸಿಂಗನವ್ರ ಮಾದೇಶ? ಯಾಕೆ ಅನುಮಾನವೇ? ಅವ್ವ ಹಾಕಿದ ಗೆರೆನ ದಾಟೋದಿಲ್ಲ ಅಂತಿದ್ ಮಗ, ಇವತ್ತು ಅವನ ಮಾತನ್ನೇ ಜಾಡ್ಸೋದು ಹೊಂಟಿದೀಯಲ್ಲ, ಎಲ್ಲಿಗಪ್ಪ ನಿನ್ನ ಪಯಣ? ದೊಡ್ಡವ್ರೆ ನಂದೇನದ ಹೇಳಿ, ಆ ಮಾಯ್ಕರ್ ಹಾಕಿ ತಾಳಕ್ಕೆ ಕುಣಿಯೋದೇ ನನ್ನ ಗೇಮೆ. ಮಾದೇಶ್ವರ ನಾನು ಮಾದೇವ. ಏನು ನೀವು ಇಲ್ಲಿ ಕಡೆ ಬಂದಿದ್ದೀರಿ? ನಿಮ್ಮನ್ನು ನೋಡೋಕಂತಾನೆ ಬಂದೇನಪ್ಪ. ನನ್ನ ನೋಡಕ್ಕೆ ಇದ್ಯಾಕೆ ಕಿಂಕಾಯಿ ಕಟ್ಟಿರಿ? ತೆಗಿರಿ, ದಯವಿಟ್ಟು ತೆಗಿರಿ. ಆಮ್ಯಾಕೆ ಯಜಮಾನ್ರೆ ವಿದ್ಯಮ ಸಂದಗೌರ ಅಂದ್ರೆ ನನ್ನ ಮಗಳು ನಿನ್ನ ಹತ್ರ ಇಲ್ಬೇನು ಮಾದೇವ? ಏನು ಯಜಮಾನ್ರೆ ಹಿಂಗ್ ತಮಾಸೆ ಮಾಡಿರಿ? ವಿದ್ಯಮ್ಮ ಮದುವೆ ಆದ್ಮ್ಯಾಕೆ ಅವ್ರ ಗಂಡನ ಮನೆ ತಾನೆ ಇದ್ದಾಳು, ನನ್ ಜೊತೆಯಾಗಿ ಹೆಂಗಿದ್ದಾಳು? ಯಾರನ್ನ ಗಂಡ ಅಂತೀಯೋ ನೀನು? ನನಗೆ ಮಹಾದೇವನ್ ಮ್ಯಾಲ ಮನ್ಸದ, ನನ್ ಬದುಕುದ್ರು ಸತ್ರು ಅವನ್ ಕೂಡಾನೆ. ತಾಳಿ ಕಟ್ಟೋ ಟೈಮ್ ನಾಗ ಮಾತಾಡೋ ಮಾತನು ಬೈದು. ಅವತ್ತು ನೀನ ಉಂಗ್ರ ಬಿಚ್ಚೋ ಮೊದ್ಲು ಏನಂದಿದಿ? ನಾನ್ ಸಂತೋಷವಾಗಿರೋದೆ ನನ್ ತಾಯಿ ಆಸೆ ಅಂತ ಅಲ್ವೇನ? ಆಸೆ ನಿಜ ಆಗ್ಬೇಕು ಅಂದ್ರ ನನಗೆ ಲಗ್ನ ಬೇಡ, ನಾನನ್ ಮಾದೇವನ್ ಬಳಿ ಹೋಗ್ತೀನಿ. ಅವತ್ತು ಎಷ್ಟು ಹೇಳಿದೆ ಅವಳಿಗೆ, ಅವನು ಈ ಹಿಂದೆ ನಮ್ಮ ಜೊತೆ ಇದ್ದ ಮುಗ್ಧ ಮಹಾದೇವ ಅಲ್ಲ, ಅವನು ಅಸಲಿಗೆ ಜೋಗಿ, ಅವನ ವ್ಯವಹಾರನೇ ಬೇರೆ. ಅವನನ್ನು ಮರೆತು ನೀನು ಮದುವೆಯಾಗಿ ಸುಖವಾಗಿರೋ ಅಂದ್ರೆ ನನ್ನ ಮಾತು ಕೇಳಿದೆ. ಏನೇ ಆಗಲಿ
ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಾನು ನನ್ನ ಮಹಾದೇವನ್ನ ವಾಪಸ್ ಕರ್ಕೊಂಬರ್ತೀನಿ ಅಂತ ಪಣ ತೊಟ್ಟು ನಿನ್ನ ಹಿಂದೆ ಓಡೋಡಿ ಬಂದ್ಲಯ್ಯ. ಹೆಜ್ಜೆ ಹೆಜ್ಜೆ ಕಾದೋಳು ನೆರಳಿ ನಂಗೆ ನಿಂತೋಳು, ಕಣ್ಣ ಮುಂದೆ ಇದ್ದರೂ ಕಾಣಲಿಲ್ಲ ಯಾಕೋ, ಜೀವದಾನ ಮಾಡಿ ಹೋದ್ಲಯ್ಯ. ಜೋಗಯ್ಯ ವಿದ್ಯೆ ನೋಡ್ತಾ ಇದ್ಯಾ? ಇಲ್ಲಲ್ಲ ಅವಳು ಅವಳೆಲ್ಲ ನನಗೆ ಗೊತ್ತು. ಕರ್ಕೊಂಡು ಹೋಗ್ತೀನಿ ಬಾ, ಬಾಪ್ಪ ಕರ್ಕೊಂಡು ಹೋಗ್ತೀನಿ. ನೀನು ಒಳ್ಳೆ ಈ ಕಡೆ ನಡಿ, ಯಾವ ಕಡೆ ಈ ಕಡೆ ನಡೀತು ಸೀದಾ ನಡಿ. ಕಲ್ಲಳ್ಳಿ ಟಿಕೆಟ್ ಅಪ್ಪನ ಕೊಲೆ ಮಾಡ್ದವನ್ನ ಸುಮ್ಮನೆ ಬಿಡಲ್ಲ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವನ ಏನ ಉಳ್ಬೇಕು. ಹಂಗೋ ಅವನ್ನ ಹೊಡಿಲೇಬೇಕಂದ್ರೆ ಅವನ ಜೊತೆಲಿರೋ ನಮ್ಮ ಕಸ್ರೆ ಹೊಡಿಬೇಕಷ್ಟೇ. ಹೊಸ ರಾಜಕೀಯ ಪಕ್ಷವೊಂದನ್ನು ಕಟ್ಟಲು ಹೊರಟ ಜೋಗಿಯನ್ನು ನಿನ್ನೆ ಸಂಜೆ ಯಾರೋ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ತೀವ್ರವಾಗಿ ಗಾಯಗೊಂಡಿರುವ ಜೋಗಿ ಆಸ್ಪತ್ರೆಯಲ್ಲಿ ಸಾವು ಮತ್ತು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ. ಯಾರ ಮೇಲೆ ಡೌಟ್ ಇದೆ ನಿಮ್ಗೆ? ಭೋಲೆನಾಥ್ 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 ಭೋಲೆನಾಥ್.
ಸುದ್ದಿ ತಿಳಿದ ತಕ್ಷಣವೇ ಕರ್ನಾಟಕ ಅಲ್ಲದೆ ಹೊರ ರಾಜ್ಯದಿಂದಲೂ ಜನರು ಜೋಗಿಯನ್ನ ನೋಡಲು ಆಸ್ಪತ್ರೆಗೆ ಧಾವಿಸುತ್ತಿದ್ದಾರೆ. ಈ ಘಟನೆಯ ಹಿಂದೆ ರಾಜ್ಯದ ಪ್ರಮುಖ ರಾಜಕಾರಣಿಗಳ ಕೈವಾಡ ಇದೆ ಎಂದು ಶಂಕಿಸಲಾಗಿದೆ. ಈಗ ಎಲ್ಲರಿಗೂ ಜೋಗಿ ಬದುಕಿ ಬರ್ತಾನ ಎಂಬುದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಡಾಕ್ಟ್ರೆ, ಹೆಂಗಿದ್ದೀರಾ ಡಾಕ್ಟ್ರೆ? ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಸ್ಥಿತಿ ಬಹಳ ಗಂಭೀರವಾಗಿದೆ. ನಿಮ್ ದೇವ್ರಿಗೆ ಬಿಟ್ಟಿದ್ದು. ತಾತ ತಾತ, ಜೋಗಯ್ಯ ಬರ್ತಾರಾ? ಹೇಳಿ ತಾತ, ಬರ್ತಾರೆ ತಾನೆ? ಬರ್ತಾನಮ್ಮ. My God, I can't believe this. What a miracle it is, huh? Yo, yav punyat gitte kot bikshena. ಜೋಗಯ್ಯ ಬದುಕು ಬಿಡ ಕಣಯ್ಯ. ಜೋಗಿ 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 ಜೋಗಿ. ಒಟ್ಟು 14 ಜನ ಎನ್ಕೌಂಟರ್ ಲಿಸ್ಟ್ನಲ್ಲಿ ಇದ್ದಿದ್ದು. ಅದರಲ್ಲಿ ನಾಯ್ಡು ತಮ್ಮ ಮತ್ತು ಅವನ ಸೋದರಳಿಯನೂ ಇದ್ರು. ಬಲ್ ನನ್ನ ಮಕ್ಕಳು, ಅವ್ರ ಕೈಲಿ ಎಲ್ಲ ಇರೋದು ಗೌರ್ಮೆಂಟು. ಅವ್ರಿಬ್ಬರ ಹೆಸರು ತಗ್ಸಾಕಂಬಿಟ್ಟವ್ರೆ. ತಗೋ ತಗೋ ಅಣ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಪ್ರತಿ ಡ್ರೈವರ್ಗೂ 3 ಆಕ್ಸಿಡೆಂಟ್ ಮಾಫಿ ಐತಣ. ಅಂಥದ್ರಲ್ಲಿ ಬ್ರೇಕ್ ಫೇಲ್ ಆಗಿ ಯಾರು ಪ್ರಾಣನಾರ ಹೋದ್ರೆ ಯಾರು ಏನ್ ಮಾಡೋಕ್ಕಾಗತ್ತೆ ಅಲ್ವಾ ಅಣ? ಸಿ ಎಂ ಮೇಲೆ ನಾಯ್ಡುಗೆ ತುಂಬ ಅಸಮಾಧಾನ ಇದೆ. ಸರ್ಕಾರ ಒಂದೇ ಒಂದು ಕೂದಲು ಎಳೆ ಮೇಲೆ ನಿಂತಿದೆ. ಯಾವಾಗ ಸರ್ಕಾರ ಡಮ್ಮ ಅನ್ನೋದು ಗೊತ್ತಿಲ್ಲ. ಜೋಗಯ್ಯ, ಜೋಗಿ ಅವರೇ, ನೀವೀಗ ಡಿಕ್ಲೇರ್ ಮಾಡ್ಕೊಂಡಿರೋದು 30,000 crore. ಇದು ಆಲ್ಮೋಸ್ಟ್ ಒಂದು ಸ್ಟೇಟ್ ನ ಬಜೆಟ್. ಇಷ್ಟೊಂದು ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬಂತು? ಈ ತುಕಾಲಿ ಕಬ್ಬಿಣದ ತಗಡಿಂದ. ಹಾಗಾದ್ರೆ ನೀವು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಸರ್ಕಾರ ಮತ್ತೆ ಕಾನೂನು ಏನ್ ಕಣ್ ಮುಚ್ಕೊಂಡ್ಕೋತಿತ್ತ? ಅದನ್ನ ನೀವೇ ಕೇಳಿ. ಅಂದ್ರೆ ಹಗಲೊತ್ನಲ್ಲಿ ಸರ್ಕಾರ ನಡ್ಸಕ್ಕೆ ಹೆಂಗೆ ಒಬ್ಬ ಲೀಡರ್ ಅಂತ ತಂದು ಕೂರಿಸ್ತಾರೋ, ಅವ್ರ ಕೈನಾಗ ಆಗ್ದಿರ ಕೆಲ್ಸ ಕತ್ಲಲ್ಲಿ ಮಾಡ್ಸಕ್ಕೆ, ಜೊತೆ ಜೊತೆಯಾಗಿ ಅಂಡರ್ ವರ್ಲ್ಡ್ ಅನ್ನ ಅಟ್ಕಸ್ಬಿ ಸರ್ಕಾರನ ಸೃಷ್ಟಿ ಮಾಡಿ ಅದಕ್ಕೆ ನನ್ನನ್ನ ಲೀಡರ್ ಮಾಡಿ ತಂದು ಕೂರಿಸೋರ ಕಣ. ಕತ್ಲಲ್ಲಿರೋ ಸರ್ಕಾರಕ್ಕೆ ಲೀಡರ್ ಆಗಿರೋ ನೀವು ಈಗ ಹಗಲಲ್ಲಿ ನಡೆಯೋ ಸರ್ಕಾರಕ್ಕೆ ಲೀಡರ್ ಆಗಕ್ ಬಂದಿದೀರ. ನಾಳೆ ದಿನ ಕತ್ಲಲ್ಲಿರೋ ಸರ್ಕಾರನ ಕಂಟಿನ್ಯೂ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಈಗಾಗಲೇ ಕರ್ನಾಟಕದ ಜನರೆಲ್ಲ ಹೇಳ್ತಾ ಇದ್ರೆ ನೆಕ್ಸ್ಟ್ ಸಿಎಂ ನೀವೇ ಅಂತ. ಇದಕ್ಕೆ ನೀವೇನ್ ಹೇಳ್ತೀರಾ? ನಮ್ಮವ್ವ ಹೇಳ್ತಿದ್ಲು, ದುಡುತ್ತಿನ ಮಗ ಇನ್ನೊಬ್ರು ಎದೇನ ಬಗುತ್ತಿನ ಬೇಡ ಅಂತ. ನೀವೇನಾರ ನನ್ನ ಕರ್ಕೊಂಬಂದು ಈ ಕುರ್ಚಿ ಮೇಲೆ ಕೂರಿಸಿದ್ರೆ ನಿಮ್ಮ ಎದೆಗಳ ಮೇಲೆ ತುಳುಕಂತಿರ್ಬೇಕಾಯ್ತದೆ. ಹಳದಿ ಕುರ್ಚಿಗಿರೋ ಪವರೇ ಅಂತದ್ದು. ನಿಮ್ಗಳ ಪವರ್ನ ಒಬ್ಬನ ಕೈ ಕೊಟ್ಟು ನನ್ನ ಲೀಡರ್ ಮಾಡಕ್ ಹೋಗ್ಬೇಡಿ. ನಿಮ್ ನಿಮ್ ಪವರ್ಗಳನ್ನ ನಿಮ್ ಕೈಯಲ್ಲಿ ಇಟ್ಕೊಂಡ್ರೆ ಇಲ್ಲಿ ಪ್ರತಿಯೊಬ್ರು ಲೀಡ್ರೆ ಆಗ ಯಾರು ಏನು ಮಾಡಕ್ಕಾಗಲ್ಲ. ನನ್ನನ್ನು ನಿಮ್ಮಲ್ಲಿ ಒಬ್ಬನಾಗಿ ಬದುಕೋದ್ ಬಿಟ್ಬಿಡಿ. ನಾನು ಬದುಕೊಂತೀನಿ,
ದಯವಿಟ್ಟು ನನ್ನ ಲೀಡರ್ ಮಾಡಬೇಡಿ, ಬಿಟ್ಬಿಡಿ. ಕೊನೆಗೂ ನೀ ಪ್ರೂವ್ ಮಾಡಿಬಿಟ್ಟೆ ಕಣಯ್ಯ, ನಾನೇ ಸಿಂಗನಲ್ಲೂರ್ ಮಾದೇಶ ಅಂತ. ಆಸ್ಪತ್ರೆ ಅಂತ ಗೊತ್ತಾಗಲ್ಲ. ಹೇ ಜೋಗಿ ಜೋಗಿ ಜೋಗಿ, ಏನ್ರಿ ಇದು? ಏನಾಯ್ತು ಸರ್? ಮುಂಚೆ ನಾವು ಈಜಿಟ್ಕೆ ಅಂತ ಬಂದಾಗ ಜನ ಜೇನೊಣ ಮುತ್ಕೊಂಡಂಗ್ ಮುತ್ಕೊಂತ ಇದ್ರು. ಹೌದು ಸರ್. ಕಾರಿಂದ ಕೆಳಗಿಳಿಯಕ್ ಬಿಡ್ತಾ ಇರ್ಲಿಲ್ಲ. ಅಂತವ್ರು ಎಲೆಕ್ಷನ್ ಓಟ್ ಕೇಳಕ್ ಬಂದ್ರು ಜನನೇ ಇಲ್ವಲ್ರಿ, ಏನ್ರಿ ಇದು ಕತೆ? ನಮಸ್ಕಾರಮ್ಮ, ನಮ್ದು ಚೀಟಿ ಸೀರೆ ಪಕ್ಷ. ಈ ಸೀರೆ ತಗೊಂಡು ದಯವಿಟ್ಟು ನಮ್ಗೆ ಓಟ್ ಹಾಕ್ಬೇಕು. ಈ ದೊಡ್ಡ ಬ್ಲೌಸ್ ಹೊಲ್ಸ್ಕೊಂಡು ನಿಮ್ ಹೆಂಡತಿಗೆ ಉಡ್ಕೊ ಹೋಗ್ರಿ. ಏನ್ ನಿಮ್ ಕ್ವಾಲಿಫಿಕೇಶನ್? ಈ ಸಾರಿ ಎಲೆಕ್ಷನ್ ಅಲ್ಲಿ ಗೆದ್ರೆ ಮುಖ್ಯಮಂತ್ರಿ ಗ್ಯಾರಂಟಿ. ಅಂಥದ್ರಲ್ಲಿ ನನಗೆ ಯಾಕೋ ಕ್ವಾಲಿಫಿಕೇಶನ್. ಅಲ್ರಿ ಸ್ವಾಮಿ, ಒಂದು ಪೇಷಂಟ್ನ ಟ್ರೀಟ್ ಮಾಡಬೇಕು ಅಂದರೆ 17 ವರ್ಷ ಓದಿ ಡಾಕ್ಟರ್ ಆಗ್ತಾರೆ. ಒಂದು ಬಿಲ್ಡಿಂಗ್ನ ಕಟ್ಟಬೇಕು ಅಂದರೆ 16 ವರ್ಷ ಓದಿ ಇಂಜಿನಿಯರ್ ಆಗ್ತಾರೆ. ಅಂಥದ್ರಲ್ಲಿ ಇಡೀ ದೇಶನೇ ಕಟ್ಟಿ ಬೆಳೆಸ್ತೀನಿ ಅನ್ನೋ ನೀವೇ ಕ್ವಾಲಿಫಿಕೇಶನ್ ಯಾಕೆ ಅಂತಿದ್ರಲ್ಲ, ನಿಮ್ಮಂತ ಪೊಲಿಟಿಷಿಯನ್ಸ್ ಇದ್ರೆ ನಮ್ಮ ದೇಶ ಉದ್ಧಾರ ಆದಂಗೆ. ಜನ ಚೇಂಜ್ ಆಗ್ಬಿಟ್ಟು ಕಣೆ. ಅಣ್ಣ, ಜನ ಚೇಂಜ್ ಆಗಿಲ್ಲ, ಜೋಗಿ ಜನನ ಚೇಂಜ್ ಮಾಡಿಬಿಟ್ಟ. ಲಾಂಗು ಗಿಂಗು ಹಿಡಿಯಂಗಿಲ್ಲ, ಜೋಗಿ ಬಂದ ನಿಲ್ಲಂಗಿಲ್ಲ. ಓಡಲೆ ಓಡಲೆ ಭೂಮಿ ತುಂಬಾ ಮೋಸದ ಜನರು ಬಿಡಬಾರಯ್ಯ ಯಾರು ಇವರು, ಬಾರೋ ಜೋಗಿಯಾಗಿ. ಓಡಲೆ ಓಡಲೆ ಏನೋ ಒಂಟ ನಾ ಮಾಡ್ಕೊಂಡೆಲ್ಲ ಒಂಟ. ಏ ಎಂಟಿ ಮಕ್ಕಳ ಜೊತೆ ತಿರುಪ್ತಿ ಹೋಗ ತಿಂಗ್ರು. ಸಿಂಪಲ್ ಆಗಿ ಹೇಳೋ, ಊರ್ ಬಿಡ್ತಾ ಇದೀನಿ ಅಂತ. ನಂಗೆ ಏರಿಯದೊಳಗೆ ಎಂಟ್ರಿ ಆಗವನು, ಊರು ಕೇರಿ ನಂದೆ ಅಂತ ಆರ್ಡರ್ ಮಾಡವನು. ಓಡಲೆ ಓಡಲೆ ಏರಿಯಾ ಮಧ್ಯ ಚೇರ ಕಂಡು ಒಬ್ನೇ ಕುಂತವನು, ಅವ್ನು ನೋಡ್ದವರೆಲ್ಲ ಎದ್ದು ಬಿದ್ದು ಚಿಲ್ಲಂಪಿಲ್ಲಿನೋ. ಓಡಲೆ ಓಡಲೆ